ಬಾಯಿ, ನಿನ್ ಬಿಡಕ್ಕಲ್ಲ ಮಗ ಕರ್ಕೊಂಡು ಬಂದಿರೋದು ಅಪ್ಪ ಅಂತೆ ಅಪ್ಪ. ಬರಲಿ, ನೀವಿಬ್ರು ಸೇರ್ಕೊಂಡು ಒಂದ್ ಕೈ ಒಂದ್ ಕಾಲು ಮುರಿದಾಕ್ರು. ಬ್ಯಾಂಡೇಜ್ ಕಟ್ಟಿ ದೇವಸ್ಥಾನದ ಹತ್ರ ಎಸರಿ, ಭಿಕ್ಷೆ ಬೇಡಿ, ನನ್ನ ಮಗ ದುಡ್ಡು ತಂದ್ಕೊಳ್ಳಿ. ಹುಡುಗರು ಯಾರು? ಯಾರು ನೀನು ಅಂದ್ರೆ? ಯಾರ ಹುಡುಗರು? ಹೇಳಿರೋನ ಮಾಡಿ.
ಇವನ ಇನ್ಸ್ಪೆಕ್ಟರ್, ಕಣ್ಣವ್ರ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡೋನು. ನಿಮ್ ಕೆಲಸ ಏನ್ ಗೊತ್ತಾ? ಎಳೆ ಮಕ್ಕಳ ಕೈ ಕಾಲು ಮುರಿದು ಅವ್ರ ಕೈಲೇ ಭಿಕ್ಷೆ ಎತ್ಸೋದು, ಪಿಕ್ ಪಾಕೆಟ್ ಮಾಡಿಸೋದು, ಆ ಪಾಪದ ಸಂಪಾದನೆ ಇವನ್ ಜೀವನ ಮಾಡೋದು. ಇಂಥ ಕ್ರಿಮಿನಲ್ಸ್ ಹ್ಯಾಂಗ್ ಮಾಡ್ಬೇಕು ಇನ್ಸ್ಪೆಕ್ಟರ್? ಐ ಜಸ್ಟ್ ಹೇಟ್ ಸಚ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಚೈಲ್ಡ್ ಲಿಫ್ಟಿಂಗ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇತ್ತು. ಒಳ್ಳೆ ಸಮಯಕ್ಕೆ ನಿಮ್ ಫ್ರೆಂಡ್ ಸೈಮನ್ ಬಂದು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟು, ನೀವು ಪ್ರೆಸ್ ರಿಪೋರ್ಟರ್ ಆಗಿಟ್ಕೊಂಡು ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಸಹಾಯ ಮಾಡಿದೀರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಾನ್ಸ್ಟೇಬಲ್ಸ್. ಟೇಕ್ ದಮ್ ಔಟ್. ಮೋಹನ್, ದಯವಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡ್ ಬನ್ನಿ. ಸರಿ. ಬನ್ನಿ ನನ್ನ ಜೊತೆಯಲ್ಲಿ. ಮಿಸ್ಟರ್ ಮೋಹನ್, ನಿಮ್ಮಂತ ಬ್ರಿಲಿಯಂಟ್ ಮ್ಯಾನ್ ನಮ್ಮ ಆಫೀಸ್ ನಲ್ಲಿ ಇರೋದು ನಮ್ಮ ಪತ್ರಿಕೆಗೆ ಒಂದ್ ಹೆಮ್ಮೆ. ಅದು ನಿಮ್ಮ ಅಭಿಮಾನ ಸರ್. ಮೋಹನ್, ಮೊನ್ನೆ ನೀವು ಆ ಕೇಡಿನ ಹಿಡ್ಕೊಟ್ಟಿದ್ದಕ್ಕೆ ಪೊಲೀಸ್ ಕಮಿಷನರು ನಿಮ್ಗೆ ಅವಾರ್ಡ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ರಿಯಲಿ? ನಿನ್ನೆ ತಾನೇ ಫೋನ್ ಬಂದಿತ್ತು. ಬೈ ದಿ ಬೈ, ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಸದಾಶಿವಯ್ಯ ಅವರು ಇದಾರಲ್ಲ, ಜೀವನದಲ್ಲಿ ಬಹಳ ಅಡ್ವೆಂಚರ್ ಮಾಡಿದ್ರು. ನೀವೊಂದ್ಸಲ ಅವರನ್ನು ಭೇಟಿ ಮಾಡಿ ಅವ್ರ ಲೈಫ್ ಹಿಸ್ಟ್ರಿ ತಗೊಂಬಂದ್ರೆ ವೀಕ್ಲಿ ವೀಕ್ಲಿ ನಮ್ಮ ಪತ್ರಿಕೆಯಲ್ಲಿ ಹಾಕ್ಬೋದು. ಪರವಾಗಿಲ್ಲ ಸರ್, ಹೇಗೋ ಏನು ಲೇಟ್ ಎಡಿಷನ್ ಬರಕ್ ಟೈಮ್ ಇದೆ, ಅಷ್ಟ್ರಲ್ಲಿ ಇಂಟರ್ವ್ಯೂ ಮಾಡ್ಬಿಡ್ತೀನಿ. ಬಂದೆ ಉದಯ್ ರವಿ. ಯಾರು? ಸ್ಟಿಲ್ ಫೋಟೋಗ್ರಾಫರ. ಜಸ್ಟ್ ಮಿನಿಟ್. ಸೈಮನ್, ಏನೋ ಅದು ಫೋನು. ಫೋನ? ನೀನೆ ಯಾರಂತ ವಿಚಾರಿಸು. ಇಲ್ಲಿ ಪೋಸ್ ಸೆಲೆಕ್ಟ್ ಮಾಡ್ಬೇಕು. ನಾನ್ ಮಾತಾಡೋ ಹಾಗಿಲ್ಲ ಕಣೋ. ಪೋಸ್ ಒಂದ್ ಬೇಕು. ಹೊಸ ಸ್ಟಾರು ನಾನ ಹೊಸ. ನಾ ಮಾತಾಡ್ತೀನಿ. ಹಲೋ ಹಲೋ, ನಾನು ಸ್ಟಿಲ್ ಸೈಮನ್, ಸ್ಟಿಲ್ 27, ಸ್ಟಿಲ್ ಬ್ಯಾಚುಲರ್ ಮಾತಾಡ್ತಾ ಇದ್ದೀನಿ. ರೋಹಿಣಿನ ಒಳ್ಳೆ ಸ್ಟಾರು, ಏನಾಗ್ಬೇಕಾಗಿತ್ತು? ನಿಮ್ ಅಡ್ರೆಸ್ 27? ಆಗ್ರಿ ಆಗ್ರಿ, ನಾನ್ ಈಗ್ಲೇ ಬಸ್ ಅಲ್ಲಿ ಬರ್ತೀನಿ. ಕ್ಯೂ ಇದ್ರೆ ಬೈಸ್ಕಲ್ ಅಲ್ಲಿ ಬರ್ತೀನಿ. ಥ್ಯಾಂಕ್ ಯು. ನೀವು ಅಲ್ಲೇ ಇರಿ, ನಾ ಬಂದ್ಬಿಟ್ಟೆ. ಮೋಹನ್, ಯಾರೋ ಹೊಸ ಸ್ಟಾರ್ ಅಂತೆ, ಟಾಪ್ ಪ್ಲಸ್ ಬಾಟಮ್ ಪ್ಲಸ್ ಸ್ಟಿಲ್ ತೆಗಿಬೇಕಂತೆ, ಕಿಸ್ ಬೇರೆ ಕೊಡ್ತಾಳಂತೆ. ಒಳ್ಳೆ ಹುಚ್ಚು ಕಣೋ ನಿಂದು. ನೋಡು, ನಿನಗೆ ಹೊಸ ಹೊಸ ನ್ಯೂಸ್ ಕೊಟ್ಟು ಜನಗಳ ಮನ ಸಂತೋಷ ಪಡಿಸೋ ಹುಚ್ಚು, ನನಗೆ ಹೊಸ ಹೊಸ ಸ್ಟಿಲ್ ತೆಗೆದು ಅವ್ರ ಕಣ್ಣಿಗೆ ಆನಂದ ಪಡಿಸೋ ಹುಚ್ಚು ಅಲ್ವೇ? ಸರ್, ಆ ಪೇಪರ್ ಕಾಲಮ್ ಹಂಗೆ ಬಿಟ್ಟಿರಿ ಸರ್, ನಾನು ಸ್ಟಿಲ್ ತಗೊಂಡ್ ಬಂದ್ಬಿಡ್ತೀನಿ. ಆ ಬ್ಲಾಕ್ ಪೇಪರ್ ಇಲ್ಲೇ ಬ್ಲಾಕ್ ಮಾಡಿಟ್ಟಿರಿ, ನಾನು ಈಗಲೇ ಬರ್ತೀನಿ. ಬರ್ತೀನಿ ಮೋಹನ್. ನಾನು ಬರ್ತೀನಿ ಸರ್. ಮಿಸ್ಟರ್ ಮೋಹನ್, ಸದಾಶಿವಯ್ಯ ಅವರ ಅಡ್ರೆಸ್. ಓಕೆ. ಹಲೋ, ಗುಡ್ ಮಾರ್ನಿಂಗ್. ಐ ಆಮ್ ಸ್ಟಿಲ್ ಸೈಮನ್ ಫೋಟೋಗ್ರಾಫರ್, ಸ್ಟಿಲ್ 27 ಬ್ಯಾಚುಲರ್, ಫ್ರೀಲಾನ್ಸ್ ಫೋಟೋಗ್ರಾಫರ್. ಇಲ್ಲಿ ಉದಯರವಿ ಆಫೀಸಿಂದ ಬರ್ತಾ ಇದ್ದೀನಿ. ನೋಡಿ, ಇವತ್ತು ಟಾಪ್ ಸ್ಟಾರ್ಸ್ ಯಾರು ಇದಾರೋ ಫಿಲ್ಮ್ ನಲ್ಲಿ ಅವ್ರ ಸ್ಟಿಲ್ಸ್ ಎಲ್ಲ ನಾನೇ ತೆಗೆದಿದ್ದು. ಇಷ್ಟು ಬರೀ ಲಕ್ಕಿ ಹ್ಯಾಂಡ್. ಮೊನ್ನೆ ಆಫ್ ಸ್ಟಾರ್ ಒಂದು ಎಮ್ಮೆ ಫೋಟೋ ತೆಗೆದೆ, ಎಮ್ಮೆ ಅದ್ರದ್ದು ಫೋಟೋ ತೆಗೆದೆ. ಅಮೆರಿಕಾದಲ್ಲಿ ಇದೆಯಲ್ಲ ಹಾಲಿವುಡ್, ಅದಕ್ಕೆ ಅವ್ರು ಫಸ್ಟ್ ಪ್ರೈಸ್ ಕೊಟ್ಟರು. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಐ ವಾಂಟ್ ಟು ಟೇಕ್ ಯುವರ್ ಸ್ಟಿಲ್ಸ್. ಟಕ್ ಟಕ್ ಹಂಡ್ರೆಡ್ ಪೋಸಸ್ ಕೊಡಿ. ಐದು ಟೇಕ್ ದಿ ಸ್ಟಿಲ್. ಏನಿದು? ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ಎಷ್ಟಪ್ಪ ಸೀರೆ ಉಟ್ಟಿದಿರಲ್ಲ? ಅಯ್ಯೋ, ನಾನು ಬ್ಲಾಕ್ ಅಲ್ಲಿ ವರ್ಕ್ ಮಾಡೋದಿಲ್ವಲ್ಲ. ಟಾಪ್ ಪ್ಲಸ್ ಬಾಟಮ್ ಲೆಸ್ ಅಂದ್ರೆ ರಿಮೂವ್ ದಿ ಡ್ರೆಸ್, ರಿಮೂವ್ ದಿ ಡ್ರೆಸ್. ಏನ್ರಿ ಏನ್ರಿ ನೀವು ಹೇಳ್ತಿರೋದು? ಟಾಪ್ ಪ್ಲಸ್ ಬಾಟಮ್ ಲೆಸ್ ಮಿಸ್ ರೋಹಿಣಿ ಅಂತ ಫೋನ್ ಮಾಡಿದ್ರಲ್ಲ, ನೀವೇ ತಾನೆ? ಅದ್ ನನ್ ಸಿಸ್ಟರ್ ರೋಹಿಣಿ. ವೆರಿ ಸಾರಿ, ಪ್ಲೀಸ್ ಕರೀರಿ. ಬ್ಯಾಟ್ರಿ ಚಾರ್ಜ್ ಆಗ್ಬಿಟ್ಟಿದೆ, ಡೌನ್ ಆದ್ರೆ ಮತ್ತೆ ಚಾರ್ಜ್ ಆಗೋದು ಲೇಟ್. ಇದ್ರಿಗಿಂತ ಹೆಂಗು? ವೆರಿ ಲಕ್ಕಿ ಮಿಸ್ ರೋಹಿಣಿ, ಮಿಸ್ ರೋಹಿಣಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅಂಕಲ್ ಅಂಕಲ್, ನಮ್ಗೆ ಫೋಟೋ ತೆಗಿತೀರಾ? ಏನು ಫೋಟೋನ? ನಾನು ಮಕ್ಕಳ ಫೋಟೋ ತೆಗಿಯಲ್ಲಮ್ಮ, ನಿಮ್ಮ ಅಕ್ಕರ ಫೋಟೋ ತೆಗಿಯಕ್ ಬಂದಿದ್ದೀನಿ. ನೋಡು, ಇದೇ ತರ ಡ್ರೆಸ್ ನಿಮ್ಮ ಅಕ್ಕರ ಹಾಕಿ ಕರ್ಕೊಂಡ್ ಬಾ, ನೂರಾರು ಫೋಟೋ ತೆಗಿತೀನಿ. ನಾನೇ ಅಂಕಲ್ ರೋಹಿಣಿ. ನೀನಾ ರೋಹಿಣಿ? ಅಯ್ಯೋ ಹೌದು ಸರ್, ಇವಳೇ ರೋಹಿಣಿ. ಯಾವ ತರ ಬೇಕಾದ್ರೂ ಫೋಸ್ ಕೊಡ್ತಾಳೆ. ಒಟ್ನಲ್ಲಿ ಇವಳು ಫಿಲ್ಮ್ ಸ್ಟಾರ್ ಆಗ. ರೋಹಿಣಿ, ಅಂಕಲ್ ಕೆನ್ನೆ ಬಂದ್ ಮುತ್ ಕೊಡಮ್ಮ. ಅಕ್ಕ ಅಕ್ಕ, ಇವರೆಲ್ಲ ಮಸ್ತ ಫೋಟೋ ತೆಗಿ.
ಹೇಳ್ತೀನಿ ಅನ್ಬಿಟ್ಟು ಸುಸ್ತಾಗಿ ಮಲ್ಕೊಂಡು ಬಿಟ್ಟು. ಅದು ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಸರ್ ಸರ್ ಏನಾಯ್ತು ಸರ್? ನಾನು ಎಲ್ಲಿದ್ದೀನಿ? ಓಹೋ, ಈ ತರ ಸಣ್ಣ ಮಕ್ಕಳು ನೋಡಿದ್ರೆ ಆಗಾಗ ಈ ತರ ಗಿಡಿನಸ್ ಬರುತ್ತೆ. ಯಾಕೆಂದ್ರೆ ಸ್ಟಿಲ್ 27 ಬ್ಯಾಚುಲರ್ ನೋಡಿ ನಾನು. ಸರ್ ಸ್ಟಿಲ್ ತೆಗಿರಿ ಸರ್. ಸ್ವಲ್ಪ ಈ ಕಡೆ ಬಾಮ್ಮ. ನನ್ನಲ್ಲ ಸರ್, ಇವಳು ಸ್ಟಾರ್ ಆಗ್ಬೇಕು ಅಂತಿರೋದು. ಇರ್ಲಿ, ನಿಮ್ಮದೊಂದು ಇವಳದೊಂದು, ನಿಮ್ದೊಂದು ಸ್ಟಿಲ್ ತೆಗಿಯೋಣ. ನೀವು ಯಾಕೆ ಸ್ಟಾರ್ ಆಗಬಾರ್ದು? ಎಲ್ಲಿ? ಥ್ಯಾಂಕ್ ಯು. ನೋಡಿ, ನನ್ನ ಹಸ್ತಗುಣದಲ್ಲಿ ನಿಮ್ ಸ್ಟಿಲ್ ತೆಗೆದಿದ್ದೀನಿ, ಮುಂದೆ ನೀವು ಸ್ಟಾರ್ ಆಗ್ಬಹುದು, ಮರಿಬೇಡಿ. ಅಂಕಲ್, ನಾನು ನಿಮ್ಮನ್ನ ಮರೆಯಲ್ಲ. ಅಯ್ಯೋ, ಈ ಜನ್ಮದಲ್ಲಿ ನಾನು ನಿನ್ನ ಮರೆಯಲ್ಲಮ್ಮ. ಬಾ, ಬರ್ತೀನಿ. ಏ ಮಿಸ್ಟರ್, ಆರ್ ಯು ಬ್ಲೈಂಡ್? ಮೈ ಮೇಲೆ ಜ್ಞಾನ ಗಿನ ಇದೆಯಲ್ವ? ಜ್ಞಾನ ಇದೆ ಮೇಡಮ್, ಆದ್ರೆ ನೀವು ಹೇಳಿದ ಗೀನ ಮಾತ್ರ ಇಲ್ಲ. ಹುಡುಗಿಯನ್ನ ನೋಡ್ಬಿಡ ಸಾಕು, ಬೇಕು ಅಂತ ಡ್ಯಾಶ್ ಹೊಡೆಯದ? ಎಷ್ಟು ಕೊಬ್ಬು ನಿಮಗೆ, ಬಂಪರ್ ಮೇಲೆ ಹಳ್ಳ ಬಿತ್ತಲ್ಲ. ನಿಮ್ ಬಂಪರ್ ನಲ್ಲಿ ಹಳ್ಳ ಮೊದ್ಲಿಂದ ಇದೆ ಮೇಡಮ್. ಏನಂದ್ರೆ, ಇರು, ನಿನ್ನ ಬೈಕ್ ನ ಬ್ರೇಕ್ ಮಾಡ್ತೀನಿ. ಅರೆ, ಕೈ ಹಿಡಿತ್ಯಾ ಮೇಡಮ್? ನನ್ ಬೈಕ್ ಬ್ರೇಕ್ ಮಾಡಕ್ ಬಂದ್ರೆ ಕೈಯೂ ಹಿಡಿದೀನಿ, ಕೆನ್ನೆಗೂ ಕೊಡ್ತೀನಿ. ನಿನ್ ಗಂಡ ಆಗಿದ್ರೆ 5 ನಿಮಿಷ ವೇಸ್ಟ್ ಮಾಡು, ನಾನು ಯಾರು ಅಂತ ತೋರಿಸ್ತೀನಿ. 5 ನಿಮಿಷ ಯಾಕೆ ಮೇಡಮ್, 10 ನಿಮಿಷ ತಗೊಳ್ಳಿ, ತೋರಿಸಿ. ಮೇಡಮ್, ಆಗ್ಲೇ 8 ನಿಮಿಷ ಆಗೋಯ್ತು, ಇನ್ನು 2 ನಿಮಿಷ ಬಾಕಿ ಇದೆ. ಅಷ್ಟ್ರಲ್ಲಿ ಏನಾದ್ರೂ ತೋರಿಸೋ ಆಗಿದ್ರೆ ತೋರಿಸ್ಬಿಡಿ, ಇಲ್ಲದೆ ಇದ್ರೆ ಬನ್ನಿ ಸರ್, ಬನ್ನಿ. ನೋಡಿ, ನನ್ನ ಕಾರ್ ಡ್ಯಾಶ್ ಹೊಡೆದು ಹಳ್ಳ ಮಾಡಿದ್ದು ಅಂದಲೇ ನನ್ನ ಕೈ ಹಿಡಿದು ಗಲಾಜಿ ಮಾಡ್ತಾ ಇದ್ದಾರೆ, ಮೊದಲು ಅರೆಸ್ಟ್ ಮಾಡಿ. ಏ ಮಿಸ್ಟರ್. ಓ, ಹಲೋ ಇನ್ಸ್ಪೆಕ್ಟರ್. ಹಲೋ ಮೋಹನ್. ಫೈನ್, ಐ ಆಮ್ ಸಾರಿ ಸರ್, ತುಂಬಾ ಬಿಸಿ ಶೆಡ್ಯೂಲ್ ಇರುತ್ತೆ, ತುಂಬಾ ಕೆಲಸ ಇರುತ್ತೆ ಅಂತ ಮೇಡಮ್ ಫೋನ್ ಮಾಡ್ಬಿಟ್ಟು ಸುಮ್ನೆ ಡಿಸ್ಟರ್ಬ್ ಮಾಡಿದ್ದಾರೆ. ಏನಿಲ್ಲ, ಸೈಕ್ಲಿಸ್ಟ್ ಅವಾಯ್ಡ್ ಮಾಡಕ್ ಹೋಗಿ ಇವ್ರ ಕಾರಿಗೆ ಹಳ್ಳ ಬಿತ್ತು ಅಂತ ಇವ್ರು ಹೇಳ್ತಾರೆ. ಹೌದಾ? ಕಾಣ್ತಾ ಇಲ್ಲ ಸರ್. ಅಷ್ಟೇನಾ? ಇವರು ಅಸಿಸ್ಟೆಂಟ್ ಕಮಿಷನರ್ ಮಗಳು. ಹೌದಾ? ಅದಕ್ಕೆ ಹೀಗ ಆಡ್ತಾ ಇದ್ದಾರೆ. ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಹೊರಡಿ. ಹೊರಡಲ ಸರ್, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಿ ಮೇಡಮ್, ಥ್ಯಾಂಕ್ ಯು, ಸಿ ಯು, ಟಾಟಾ, ಬೈ ಬೈ. ಏನ್ರಿ ಇನ್ಸ್ಪೆಕ್ಟ್ರೆ, ಅವ್ನ ಅರೆಸ್ಟ್ ಮಾಡಿದ್ರೆ ಬಿಟ್ಟುಬಿಟ್ರಲ್ಲ. ಮೇಡಮ್, ಅವರು ಮೋಹನ್ ಅಂತ, ಪ್ರೆಸ್ ರಿಪೋರ್ಟರ್, ತುಂಬಾ ಒಳ್ಳೆಯವರು. ಯಾರಾದ್ರೇನು, ನಿಮ್ ಜೊತೆ ನೀವು ಮಾಡಬೇಕಾಗಿತ್ತು. ಇರಿ, ಡ್ಯಾಡಿಗೆ ಹೇಳಿ ನಿಮ್ಮನ್ನೇ ಅರೆಸ್ಟ್ ಮಾಡಿಸ್ತೀನಿ. ದಯವಿಟ್ಟು, ತಾವ್ ಯಾರು? ನಾನು ಉದಯ ರವಿಯಿಂದ ಬರ್ತಾ ಇದ್ದಾನೆ, ಅಸಿಸ್ಟೆಂಟ್ ಕಮಿಷನರ್ ಸದಾಶಿವಯ್ಯ ಇದ್ದಾರ. ನಾನು ಪ್ರೆಸ್ ರಿಪೋರ್ಟರ್ ಮೋಹನ್ ಅಂತ. ರಿಪೋರ್ಟರ್? ಪ್ರೆಸ್ ರಿಪೋರ್ಟರ್ ಸರ್, ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ. ದೇವ್ರು ನೋಡಿದಾಗಾಯ್ತು, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಯಜಮಾನ್ರಲ್ಲಿ ಇಂಟರ್ವ್ಯೂ ಮಾಡ್ಬೇಕಾಗಿತ್ತು. ಟೂರ್ ಹೋಗಿದಾರಲ್ಲ ಸರ್. ಟೂರಿಗೆ ಹೋಗಿದ್ದಾರೆ? ಯಾವಾಗ ಬರ್ತಾರೆ? ಅವ್ರು ಬಂದಾಗ ನೆಟ್ ಮನೆಗೆ ಬಂದ್ಬಿಡ್ತಾರೆ. ಆವಾಗಲೇ ಬಂದ್ಬಿಡ್ತೀನಿ ಸರ್. ನನ್ನ ಇಂಟರ್ವ್ಯೂ ಮಾಡಿ. ನಿಮ್ಮನ್ನ ಸರ್? ನಾನು ಡೈರೆಕ್ಟರ್ ದಯವಿಟ್ಟು ದಯಾಳು, 100 ಡ್ರಾಮಾನ ಡೈರೆಕ್ಟ್ ಮಾಡಿದ್ದೀನಿ. ಆದ್ರೆ ಜೀವನದಲ್ಲಿ ಒಂದೇ ಒಂದು ಪಿಕ್ಚರ್ ನ ಡೈರೆಕ್ಟ್ ಮಾಡಿ ಅವಾರ್ಡ್ ತಗೋಬೇಕು ಅಂತ ಆಸೆ. ಅಲ್ಲಿವರೆಗೂ ಈ ಗಡ್ಡ ನಾ ತೆಗೆಯಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ ಸರ್. ಬೆಸ್ಟ್ ಆಫ್ ಲಕ್, ಬೆಸ್ಟ್ ಆಫ್ ಲಕ್. ಬರ್ತೀನಿ. ಹೋಗ್ಬೇಡಿ ಸರ್, ದಯವಿಟ್ಟು ಹೋಗ್ಬೇಡಿ, ನೀವೇ ನನ್ನ ಫ್ಯೂಚರ್. ಅದು ಹೇಗೆ? ದಯವಿಟ್ಟು ನಿಮ್ ಪತ್ರಿಕೆಯಲ್ಲಿ ಈ ದಯವಿಟ್ಟದೊಂದು ಫೋಟೋ ಹಾಕಿದ್ರೆ ಪ್ರೊಡ್ಯೂಸರ್ಸ್ ದಯವಿಟ್ಟು ದಯವಿಟ್ಟು ಅಂತ ನನ್ನ ಮನೆ ಬಾಗಿಲಲ್ಲಿ ಕ್ಯೂ ನಿಂತ್ಕೊಳಕ್ ಮಾಡಿ ಸರ್. ಖಂಡಿತ ಬರ್ತಾರೆ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಬರ್ತೀನಿ ಸರ್. ದಯವಿಟ್ಟು ಒಂದು ಕಾಫಿ ಬೇಡಿ, ದಯವಿಟ್ಟು ಒಂದು ಕಾಫಿ, ದಯವಿಟ್ಟು. ಏ ಮಿಸ್ಟರ್, ನೀನಾ ಹೋಟೆಲ್ ಅಲ್ಲಿ ಗಲಾಟೆ ಮಾಡಿದ್ದು ಅಲ್ದಲೆ ಮನೆಗೂ ಬಂದಿದ್ಯಾ? ಯಾಕೆ ಬಂದೆ ಇಲ್ಲಿಗೆ? ಕೆಲಸ ಇತ್ತು. ಏನ್ ಕೆಲಸ ಇತ್ತು? ಇಂಟರ್ವ್ಯೂ. ಯಾರ್ದು? ಸದಾಶಿವಯ್ಯ ಅವ್ರದು. ನಮ್ ಫಾದರ್ದ? ಹ್ಮ್. ಅವ್ರು ಊರಲ್ಲಿಲ್ಲ, ಟೂರ್ ಹೋಗಿದ್ದಾರೆ. ಗೊತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಕಾಫಿ ದಯವಿಟ್ಟು ಬೇಡಿ, ನಾನು ಹೋಗ್ತಾ ಇದ್ದೀನಿ. ದಯವಿಟ್ಟು ಆಗನ್ಬಿಡಿ, ನಿಮ್ಗೋಸ್ಕರ ಮಾಡ್ಕೊ ಬಂದಿದ್ದೀನಿ. ತಗೊಳ್ಳಿ. ಏ ದಯಾಳು, ಯಾರು ಕಾಫಿ ಕೊಡ್ಬೇಕು ಯಾರು ಕಾಫಿ ಕೊಡ್ಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಈದಿಲ್ ಹೋಗೋರ್ಗೆ ಕಾಫಿ ಕೊಡದಾ?
ಮಾಡ್ತಾ ಇದ್ರೆ ಡಿಸ್ಮಿಸ್ ಮಾಡ್ತೀನಿ ನಿನ್ನ. ದಯವಿಟ್ಟು ಹಾಗೆ ಮಾಡ್ಬಿಡ್ಬೇಡಿ, ಆಮೇಲೆ ಊಟಕ್ಕೆ ಗೆಲ್ಲಲ್ಲ ನಾನು. ನೋಡಿದ್ರಕ್ಕ ಈ ಪರಿಸ್ಥಿತಿನ ನಾನಿದ್ದೀನಿ. ಊಟ ಇಲ್ಲ ಅಂದ್ರೆ ಬುದ್ಧಿ ಓಡಲ್ಲ, ಬುದ್ಧಿ ಓಡದಿದ್ರೆ ಕತೆ ಬರಲ್ಲ, ಕತೆ ಬರದೇ ಇದ್ರೆ ಈ ಡೈರೆಕ್ಟರ್ ದಯಾಳು ಡೈರೆಕ್ಷನ್ ಮಾಡಕ್ಕಾಗತ್ತಂತ ಈ ಗಡ್ಡಕ್ಕೆ. ದಯವಿಟ್ಟು ದಯಾಳ್, ದಯವಿಟ್ಟು ಚಿಂತೆ ಮಾಡಬೇಡಿ, ನಾನು ಆ ಬೆಸ್ಟ್ ಪಬ್ಲಿಸಿಟಿ ನಿಮ್ಗೆ ಕೊಡ್ತೀನಿ. ತಾವು ಡೈರೆಕ್ಟರ್ ಆಗೇ ಆಗ್ತೀರಾ, ಗಾಡ್ ಬ್ಲೆಸ್. ಡೈರೆಕ್ಷನ್, ಕ್ಯಾಮ್ರಾ ರೆಡಿ, ದಯವಿಟ್ಟು ಸ್ಟಾರ್ಟ್. ನಾನೇನ್ ಸ್ಟೇಷನ್ ಹೋದೆ ಅಂತ ತಿಳ್ಕೊಂಡ್ರಾ, ನೇರವಾಗಿ ಮನೆಗೆ ಹೋದೆ. ಮಿಸ್, ನಿಮಗೆ ಶ್ರೀಧರ್ ಇನ್ಫ್ಲುಯೆನ್ಸ್ ಏನು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಸರ್ಪ್ರೈಸ್. ಐ ವಾಂಟ್ ಯು ಮಸ್ಟ್ ಮಿಸ್ಟರ್. ಮಿಸ್, ನೀವು ಇದನ್ನ ಕುಡಿಯೋ ತನಕ ಬಿಡೋದಿಲ್ಲ, ನಾನೇ ಕುಡಿಸ್ಲಾ. ಬರೇ ಹೋಗೋಣ, ಅವರಿಗೆ ಕೊಡು. ಕೊನೆದಾಗಿ ಹೇಳ್ತಾ ಇದ್ದೀನಿ ಮೇಡಮ್, ಕುಡಿಲೇಬೇಕು. ಬರೆ ಚೆನ್ನಾಗಿದೆ ಅಲ್ಲ. ಆ ವಾಟ್ ಹತ್ರ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬ್ಯೂಟಿಫುಲ್ ಪ್ಲೇಸ್, ಲವ್ಲಿ ಪ್ಲೇಸ್, ಎಷ್ಟು ಚೆನ್ನಾಗಿದಲ್ಲ. ಏನಿದನ್ ಕುಡಿಯೋ ತನಕ ಬಿಡೋದಿಲ್ಲ. ಏ ಮಿಸ್ಟರ್, ಕೊಟ್ಟಿ ಸಾಲ್ದ, ಮತ್ತೆ ಬೇಕಾ? ಶಟ್ ಅಪ್, ಎಷ್ಟೇ ಮಾತಾಡ್ತೀಯ, ಮರ್ಯಾದಾಗಿ ಇದನ್ನ ಕುಡಿ. ಕಮ್ ಆನ್, ಸಿಪ್ ಇಟ್. ಕೊಡಿ ಅಂದ್ರೆ ಮೈ ಮೇಲೆ ಹಚ್ಬಿಟ್ಟು ಬರ್ತೀಯಾ? ಎಷ್ಟು ಸೊಕ್ಕು ನಿಮ್ಗೆ, ಬಿಟ್ಬಿಡಿ ಅವಳನ್ನ ಪ್ಲೀಸ್. ಬಿಡೋಕಲ್ಲ, ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದು ಅಂದೇ. ಶ್ರೀಧರ್ ಯಾರು ಅಂತ ಇವತ್ತು ತೋರಿಸ್ತೀನಿ. ಯಾರೋ ನೀನು, ನಿನ್ ಹಾಗೆ ಒಬ್ಬ ಮನುಷ್ಯ, ಆದ್ರೆ ಮೃಗ ಅಲ್ಲ. ಈಗ ನಗ್ತಾ ಇದ್ದೀರಾ? ನಾನ್ ಬರ್ತಾ ಇದ್ರ ಅಳ್ತಾ ಕೂತಿರ್ಬೇಕಾಗಿತ್ತು. ಥ್ಯಾಂಕ್ ಯು ಮಿಸ್ಟರ್, ಒಳ್ಳೆ ಟೈಮ್ ಬಂದು ಸಹಾಯ ಮಾಡಿದ್ರಿ. ನೋಡಿ ಮಿಸ್, ಕೈ ಉದ್ದ ಇದೆ ಅಂತ ಎಲ್ಲರ ಮೇಲೆ ಎತ್ತಕ್ಕೆ ಹೋಗ್ಬೇಡಿ. ಹೆಣ್ಣು ಹೆಣ್ಣಾಗಿದ್ರೇನೆ ಚಂದ. ಕರೆಕ್ಟ್ ಸರ್, ನಾ ಎಷ್ಟು ಸರ್ತಿ ಹೇಳಿದ್ರು ಕೇಳೋದೇ ಇಲ್ಲ ಅಂತ. ಏ ಸುಮ್ಮನೆ ಇರು. ನೋಡಿ ನೋಡಿ ನೋಡಿ, ಸಾರಿ ಮಿಸ್ಟರ್. ಮೋಹನ್,
ನೋಡಿ ಬೇಕಾಗಿದ್ರೆ ಸಿಟಿವರೆಗೂ ನನ್ನ ಬೈಕ್ ಫಾಲೋ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಏನು ಇದು? ಆಗಾಗ ರಾತ್ರಿ ಹೊತ್ತಲ್ಲಿ ಕ್ರಿಸ್ತಿಯಲ್ಲ ನೀನು, ಇದು ಒಳ್ಳೇದಲ್ಲ. ನನಗೆ ಯಾಕೋ ಭಯವಾಗ್ತಾ ಇದೆ. ಇದನ್ನು ಹೀಗೆ ಬಿಡಬಾರ್ದು. ಡಾಕ್ಟರ್ ತೋರಿಸಿ ಇದಕ್ಕೆ ಔಷಧಿ ಮಾಡಿಸ್ಲೇಬೇಕು. ಯಾವ ಡಾಕ್ಟರ್ ಹತ್ರ ತೋರಿಸಿದ್ರು ಪ್ರಯೋಜನ ಇಲ್ಲ. ಇದು ಯಾಕೆ ಬರುತ್ತೆ, ಯಾವಾಗ ವಾಸಿ ಆಗುತ್ತೆ ನನಗೆ ಮಾತ್ರ ಗೊತ್ತು. ಯಾವುದು ಅಮಾವಾಸ್ಯ ಪೂರ್ಣಿಮೆಗೆ ಬರೋದು ಚೆನ್ನಾಗಿದೆಯಾ ಅಂತ ಕೇಳೋದು? ದಿವಸ ನಿನ್ನ ನೋಡ್ಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ಆಗ್ತಾ ಇಲ್ಲ. ಅಲ್ಲಮ್ಮ, ಎಷ್ಟು ದಿವಸ ಅಂತ ನಾನೇ ಟೀ ಮಾಡ್ಕೊಂಡು ನಾನೇ ಕುಡಿಯೋದು? ಒಂದು ಕೆಲಸ ಮಾಡ್ತೀಯಾ? ನೀನ್ ಹೇಳಿದ್ರೆ 100 ಕೆಲಸ ಮಾಡ್ತೀನಿ. ಬೇಗ ಮದುವೆ ಮಾಡ್ಕೊಂಡ್ ಬಿಡು. ಮದುವೆನಾ? ಓ, ಮದುವೆ ಮಾಡಿ ಇನ್ನೂ ದೂರ ಕಳಿಸ್ತೀಯಾ? ಅಮ್ಮ, ಇಲ್ಲಿರಕ್ ತುಂಬಾ ಬೇಜಾರಾಗತ್ತಮ್ಮ. ನಾನು ನಿನ್ ಜೊತೆ ಮನೆಗೆ ಬರ್ತೇನೆ. ಬೇಡ ಮೋಹನ್, ಬೇಡ. ಅದಕ್ಕಿನ್ನೂ ಕಾಲ ಬರಲಿಲ್ಲ. ನೀನೆಷ್ಟು ದೂರ ಇರ್ತೀಯೋ ಅಷ್ಟು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಮೋಹನ್, ನಿನಗೆ ಇಷ್ಟವಾದ ತಿಂಡಿ ತಂದಿದ್ದೀನಿ, ತಗೋಪ. ಏನದು? ಜಿಲೇಬಿ, ರವೆ ಉಂಡೆ, ಬೇಳೆ ಮತ್ತೆ ನಿಪ್ಪಟ್ಟು, ಅದೂ ಇದೆ. ಮೋಹನ್, ಎಷ್ಟು ಚೆನ್ನಾಗಿ ನೋಡಿ ಈ ಫೋಟೋ ತಲೆ ಬದಲಾಯಿಸಿದ್ದೀನಿ. ಅಮ್ಮ ಬಂದಿದ್ದಾರ? ನಮಸ್ಕಾರ ಅಮ್ಮ. ಅಮ್ಮ ಬಂದ್ಮೇಲೆ ತಿಂಡಿ ತಂದಿರ್ತಾರೆ, ಅದಕ್ಕೆ ಅಡ್ವಾನ್ಸ್ ಆಗಿ ಪ್ಲೇಟ್ ತಂದಿದ್ದೀನಿ. ಲೈಕ್ ತಗೊಂಬರ ಇಲ್ಲಿ. ಏ, ಆತರ ಗಿಟ್ಟ ಆಂಜನೇಯ ಏನಪ್ಪ, ಸ್ವಲ್ಪ ಕೊಡ್ತಾನೆ ಇದ್ದೀನಿ. ಆಂಜನೇಯ ಅನ್ನ ಕೊಡೋ ಸಿಲ್ ಸೈಮನ್ 27 ಬ್ಯಾಟ್. ಅಮ್ಮ, ಪಾತ್ರೆ ಓದ್ತಾರೆ. ಇವನ್ ಏನ್ ಮಾಡ್ತಾನೆ ಗೊತ್ತೇನಮ್ಮ? ಏನ್ ಮಾಡ್ತಾನೆ ಸೈಮನ್? ಸುಮ್ನಿರು. ಲೈಕ್ ಸುಮ್ನಿರು. ಅರ್ಧ ನಿದ್ರೆಯಲ್ಲಿ ಗಿಟಾರ್ ಅಂತ ಕಿತ್ಕೊಂಡ್ಬಿಡ್ತಾನಮ್ಮ. ಏನಾಯ್ತು ಅಂತ ಕೇಳಿದ್ರೆ ಯಾವ್ದೋ ಮುಖ ಬಂತು ಅಂತ ಕೈ ನೋಡ್ತಾ ಹಾಕೊತ್ಕೊತಾನೆ. ಮೊದಲು ಇವನ ಡಾಕ್ಟರ್ ತೋರಿಸ್ಬೇಕಮ್ಮ. ಅಮ್ಮ, ಮೋಹನ್, ಜಾನಕಿ ಅಮ್ಮ ಅವ್ರನ್ನ ನೋಡಿದ್ಯಾ? ಇಲ್ಲಮ್ಮ. ಯಾಕೋ? ಅವ್ರ ಮನೆಗೆ ಹೋಗೋದಂದ್ರೆ ತುಂಬಾ ಡೇಂಜರು. ಆಸೆಗೆ ದಿನ ಹೋದ್ರೆ ಯಾಕಪ್ಪ ಬಂದೆ ಅಂತ ಕೇಳ್ತಾರೆ. ಹೋಗ್ಲಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ. ಹೋದ್ರು ಕಷ್ಟ, ಹೋಗದೇ ಇದ್ರು ಕಷ್ಟ. ಅವರು ನ್ಯಾಯವಾಗೇ ಹೇಳ್ತಾರೆ, ಯಾಕೆಂದ್ರೆ ಜಡ್ಜ್ ನೋಡು. ಅಮ್ಮ, ಅಮ್ಮ ನಿನ್ನ ಜೊತೆಗೆ ಬಾ ಅಮ್ಮ, ಇಬ್ರು ಹೋಗೋಣ. ಸರಿ, ನಾಳೆ ಹೋಗೋಣ. ಸರಿ. ಅಂದ್ರೆ ಅಮ್ಮ ಇವತ್ತು ಇಲ್ಲೇ ಇರ್ತೀರಾ? ಅಪ್ಪ, ಆರ್ತು ತನ್ನ ಜಾಸ್ತಿ ತಿನ್ಬೋದು. ನೋಡಮ್ಮ, ಅವನು ಲಿಮಿಟ್ ಆಗಿ ತಿಂತಾನೆ. ಹೇಳಿದ್ರೆ ನನಗೂ ಅಷ್ಟೇ ಆಗ್ತಾನೆ. ಯಾಕೋ ಅಂದ್ರೆ ಡಯಟ್ ಮಾಡುವಂತಾನೆ. 27 ಸಿಲ್ ಈ ವಯಸ್ಸಿನ ನನಗೆಂತ ಡಯಟ್ ಅಮ್ಮ? ಬೇಕಾಗಿದೆ ಎಲ್ಲ ತಿನ್ನು. ಇರೋ ಹೊಟ್ಟೆ ಸಾಲದು ನೋಡು. ಹೊಟ್ಟೆ ನೋಡು, ಹೊಟ್ಟೆ ನೋಡು. ಹೊಟ್ಟೆ ಎಕ್ಸರ್ಸೈಸ್ ಮಾಡ್ತಾ ಇದೀನಿ, ಎಕ್ಸರ್ಸೈಸ್. ಹೌದು. ಅಮ್ಮ, ಅಮ್ಮ.
ಓ ಮೋಹನ್, ಏನಮ್ಮ ಮಂಗಳ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಬಾ. ಏನಪ್ಪ ಇದೆಲ್ಲ, ಜಡ್ಜಿಗೆ ಲಂಚ ಕೊಡ್ತಾ ಇದೀಯಾ? ಇಲ್ಲ, ತಾಯಿಗೆ ಮಗ ಕೊಡ್ತಿರೋ ಕಾಣಿಕೆ ಇದು. ನಿನ್ ರಿಪೋರ್ಟರ್ ಕೆಲಸ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಅವನ ಎಷ್ಟು ಮಟ್ಟಕ್ಕೆ ಆಗೋದಕ್ಕೆ ನೀವೇ ಕಾರಣ. ನಾವು ನಿಮ್ಮನ್ನ ನೆನೆಸ್ಕೊಳ್ಳೋದೇ ಇರೋ ದಿನಾನೇ ಇಲ್ಲ. ಹೆತ್ತ ತಾಯಿಗಿಂತ ಹೆಚ್ಚಾಗಿ ಅಕ್ಕರೆ ತೋರಿಸಿ ಅವನು ಓದಿ ವಿದ್ಯಾವಂತನಾಗೋದಕ್ಕೆ ಸಹಾಯ ಮಾಡಿದ್ದೀನಿ. ಅಂಥ ಸಹಾಯ ನಾನೇನಮ್ಮ ಮಾಡಿದೆ? ನಾಥ್, ನಾನು ಹೇಳ್ತಾ ಇದ್ನಲ್ಲ, ಮಂಗಳ ಮೋಹನ್. ನಮಸ್ತೆ ಜಾನಕಿ. ಆಗಾಗ ನೀವು ವಿಚಾರ ಹೇಳ್ತಾ ಇದ್ದು, ಇವತ್ತು ನಿಜವಾಗ ನಿಮ್ಮನ್ನು ನೋಡಿದಾಗ ಆಯ್ತು. ವೆರಿ ಗ್ಲಾಡ್ ಟು ಮೀಟ್ ಯು. ಏನಪ್ಪ ಮೋಹನ್, ನಿಮ್ ಕೈ ಮೇಲಿರೋ ಗಾಯದ ಕಲೆ ಇನ್ನೂ ಹಾಗೆ ಇದೆಯಾ? ಯಾವ ಸ್ಥಿತಿಯಿಂದ ಈ ಸ್ಥಿತಿಗೆ ಬಂದಿದ್ದೀನಿ ಅಂತ ನೆನಪಿಸಕ್ಕೆ ಇನ್ನೂ ಹಾಗೆ ಇದೆ ಅಮ್ಮ. ಇಲ್ಲಿ ಗಾಯದ ಕಲೆ ಮಾತ್ರ ಇದೆ, ಆದ್ರೆ ನನ್ನ ಹೃದಯದಲ್ಲಿ ಅದು ಆರದ ಗಾಯ ಅಮ್ಮ. ನಿತ್ಯ ನನ್ನ ಕಾರ್ತಾನೇ ಇರುತ್ತೆ. ಹೌದು, ದೊಡ್ಡವನಾದ್ಮೇಲೆ ಈ ಬರೆ ಹಾಕಿದ ಕಟ್ಟಿಗೆಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಂದಿಯಲ್ಲ, ಕಲಿಸಿದ್ಯಾ? ಇಲ್ಲ, ಆ ಸಮಯಕ್ಕೆ ಕಾಯ್ತಾ ಇದ್ದೀನಿ. ಆ ಸಮಯ ಸಿಕ್ಕಿದಾಗ ಮಾತ್ರ ಮನುಷ್ಯತ್ವ ಕಳ್ಕೋಬೇಡ, ಯಾವ ಕಾರಣಕ್ಕೂ ಕಾನೂನಿಗೆ ವಿರುದ್ಧವಾಗಿ ನಡ್ಕೋಬೇಡ. ನೆವರ್ ಟೇಕ್ ಲಾ ಇನ್ ಟು ಯೋರ್ ಹ್ಯಾಂಡ್ಸ್. ಒಟ್ನಲ್ಲಿ ನಿಮ್ಮ ಎದುರಿಗೆ ಕೋರ್ಟ್ನಲ್ಲಿ ನಿಲ್ಬಾರ್ದು, ರೈಟ್? ಅಬ್ಸಲ್ಯೂಟ್ಲಿ ರೈಟ್. ಮೋಹನ್, ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಸದಾಶಿವನವ್ರನ್ನ ಇವತ್ತು ಇಂಟರ್ವ್ಯೂ ಮಾಡ್ಬಿಡಿ. ಅವ್ರ ಊರ್ನಲ್ಲಿಲ್ಲ, ಟೂರಿಗೆ ಹೋಗಿದ್ದಾರೆ. ಬಂದಿದ್ದಾರಪ್ಪ, ಬೆಳಿಗ್ಗೆ ಮನೆಯಿಂದ ಫೋನ್ ಬಂದಿತ್ತು. ಯಾಕ್ ಮೋಹನ್, ಏನಿಗೆ ಪ್ರಾಬ್ಲಮ್? ಆ ಮನೆಗೆ ಹೋಗೋದಂದ್ರೆ ಇಲ್ಲ ಸರ್, ನಾನೇ ಹೋಗ್ತೀನಿ. ದಯವಿಟ್ಟು ಸ್ಟಾರ್ಟ್. ರೀ ನಾನು ಏನ್ ಅವಸ್ಥೆ ನಮ್ದು? ಆಂಗಲ್ ನೋಡ್ತಾ ಇದ್ದೆ, ಆಂಗಲ್ ಸಿಕ್ತಾ? ಸಿಕ್ತು ಸಾರ್. ಉದಯೋನ್ಮುಖ ನಿರ್ದೇಶಕರು ಅನ್ನೋ ಕಾಲಂ ನೋಡಿದೆ ಸರ್. ಅಯ್ಯಯ್ಯೋ, ಗಾಂಧಿ ನಗರನೇ ಅಲ್ಲೋಲ ಕಲ್ಲೋಲ ಆಗೋಯ್ತು ಸರ್. ನನ್ನನ್ನು ಅದೆಷ್ಟು ಹೊಗಳಿದ್ದೀರಿ, ನನ್ನನ್ನು ಅದೆಷ್ಟು ಹೊಗಳಿದ್ದೀರಿ. ಆದ್ರೆ ಸರ್, ನನ್ನ ಹೆಸರೇ ಯಾಕೆ ಸರ್ ಹಾಕ್ಲಿಲ್ಲ? ಅದು ಹೆಸರು ಹಾಕಿದ್ದೆ, ಅಂದ್ರೆ ಎಡಿಟರ್ ಕಟ್ ಮಾಡ್ಬಿಟ್ರು. ಅಲ್ಲೂ ಸಂಸಾರ, ಅಲ್ಲೂ ಸಂಸಾರ. ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್, ಒಳಗಡೆ ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್. ಅವತ್ತು ನೀವು ಕೋಪ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಈ ಕಡೆ ಬರೋದೇ ಇಲ್ಲ ಅಂತ ತಿಳ್ಕೊಂಬಿಟ್ಟೆ. ದಯವಿಟ್ಟು ಬಂದ್ರಲ್ಲ, ಪ್ಲೀಸ್ ಕೂತ್ಕೊಳ್ಳಿ. ಬನ್ನಿ ಸರ್, ದಯವಿಟ್ಟು ಬನ್ನಿ. ಯಜಮಾನ್ರಿ ಅಲ್ಲಿ ಅವ್ರ ಟೂರಿಂದ ಇನ್ನೂ ಬಂದಿಲ್ವಲ್ಲ ಸರ್. ಮತ್ತೆ ಇಂಟರ್ವ್ಯೂ ಕೊಡ್ತೀನಿ ಬಾ ಅಂತ ಫೋನ್ ಮಾಡಿದ್ದು ಯಾರು? ನಾನೇ ನಾನೇ ಫೋನ್ ಮಾಡಿದ್ದು. ದಯವಿಟ್ಟು ತಂದೆ, ಮೊನ್ನೆ ನಿಮ್ ಮನೆ ಬಂದಾಗ ಇನ್ಸಲ್ಟ್ ಮಾಡಿದ್ನಲ್ಲ, ಅದಕ್ಕೆ ಸಾರಿ ಕೇಳೋಣ ಅಂತ. ನೋಡಿ ಮಿಸ್, ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ಲದೆ ಇರ್ಬೋದು, ಆದ್ರೆ ನಮ್ ವರ್ಕ್ ಲೋಡ್ ಮಾತ್ರ ವಿಪರೀತ ಇರುತ್ತೆ. ಈಗೆಲ್ಲ ಅಪ್ಸೆಟ್ ಆಯ್ತಲ್ಲ, ಏನ್ ಮಾಡೋದು? ಡೋಂಟ್ ವರಿ, ನಾನ್ ಇಂಟರ್ವ್ಯೂ ಕೊಡ್ತೀನಿ. ನಿಮ್ ಇಂಟರ್ವ್ಯೂ ಯಾರಿಗೆ ಬೇಕು? ನಂದಲ್ಲ, ನಮ್ ಡ್ಯಾಡಿದು. ಅವ್ರ ಡೈರಿ ಇದೆ, ಬ್ಯೂಟಿಫುಲ್ ಇನ್ಸಿಡೆಂಟ್ಸ್. ನಾನ್ ಹೇಳ್ತೀನಿ, ನೀವು ಬರ್ಕೊಳ್ಳಿ. ಆದ್ರೆ ಇಂಥ ಇಂಟರ್ವ್ಯೂಸ್ ನಾನ್ ಮಾಡೋನಲ್ಲ. ಮತ್ತೆ ಸರ್, ಕಾಫಿ ಮೋಹನ್ ಅವರಿಗೆ ಕೊಡಿ. ಮೋಹನ್, ಮೋಹನ್ ದಯವಿಟ್ಟು ತಗೊಳ್ಳಿ ಪ್ಲೀಸ್, ದಯವಿಟ್ಟು ತಗೊಳ್ಳಿ ಮೋಹನ್. ಹೇಗಿದೆ ಕಾಫಿ? ಪರವಾಗಿಲ್ಲ, ನಾನೇ ಮಾಡಿದ್ದು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಮತ್ತೆ ನಾನು ನೀವು? ನೋ ಕಮೆಂಟ್. ಗುಡ್ ಜಾಯ್. ನೋ ಕಮೆಂಟ್ಸ್ ನೋಡ್ತೀನಿ. ಯು ಡೋಂಟ್ ವರಿ, ನಾನ್ ಕಾಮೆಂಟ್ಸ್ ಮಾಡ್ತೀನಿ. ಯು ಆರ್ ಸೋ ಬ್ಯೂಟಿಫುಲ್, ಮಾರ್ವಲಸ್ ಸ್ಟ್ರಕ್ಚರ್, ನೆಕ್ಸ್ಟ್ ಕ್ಲಿಯೋಪಾಟ್ರಾ. ದಯವಿಟ್ಟು ಶಟ್ ಅಪ್ ಅಂಡ್ ಗೆಟ್ ಔಟ್. ಸ್ವಲ್ಪ ಹೆಲ್ಪ್ ಮಾಡಿ. ಬಹಳ ಒಳ್ಳೇದಾಯ್ತು, ಹಾಗೆ ಕಣ್ಣೀರ್ ಹಾಕೊಂಡು ಕಾರ್ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಒಂದು ಸ್ನ್ಯಾಪ್ ತೆಗೆದ್ಬಿಡ್ತೀನಿ. ಕಾರ್ ಕೆತ್ತಿನ ಕಣ್ಣೀರ್ ಆಗ್ತದೆ, ಕನ್ಯಾಮಣಿಗಳು ಒಂಬತ್ತು ಬೈಸ್ ಹಾಕ್ತೀನಿ. ನಮ್ ಕಷ್ಟ ನಮ್ಗಾದ್ರೆ. ಹೌದು ಕಷ್ಟ, ಓಡೋ ಕಾರ್ ನಿಂತು ಹೋದ್ರು ಕಷ್ಟ, ಸರಿಯಾದ ವಯಸ್ಸಲ್ಲಿ ಮದುವೆ ಆಗ್ತಿದ್ರು ಕಷ್ಟ, ನಮ್ಮಂತ ಬ್ಯಾಚಲರ್ ಪಾಡು ಬಹಳ ಕಷ್ಟ ಅಲ್ವೇ? ಮಿಸ್ಟರ್ ಶರತ್. ಓಹೋ, ನೀವ್ ಇಲ್ಲಿದ್ದೀರೋ? ಮೋಹನ್, ಮೋಹನ್
ನನ್ ಕಾರ್ ಗ್ಯಾಸ್ ಕೆಟ್ಟ ಹೋಗ್ಬಿಟ್ಟಿದೆ. ಹೌದಾ? ಯಾವ್ದಕ್ಕೂ ಲಿಮಿಟ್ ಇಲ್ಲದೆ ಇದ್ರೆ ಹೀಗೆ ಆಗೋದು. ಅದ್ ಬಿಡಿ, ನಾನೇನ್ ಮಾಡ್ಬೇಕು? ನಿಮ್ ಸಿಟಿ ಡ್ರಾಪ್ ಮಾಡ್ತೀರಾ? ಐ ಬ್ರಿಂಗ್ ದ ಮೆಕ್ಯಾನಿಕ್. ರೇ, ಅಯ್ಯೋ, ನನ್ ಬೈಕ್ ಸಿಟಿ ಸರ್ವಿಸ್ ಅಲ್ಲ, ನಿಮ್ಮನ್ ಡ್ರಾಪ್ ಮಾಡಕ್ಕೆ. ಈ ಬ್ಯಾಕ್ ಸೀಟ್ ಇಟ್ಟಿರೋದೇ ನನ್ ಫ್ರೆಂಡ್ ಸ್ಟಿಲ್ ಸೈಮನ್ಗೋಸ್ಕರ. ಏ ಸ್ಟಿಲ್, ಬಾರ ಪ್ಲೀಸ್, ಪ್ಲೀಸ್ ಮೋಹನ್. ಬಂದೆ, ವಾಟ್ ಮೀನ್ಸ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಐ ವಾಸ್ ಓನರ್ ಆಫ್ ದಟ್ ಸೀಟ್. ಯು ವಾಂಟ್ ಹೆಲ್ಪ್? ಆರ್ ಯು ಬ್ಯಾಚುಲರ್? ಅಲ್ಲ, ಸ್ಪಿನ್ಸ್ಟರ್. ಸ್ಪಿನ್ಸ್ಟರ್? ಹಾಗಾದ್ರೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಓ, ಥ್ಯಾಂಕ್ ಯು. ಕೂತ್ಕೊಳ್ಳಿ. ಏ ಸೈಮನ್, ಯಾಕೋ ಆ ಸೀಟ್ ಓನರ್ ನಾನು, ನಿನಗೆ ಹೇಳೋ ಅಧಿಕಾರ ಇಲ್ಲ ಗೊತ್ತಾ? ನೋ ಲೇಡಿ ಸಿಟ್ಟಿಗೆ ನೀ ಸಿಟ್ ಆಗ್ಬೇಡಮ್ಮ, ಪಿಕ್ಅಪ್ ಮಾಡಮ್ಮ. ಚಾಗಿದೆ ಜೋಡಿ. ಅಲ್ಲ, ಮೋಟರ್ ಬೈಕಲ್ಲಿ ಹೋದವರು ಒಂದು ಸ್ನ್ಯಾಪ್ ತೆಗೆದಿದ್ರೆ ಬಾರ್ ವಾರ ಫ್ರಂಟ್ ಪೇಜ್ ಅಲ್ಲಿ ಹಾಕಿಸ್ಬೋದಾಗಿತ್ತು. ಹೋಗ್ಲಿ ಬಿಡಿ, ನಿಮ್ ದಾರ ನಾಲ್ಕೈದು ಪೋಸ್ ಕೊಡಿ, ತಗೋತೀನಿ. ಟಾಪ್ ಆ್ಯಂಗಲ್, ಲೋ ಆ್ಯಂಗಲ್, ಸ್ಮೈಲಿಂಗ್ ಕಮ. ಎಲ್ಲಿ ಎತ್ತಿ? ಅವಸರ ಏಕೆ ಹೆಣ್ಣೆ ತಡೆದುಕೋ, ವಯಸ್ಸಿದೆ ಇನ್ನು ನಿನಗೆ ತಿಳಿದುಕೋ. ಮದುವೆ ಮುಗಿದಿಲ್ಲ, ತಾಳಿ ಕಟ್ಟಿಲ್ಲ, ಜಾಣೆ ಅರಿತುಕೋ. ಮದುವೆ ಮುಗಿದಿಲ್ಲ, ತಾಳಿ ಕಟ್ಟಿಲ್ಲ, ಜಾಣೆ ಅರಿತುಕೋ. ಮೋಹನ್, ಬಂದೆ. ಹಲೋ,
ನಿನ್ ಟೀ ಆಗ್ಬೇಕು ಇಲ್ಲ ನೋಡ ನನ್ ಲವರು ನನ್ ಹುಡ್ಬಿ ನಾಚಿಕೆ ಆಗಲ್ವಾ ಯಾಕೋ ಲವ್ವರು ಹುಡ್ಬಿ ಅಂತೀಯ ಸ್ವಿಮ್ಮಿಂಗ್ ಕಾಸ್ಟ್ ನಲ್ಲಿ ಫೋಟೋ ತೆಗ್ದಿದ್ಯಾ ಬೇಸು ನನ್ ಲವ್ವರ್ದು ಬಾಡಿ ಬೇರೆಯವ್ರದ್ದು ಅದನ್ನ ಆಪರೇಷನ್ ಮಾಡಿ ರೀಪ್ರಿಂಟ್ ಮಾಡಿದೀನಿ ಇಲ್ಲ ನೋಡ ಇಲ್ಲೋ ಈ ಫೋಟೋ ನಿನ್ ಲವರ್ಗೆ ತೋರಿಸಿದ್ರೆ ನಿನ್ ಗತಿ ಏನಾಗತ್ ಗೊತ್ತಾ ನಾನ್ ಯಾಕ್ ತೋರ್ಸಕ್ ಹೋಗ್ತೀನಿ ಇದನ್ನ ನನ್ ಪರ್ಸನಲ್ ಆಲ್ಬಮ್ ಅಲ್ಲಿ ಇಟ್ಕೋತೀನಿ ದಿನ ರಾತ್ರಿ ನಾನು ಒಬ್ಬನೇ ನೋಡ್ಕೋತೀನಿ ಬೇರೆ ದಿವಸ ಪ್ರೆಸೆಂಟ್ ಮಾಡ್ತೀನಿ ಹೌದಾ ಮೊನ್ನೆ ಕೇಸ್ ಏನಾಯ್ತು ಯಾವ್ದು ಮೊನ್ನೆ ತಾನೇ ಲವರ್ ಲವರ್ ಅಂತ ಒಂದ್ ಫೋಟೋ ತೋರಿಸ್ತೆ ಆ ಹುಡುಗಿ ಪಾಪ ಮ್ಯಾರೇಜ್ ಮಾಡ್ಕೊಂಡು ಮೀರೇಜ್ ಹೊರಟು ಹೋದ್ಲು ಅವಳ ಮ್ಯಾರೇಜ್ ಮಾಡ್ಕೊಂಡು ಹೋದ್ರೆ ನನ್ ಕರೇಜ್ ಹೋಗುತ್ತಾ ಹ್ಮ್ ಅಂತ ಕರೇಜ್ ಇರೋ ನೀನು ಆ ಮದುವೆ ಫೋಟೋ ಇಟ್ಕೊಂಡು ಡಾರ್ಕ್ ರೂಮ್ ನಲ್ಲಿ ಯಾಕೆ ಕಣ್ತಾ ಕೂತಿದ್ದೆ ನೀನದ ನೋಡ್ಬಿಟ್ಯಾ ಹ್ಮ್ ಇದು ಅಳೋ ಕೇಸ್ ಇದು ಬೇರೆ ಯಾಕೆಂದ್ರೆ ನಾನೆಲ್ಲರೂ ಲವ್ ಮಾಡ್ತೀನಿ ಇವ್ಳು ನನ್ ಲವ್ ಮಾಡ್ತಾ ಇದ್ದ ಹೌದಾ ಇದುವರೆಗೂ ನನ್ನ ಏಜ್ 27 ಸಕ್ ಆಗಿತ್ತು ಈಗ 28 ಹೋಗುತ್ತೆ ಅಲ್ಲಿಗೆ ಬ್ಯಾಚುಲರ್ ಹೊರಟ ಬೆಸ್ಟ್ ಆಫ್ ಲಕ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಕೊಡಿ ಒನ್ ಮಿನಿಟ್ ಜಿಯರ್ ಮಾಡ್ ಕಂಪೋಸಿಂಗ್ ಓಕೆ ಸರ್ ಉದಯೋನ್ಮುಖ ತಾರೆ ಚಂದುಳ್ಳಿ ಚೆಲುವೆ ಅರುಂಧತಿ ಸೈಮನ್ ಬಹಳ ಕಿಲಾಡಿ ಬ್ಲಾಕ್ ಕಳ್ಸಿ ಸಂಡೇ ಸ್ಪೆಷಲ್ ಎಡಿಷನ್ ಒಂದು ಸ್ನಾಪ್ ಹಾಗೆ ಒನ್ ಮಿನಿಟ್ ಥ್ಯಾಂಕ್ ಯು ಆಹಾ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಇದೇ ಚೆನ್ನಾಗಿದೆ ಇದ್ರಲ್ಲಿ ಒಂದು ಸ್ನಾಪ್ ತಗೊಳ್ಳ ಸೈಡ್ ಕೊಟ್ಬಿಟ್ಟು ಹಾಗೆ ಒಂದು ಸ್ಮೈಲಿಂಗ್ ರೋಡ್ ಅಲ್ಲಿ ಬರೋ ಹೆಣ್ಮಕ್ಳು ಎಲ್ಲ ಅಟಕಡಿ ಗಲಾಟೆ ಮಾಡ್ತೀಯಾ ನಾನು ಒಂದ್ಸಾರಿ ಕ್ಯಾಮ್ರಾ ಹಾಕ್ಕೊಂಡು ಒಳ್ಳೆ ಸ್ನಾಪ್ ತಗೊಳ್ಳೋದು ಬಿಡು ಹಾಗೆ ಸರಿ ಥ್ಯಾಂಕ್ ಯು ಹಾಗೆ ಅವನು ಉದಯ ರವಿ ಪೇಪರ್ ತಗೋ ನಮ್ ಪೇಪರ್ ರೆಗ್ಯುಲರ್ ಬರ್ತಾ ಇದೆಯಾ ಏನ್ ಕಂಪ್ಲೇಂಟ್ ಸರ್ 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 ಇವತ್ತು ನಿಮ್ಮ ಪೇಪರ್ ಅಲ್ಲಿ ಒಳ್ಳೆ ಚಿಕ್ಸಿ ಕೂಡ ಬಂದಿದೆ ಸರ್ ನಮ್ ಪೇಪರ್ ಅಲ್ವನಯ್ಯ ಬಂದೇ ಬರುತ್ತೆ ಅರುಂಧತಿ ನವನಟಿ ಹೌದಲ್ಲ ಅಯ್ಯೋ ನಾನು ಪರ್ಸನಲ್ ಆಗಿ ತೆಗೆದಿಟ್ಟ ಫೋಟೋನ ಯಾವನ್ ಆಗ್ದ ಇದು ಒಂದ್ ವೇಳೆ ಅವಳು ಕಣ್ಣಿಗೆ ಬಿದ್ದುಬಿಟ್ಟು ಅವಳು ಸುಮ್ನೆ ಬಿಡ್ತಾಳ ಅಡ್ಡ ಅಡ್ಡ ನಂಬಿಡ್ತಾಳೆ ಕೇಸ್ ಹಾಕ್ಬಿಡ್ತಾಳೆ ಅವಳು ಕಣ್ಣಿಗೆ ಬಿಡಕ್ ಮುಂಚೆ ಊರು ಬಿಡೋದು ಒಳ್ಳೇದು ಅಯ್ಯ ಚಾಮುಂಡಿ ಎಕ್ಸ್ಪ್ರೆಸ್ ತಗೋ ಐದುವರೆಗೆ ಅದಕ್ಕೆ ಮುಂಚೆ ಯಾವ್ದು ಹೋಗಲ್ವಾ ಗುಡ್ಸಿದೆ ಗುಡ್ಸ್ ಗಾಡಿ ಸಾಕು ನಾ ಬರ್ತೀನಪ್ಪ ಬರ್ತೀನಿ ಸಚಿಲ್ರೆ ಪರವಾಗಿಲ್ಲ ಇಟ್ಕೊಳಯ್ಯ ಅವಳು ಕಣ್ಣಿಗೆ ಬಿಡಕ್ ಮುಂಚೆ ಊರು ಬಿಟ್ರೆ ನಾ ಬದುಕ ಯಾರಮ್ಮ ಇಲ್ಲಿ ಖಂಡಿತ ನನಗೆ ಗೊತ್ತಿಲ್ಲ ಅರುಂಧತಿ ನಾನ್ ಮಾತ್ರ ಏನು ಮಾಡಿಲ್ಲ ಬಿಡು ಅರುಂಧತಿ 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 ಅಯ್ಯಯ್ಯೋ ಅರುಂಧತಿ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅರುಂಧತಿ ನನಗೆ ಮದುವೆ ಆಗಿಲ್ಲ ಅನ್ಕೊಂಡು ಬೇಡ ಅಯ್ಯೋ ಅಯ್ಯೋ ಬಾಯಿ ನಿನ್ ಬಿಡ್ತೀನ ನಿನಗೆ ತಪ್ಪು ಮರ್ಯಾದೆ ಮಾಡೋರ್ಗು ನನಗೆ ಸಮಾಧಾನ ಇಲ್ಲ ಬಿಟ್ಬಿಡು ಅರುಂಧತಿ ಬಿಟ್ಬಿಡು ಡ್ರೈವರ್ ಹಿಡ್ಕೋ ಮರ್ಯಾದೆ ಮಾಡ್ತೀನಿ ಅರುಂದು ತೀತ ಇಂತ ಆಪತ್ತು ಬರುತ್ತೆ ಅಂತ ನಾ ತಿಳಿದಿರಲಿಲ್ಲ ಬಿಟ್ಬಿಡಯ ಇದು ನಿಜವಾದ ಮರ್ಯಾದೆ ನನ್ ತಂಗಿ ಫಿಲ್ಮ್ ಸ್ಟಾರ್ ಆಗೋ ಬದ್ಲು ನಾನೇ ಫಿಲ್ಮ್ ಸ್ಟಾರ್ ಆಗ್ಬಿಟ್ಟೆ ಅದಕ್ಕೆ ನಿಮ್ಗೆ ಮರ್ಯಾದೆ ನಿಮ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿದ್ರಲ್ಲ ನನ್ ಸ್ವಿಮ್ಮಿಂಗ್ ಆ ಫೋಟೋ ಶೇಪ್ ಸ್ಟ್ರಕ್ಚರ್ ಸೆಕ್ಸ್ ನೋಡಿ ನನಗೆ ಪ್ರೊಡ್ಯೂಸರ್ ಮೇಲೆ ಪ್ರೊಡ್ಯೂಸರ್ ಒಂದು ಅಡ್ವಾನ್ಸ್ ಮೇಲೆ ಅಡ್ವಾನ್ಸ್ ಮಾಡಿದ್ರು ಸರ್ ನಾನೀಗ 20 ಪಿಕ್ಚರ್ ಸೈನ್ ಮಾಡಿದೀನಿ ಸರ್ ಆ ಅಡ್ವಾನ್ಸ್ ಅಲ್ಲಿ ಮನೆನೂ ತಗೊಂಡೆ ಆ ಅಡ್ವಾನ್ಸ್ ಅಲ್ಲಿ ಕಾರು ತಗೊಂಡೆ ಆ ಅಡ್ವಾನ್ಸ್ ಅಲ್ಲಿ ಹಾರನು ತಂದಿದ್ದೆ ಅಡ್ವಾನ್ಸ್ ಅರುಂಧತಿ
ಬರೀ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಡ್ರೆಸ್ ಅಲ್ಲೇ ಒಂದ್ ಸಿಲ್ ಹಾಕಿದಕ್ಕೆ ಇಷ್ಟೆಲ್ಲ ತಗೊಂಡ್ಬಿಟ್ಟಿಯಲ್ಲ, ಇನ್ನು ಬರ್ತಡೇ ಬೇರೆ ಡ್ರೆಸ್ ಅಲ್ಲಿ ಒಂದ್ ಸಿಲ್ ಹಾಕ್ಬಿಟ್ಟಿದ್ರೆ ಪ್ರಪಂಚನೇ ತಗೋಬೋದಾಗಿತ್ತು. ಕಾರು, ಲಾರಿ, ಹೆಲಿಕಾಪ್ಟರ್, ಏರೋಪ್ಲೇನ್, ಆಹಾ, ಈಗಿನ ಕಾಲದಲ್ಲಿ ತಲೆಗೆ ಎಲ್ಲಿ ಬೆಲೆ, ಬರೀ ಬಾಡಿಗೆ ಬೆಲೆ. ಈಗಲಾದ್ರೂ ಈ ಸ್ಟಿಲ್ ಸೈಮನ್ 27 ಬ್ಯಾಚುಲರ್ ನ ಅರ್ಥ ಮಾಡ್ಕೊಂಡ್ಯಾ? ಅರ್ಥ ಮಾಡ್ಕೊಂಡ್ಯಾ? ಅರ್ಥ ಮಾಡ್ಕೊಂಡ್ಯಾ? ಓಹೋ, ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಇನ್ಮೇಲಿಂದ ನಿಮ್ಮ ನನ್ನ ಜೊತೆನೇ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿ. ಅರುಂಧತಿ, ಛೇ, ಏನೇನೋ ಡ್ರೈವರ್, ಏಯ್, ಕಾರ್ ಓಡಿಸು. ಅರುಂಧತಿ, ಬೇಗ ರೂಮ್ ಹತ್ರ ಹೋಗಪ್ಪ. ಗುಡ್ ಮಾರ್ನಿಂಗ್ ಸರ್, ಎನಿ ಸ್ಪೆಷಲ್ ಅಸೈನ್ಮೆಂಟ್ ಫಾರ್ ಟುಡೇ? ನೋಡಿ, ತಮ್ಮಾಜಿನ್ ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಧರ್ಮಾತ್ಮ, ಅನಾಥಾಶ್ರಮಕ್ಕೆ ಬೇಕಾದ ಡೊನೇಟ್ ಮಾಡಿದ್ದಾರೆ. ಸರ್, ನಮ್ಮ ಸ್ಪೆಷಲ್ ಫೀಚರ್ ನಲ್ಲಿ ಒಂದು ಆರ್ಟಿಕಲ್ ಮಾಡ್ಬಿಡೋಣ. ಪ್ಲೀಸ್ ಹೋಗಿ ಇಂಟರ್ವ್ಯೂ ಮಾಡಿ ಬಂದ್ಬಿಡಿ. ಈಗಲೇ ಹೋಗಿ ಬರ್ತೀನಿ ಸರ್. ಉದಯ ರವಿ ರಿಪೋರ್ಟರ್ ನಾನು, ನಿಮ್ಮ ಯಜಮಾನ ಹತ್ರ ಅಪಾಯಿಂಟ್ಮೆಂಟ್ ಇತ್ತು. ಕುತ್ಕೊಳ್ಳಿ, ಕರೀತೀನಿ. ಆಯ್ತು. ಹಲೋ ಯಂಗ್ ಮ್ಯಾನ್, ನಿಂತ ಇದ್ದೀರಲ್ಲ, ಅರೆ ಯಾಕೆ ಇಷ್ಟೊಂದು ಬೆವತ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ. ಜಸ್ಟ್ ಎ ಮಿನಿಟ್. ಎಸ್, ತಮ್ಮಾಜಿ ಸ್ಪೀಕಿಂಗ್. ಡೊನೇಷನ್? ಆಹಾ, ಅನಾಥಾಶ್ರಮಕ್ಕ ಎಷ್ಟು? 2 lakhs. ಕೊಡೋಣ ಕೊಡೋಣ, ಅನಾಥ ಮಕ್ಕಳ ಸೇವೆ ಮಾಡೋಕ್ತಾನೆ ನಾನಿರೋದು. ಆ, ನಾಳೆ ಬಂದು ಚೆಕ್ ತಗೊಂಡು ಹೋಗಿ. ಓಕೆ, ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾವ ವಿಷಯದ ಬಗ್ಗೆ ನೀವು ಇಂಟರ್ವ್ಯೂ ಮಾಡ್ತೀರಿ? ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ? ನನ್ನ ಪಾಸ್ಟ್ ಲೈಫ್ ಬಗ್ಗೆ? ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಎಲ್ಲ ಗ್ಲೋರಿಯಸ್. ಐ ಬಿಲಾಂಗ್ ಟು ಎ ರಾಯಲ್ ಫ್ಯಾಮಿಲಿ. ಎಕ್ಸ್ಕ್ಯೂಸ್ ಮೀ, ಒನ್ ಮಿನಿಟ್. ಎಸ್, ಸ್ಪೀಕಿಂಗ್. ಏನೋ, ವಿ ಐ ಪಿ ಸಲ ಬಂದ್ಬಿಟ್ಟಿದ್ದಾರ? ಅರೆ, ನಾ ಮರ್ತೇ ಬಿಟ್ಟಿದ್ದೆ, ಅವರೆಲ್ಲ ಸ್ವಲ್ಪ ಸರಿಯಾಗಿ ಗಮನಿಸ್ಕೊಡಿ. ಹಾ ಹಾ ಹಾ, ಕಲ್ಕಟ್ಟಾದ ಫ್ರಾನ್ಸಿಸ್ ಬಂದಿದ್ದಾರಾ? ವೆರಿ ಗುಡ್. ಮಲ್ಲಪ್ಪ ಬಂದ ಕೂಡಲೇ ಬಂದ್ಬಿಡ್ತೀನಿ ಅಂತ ಹೇಳಿ. ಮಾ ಸರ್, ನಮ್ಮ ಬಂದಾಯ್ತು. ಹಾ ಹಾ, ಎಸ್, ವೆರಿ ಗುಡ್, ಮಲ್ಲಪ್ಪ ಬಂದಾಯ್ತು. ನಾವಿಬ್ರು ಈಗಲೇ ಹೊರಟು ಬಂದ್ಬಿಡ್ತೀವಿ ಅಂತ ಫ್ರಾನ್ಸಿಸ್ ಹೇಳಿ. ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ. ಹಾ, ಓಕೆ. ನೀವು? ನಾನು ಪ್ರೆಸ್ ರಿಪೋರ್ಟರ್ ಮೋಹನ್. ಆಯ್ತು, ಮಾಸ್ಟರ್ ಇಂಟರ್ವ್ಯೂ ಮಾಡೋಕೆ ಬಂದಿದ್ರೆ? ಹೌದು ಸರ್, ಸಾರಿ, ಮರ್ತುಬಿಟ್ಟಿದ್ದೆ. ನನಗೆ ಅರ್ಜೆಂಟ್ ಎಂಗೇಜ್ಮೆಂಟ್ ಇದೆ, ಹೋಗ್ಲೇಬೇಕು. ಮತ್ತೆ ಭೇಟಿ ಮಾಡಿ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಬರ್ಲಾ ಮಲ್ಲಪ್ಪ? ಕಮಾನ್. ಏಯ್, ಕಾಫಿ ತಗೊಂಡ್ ಬಾ. ಓ, ನೀನಾ? ಇಲ್ಲಿಗೆ ಯಾಕೆ ಬಂದೆ? ನಮ್ಮಾಜಿ ನೋಡಕ್ಕೆ. ನಮ್ ಡ್ಯಾಡಿ ನೋಡಕ್ ಬಂದ್ಯಾ? ಏನು, ತಮ್ಮಾಜಿ? ನಿನ್ ಡ್ಯಾಡಿನ? ಹೌದು. ಡೊನೇಷನ್ ಕೇಳಕ್ ಬಂದ್ಯಾ? ಇಲ್ಲ, ಅವ್ರ ದೊಡ್ಡಸ್ತಿಗೆ ನಾ ಪೇಪರ್ ನಲ್ಲಿ ಹಾಕ್ಸಕ್ ಬಂದಿದ್ದೆ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಾನು ಯಾರು ಅಂತ. ನನಗಿರೋ ಇನ್ಫ್ಲೂಯೆನ್ಸ್ ಅಲ್ಲಿ ನಿನ್ನ ಯಾವತ್ತ ಒಳಗ್ ತಳ್ಳಿಸ್ತಿದ್ದೆ. ಇನ್ಮೇಲಾದ್ರೂ ನಿನ್ ಬಾಲ ಬಿಚ್ಚಬೇಡ, ಬಿ ಕೇರ್ಫುಲ್. ಶ್ರೀಧರ್, ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ನೀನ್ ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು ಮ್ಯಾನ್. ಆಫ್ಟರ್ ಆಲ್ ಪ್ರೆಸ್ ರಿಪೋರ್ಟರ್, ಚಿಕ್ಕ ಚಿಕ್ಕ ವಿಷಯನೆಲ್ಲ ದೊಡ್ಡದ ಕತೆ ಕಟ್ಟಿ ಸುಳ್ಳು ಬರೆಯೋರು. ಅದೇ ನೀವು ತಪ್ಪು ತಿಳ್ಕೊಂಡಿರೋದು. ಶ್ರೀಧರ್, ನಾವು ಸುಳ್ಳು ಬರೆಯಲ್ಲ, ನಾವು ಬರೀ ನಿಜಾನ ಎತ್ತಿ ತೋರಿಸ್ತೀವಿ. ಎನಿವೇ, ಒಂದಲ್ಲ ಒಂದಿನ ಒಳ್ಳೆ ಸಂದರ್ಭದಲ್ಲಿ ತಿರ್ಗಾ ಮೀಟ್ ಮಾಡೋಣ, ಆವಾಗ ನಾನು ಯಾರು ಅಂತ ನಿಮಗೂ ಗೊತ್ತಾಗತ್ತೆ. ಬರ್ತೇನೆ. ಬೇಗ ಒಂದು ಕಾಫಿ ತಗೊಂಡ್ ಬಾ.
ಬಂದೆ. ನಿನ್ ನೋಡ್ಬೇಕು ಅನ್ನಿಸ್ತು ಬಂದೆ. ನಾನೇ ಬರ್ತಾ ಇದ್ನಲ್ಲ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಅಮ್ಮ, ನನ್ನ ಅಪ್ಪ ಅನ್ನಿಸ್ಕೊಂಡ ಪಾಪಿನ ನೋಡು, ಯಾವುದೋ ಜೈಲಿನಲ್ಲಿ ಕೊಳಿತಾ ಬಿದ್ದಿರ್ತಾನಂತ ಹೇಳಿದ್ದೆ. ಯಾಕಮ್ಮ ಸುಳ್ಳು ಹೇಳಿದೆ? ಅವನ ಕೋಟ್ಯಾಧೀಶನ ಅಂತ ಗೊತ್ತಿರಲಿಲ್ಲ, ಯಾಕಮ್ಮ ಸುಳ್ಳು ಹೇಳಿದೆ? ಅವ್ರು ಬಂದ್ಬಿಟ್ರಂತ ಕಾಣುತ್ತೆ. ಹೌದು, ನಾನೇನ್ ಮಾಡ್ಲಿ? ಬರ್ಲಿ ಬಿಡು, ನನ್ನ ನೋಡ್ಬಿಟ್ರೆ ನೋಡ್ಲಿ ಬಿಡು, ನಾವ್ಯಾಕೆ ಭಯ ಪಡ್ಬೇಕು? ನನಗ್ ಗೊತ್ತಾಗಲ್ಲಪ್ಪ, ನಡಿ ನಡಿಯಪ್ಪ. ಮಂಗ್ಲಾ, ಮಂಗ್ಲಾ ಬಂದೇನ್ರೆ, ಬಂದೆ. ರೆಡಿನಾ? ಹಾ ರೆಡಿ. ಬಾ, ಒಂದ್ ನಿಮಿಷ. ಓಕೆ, ದೇವ್ರ ಕೈ ಮುಗಿದು ಬಂದ್ಬಿಡ್ತೀನಿ. ಒಳ್ಳೆ ದೇವ್ರು, ಎಂತ ಪಾರ್ಟಿ, ಮಾಸ್ಟ್ ನಮ್ಗ ಕಾಯ್ತಿದಾರೆ. ನೀವು ಕಾರಲ್ಲಿ ಇರಿ, ನಾನ್ ಬೇಗ ಬಂದ್ಬಿಡ್ತೀನಿ. ಲೇಟ್ ಮಾಡ್ಬೇಡ, ಬೇಗ ಬಾ. ಏನ್ ಪಾರ್ಟಿ ಅಮ್ಮ? ಅದು ಅದು ಸುಳ್ಳು ಹೇಳ್ಬೇಡಮ್ಮ, ಹೇಳು. ಆ ವಿಷಯ ಕೇಳಿದ್ರೆ ನಿನಗೆ ಇನ್ನೂ ಸಂಕಟ ಆಗುತ್ತೆ. ಪರವಾಗಿಲ್ಲ ಹೇಳು. ನಿಮ್ಮ ಅಪ್ಪನಿಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನ್ ಬಿಕಾಂ ಓದಿ ಪಾಸ್ ಮಾಡಿದ್ದಾನೆ ಅಂತ ದೊಡ್ಡ ಪಾರ್ಟಿ ಇಟ್ಟಿದ್ದಾರೆ. ಮೋಹನ್, ನಾನ್ ಬರ್ತೀನಿ, ನಾನ್ ಬರ್ತೀನಪ್ಪ. ಏನಾಯ್ತು, ಏನಾಯ್ತು ನಿಮ್ಗೆ? ಯಾರು ತಮ್ಮಾಜಿ? ಆಗ ಬಂದ ಕನಸ್ತಲ್ಲಿ ಕಾಡ್ತಾ ಇದ್ನಲ್ಲ ಅವನೇ. ಅವನೇನಾಗ್ಬೇಕು ನಿಮಗೆ? ತಂದೆ. ನಿಮ್ ತಂದೆನ? ಅವನೇ ಬರೆ ಹಾಕಿದ. ನಿಮ್ ತಂದೆ ನಿನ್ ಕೈ ಬರೆ ಹಾಕಿದ? ಹೌದು. ಆವಾಗ ನಾನು ಇನ್ನೂ ಚಿಕ್ಕವನು. ಅರೆ ಮಾಸ್ಟರ್, ಮಂಗ್ಲಾ, ಮಂಗ್ಲಾ ಕೂತ್ಕೊಳ್ಳಿ. ಮಂಗ್ಲಾ? ಏನ್ರಿ ಬಂದ್ರ? ಹಾ ಬಂದ್ವಿ, ನಮ್ಮ ಮಾಸ್ಟರ್ ಬಂದಿದ್ದಾರೆ, ಇವತ್ತಿಲ್ಲೇ ಊಟ ಮಾಡ್ತಾರಂತೆ. ಬಿಸಿ ಬಿಸಿ ಅಡಿಗೆ ಮಾಡ್ತಾರೆ. ಸ್ವಲ್ಪ ಖಾರ ಜಾಸ್ತಿ ಹಾಕಮ್ಮ, ಆ ಜೈಲಿನಲ್ಲಿ ಸಪ್ಪೆ ಊಟ ತಿಂದು ತಿಂದು ನಾಳೆಗೆ ಕುಲಗೆಟ್ಟು ಹೋಗದೆ. ಏನ್ರಿ? ಏನು? ನಾನೊಂದು ಮಾತು ಕೇಳ್ತೀನಿ, ತಪ್ಪಾಗಿ ತಿಳ್ಕೋಬೇಡಿ. ಏನದು? ಈ ಕಸಬ್ ಬಿಟ್ಟು ಬೇರೆ ಏನಾದ್ರೂ ವ್ಯಾಪಾರ ಮಾಡಬಾರ್ದ? ಆಗಾಗ ಜೈಲ್ಗೆ ಹೋಗ್ತಾ ಇದ್ದೀರಲ್ಲ, ಇದು ನಿಮ್ಗೆ ಚೆನ್ನಾಗಿದೆಯಾ? ಏಯ್, ಹೇಳಿದಷ್ಟು ಕೆಲಸ ಮಾಡಿ ಹೋಗೆ. ಮಂಗ್ಲಮ್ಮ, ನನ್ನ ಮಗ ಎಲ್ಲಿ ಇದ್ದಾನೆ? ಮೋಹನ್, ಅಲ್ಲಿ ನೋಡು, ನಿಮ್ಮ ಅಪ್ಪ ಬಂದಿದ್ದಾರೆ, ಹೋಗು. ಏನು, ಈ ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನ? ಸ್ಕೂಲ್ಗಲ್ಲ, ಕಾನ್ವೆಂಟ್ ಹೋಗ್ತಿದ್ದಾನೆ. ತುಂಬಾ ಚುರುಕಾಗವನೆ, ಕ್ಲಾಸ್ಗೆ ಮೊದಲು. ಅಮ್ಮ, ಕಾನ್ವೆಂಟ್ ಟೈಮ್ ಆಯ್ತು, ಹೋಗ್ತೀನಿ. ಸರಿ. ಏಯ್ ನಿಂತ್ಕೊಳ, ಆ ಬ್ಯಾಗ್ ಕೊಡು. ಕಾನ್ವೆಂಟ್ ಹೋಗ್ತೀಯಾ? ಹಾ, ಎಲ್ಲ ಗೊತ್ತಾ? ಎಲ್ಲ ಗೊತ್ತಾ ನಿನಗೆ? ಏಯ್ ನೀನ್ ಓದ್ಕೊಡ್ದು ಮುಚ್ಚಬಾಯ್. ಮಲ್ಲಪ್ಪ, ಮತ್ತೆ ನಿನ್ನ ಹೆಂಡತಿಗೆ ಹೇಳು, ನನ್ನ ಮಗ ನನ್ನ ಹಾಗೆ ಬೆಳಿಬೇಕು, ಅವನು ಓದ್ಕೊಡ್ತು. ಇನ್ನೊಂದ್ಸಾರಿ ಅವನ ಸ್ಕೂಲ್ಗೆ ಕಳ್ಸಿದ್ರೆ ಅವನ್ ಇಲ್ಲಿ ಬಿಡಲ್ಲ, ನಾನು ಕರ್ಕೊಂಡು ಹೊರಟೋಗ್ತೀನಿ. ಅಯ್ಯೋ ಮಾಡಬೇಡಿ, ಇವನ್ನ ಬಿಟ್ಟು ನನ್ನಿಂದ ಇರಕ್ಕಾಗಲ್ಲ, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ನಾಳೆಯಿಂದ ಇವನ್ನ ಕಾನ್ವೆಂಟ್ಗೆ ಕಳ್ಸಲ್ಲ. ಮಲ್ಲಪ್ಪ, ನಾನು ಬರ್ತೀನಿ. ಮಾಸ್ಟರ್ ಊಟ ಮಾಡ್ಕೊಂಡು ಹೋಗಿ. ಇವನ್ನ ಈ ಸ್ಥಿತಿಲಿ ನೋಡಿದ ಮೇಲೆ ನಾನು ಊಟ ಮಾಡಿದಷ್ಟೇ ತೃಪ್ತಿ. ಮಂಗ್ಲಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ಈ ನನ್ನ ಮಗ ಸ್ಕೂಲ್ಗೆ ಹೋಗ್ಕೊಡ್ದು. ಎಲ್ಲ ತಂದೆ ತಾಯಿಗಳು ಮಕ್ಕಳು ಓದ್ಲಿಲ್ಲ ಅಂದ್ರೆ ಓಡಿತಾರೆ ಬಡಿತಾರೆ, ಈ ಮನುಷ್ಯ ಮಗ ಓದ್ತೀನಿ ಅಂದ್ರೆ ಬೇಡ ಅಂತಾನೆ?
ಮಂಗಳ ಮಾಸ್ಟರ್ ಹೇಳ್ದ ಕೇಳು, ಅವನ ಮಗ ಓದ್ಸನ ಓದ್ಸ್ಲಿ ಬಿಟ್ಟನ ಬಿಡ್ಲಿ ನಮ್ಗೆ ಯಾಕೆ? ನಮ್ಮ ಅಪ್ಪನ ಒಳ್ಳೆ ಬುದ್ಧಿ ಕೊಟ್ಟು ನಮ್ ಕಾನ್ವೆಂಟ್ ಹೋಗಂಗ್ ಮಾಡಿ ನನ್ನನ್ನು ಓದ್ಸಂಗ್ ಮಾಡಪ್ಪದವ್ರೆ. ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ದೇವರು ನಿನಗೆ ಈ ವಯಸ್ಸಲ್ಲಿ. ಆದ್ರೆ ನಿಮ್ಮಪ್ಪ ನನ್ನ ಓದ್ಬಾರ್ದಂತಾರಲ್ಲ. ನಾನು ಓದ್ಬೇಕಮ್ಮ. ನಾನೇನ್ ಮಾಡ್ಲಿಕ್ಕಂದ? ಕಾನ್ವೆಂಟಿಗೆ ತಾನೇ ಹೋಗ್ಬಾರ್ದು, ಮನೇನೆ ಓದ್ತೀನಿ, ನೀನ್ ಹೇಳ್ಕೊಡು. ನಾನ ಸರಿ, ನಾನ್ ಹೇಳ್ತೀನಿ, ನನ್ನ ಜೊತೆಲಿ ನೀನ್ ಹೇಳ್ಬೇಕು. ಸಿ ಎ ಟಿ ಕ್ಯಾಟ್ ಅಂದ್ರೆ ಬೆಕ್ಕು, ಆರ್ ಎ ಟಿ ರ್ಯಾಟ್ ಅಂದ್ರೆ ಇಲಿ, ಜಿ ಒ ಡಿ ಗಾಡ್ ಅಂದ್ರೆ ನನ್ ಕಂದ, ಡಿ ಒ ಜಿ ಡಾಗ್ ಅಂದ್ರೆ ತಪ್ಪು. ಇಂಗ್ಲಿಷ್ ಅಲ್ಲಿ ಕಳ್ಳಿಂಗ್ ಏನಂತಾರೆ? ಟಿ ಹೆಚ್ ಐ ಇ ಎಸ್ ಟೀಫ್. ಹಂಗಾದ್ರೆ ನಮ್ಮಪ್ಪ ಟೀಫ್ ಹಂಗ ಅನ್ಬಾರ್ದು ಕಣ, ಅನ್ಬಾರ್ದು. ಅಂತೀನಿ ಬರೀತೀನಿ. ಅಯ್ಯೋ ಹೇಳ ಸ್ಪೆಲ್ಲಿಂಗು. ಟಿ ಹೆಚ್ ಐ ಇ ಎಸ್. ಮಂಗಮ್ಮ, ನಾನು ಅವತ್ತೇ ಹೇಳಿಲ್ಲ ನನ್ನ ಮಗನ ಓದ್ಸ್ಕೊಡ್ದು ಅಂತ? ಅವನ ಆಸೆ ಪಡ್ತಾನೆ, ನಾನೇನ್ ಮಾಡ್ಲಿ? ಏಯ್, ನಾನು ಓದ್ಕೊಡ್ದು ಅಂತ ಹೇಳಿಲ್ಲ ನನಗೆ? ಓದ್ತೀಯಾ ಓದ್ತೀಯಾ? ಏನಂದ್ರೆ ನೋಡಿಬೇಡಿ, ಇವನ್ ಸಣ್ಣವನಿಗೆ ಏನ್ ಗೊತ್ತಾಗುತ್ತೆ? ಮಲ್ಲಪ್ಪ, ನಿನ್ನ ಹೆಂಡತಿ ಹೇಳು ನನ್ನ ಮಗನ ವಿಷಯದ ತಲೆ ಹಾಕೊಡ್ದು ಅಂತ. ಬಡವ ಹಾಕೇಳು, ನಡಿಯ ಒಳಗೆ. ಏನ್ರಿ ಮಗು, ಅವನ ಮಗನ ಏನಾದ್ರು ಮಾಡ್ಕೊಂಡು ನಡಿ ಒಳಗೆ. ಏನ ಒತ್ತೀಯನ? ಏನಂದೆ ನಿನಗೆ ಹೆಂಗ್ ಮಾಡಿದ್ರೆ ಪ್ರಯೋಜನ ಇಲ್ಲ, ನೀನು ಸಾಯೋವರೆಗೂ ಮರಿಬಾರ್ದು. ಹಂಗ ಮಾಡ್ತೀನಿ. ಏನೋ ಏನಂದೆ ನೀವೇನ್ ಮನುಷ್ಯರು ರಾಕ್ಷಸರು, ಮಗುಗೆ ಈ ರೀತಿ ಮಾಡೋದು? ಇವತ್ತು ಕೈಗೆ ಬರೆ ಹಾಕಿದ್ದೀನಿ, ಮರಳಿ ಅವನ ಏನಾದ್ರೂ ಸ್ಲೇಟ್ ಮುಟ್ಟಿದ್ರೆ ಕತ್ತು ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ಏನಾಯ್ತು ಮಗು, ಏನಾಯ್ತು? ನಮ್ಮಪ್ಪ ರಾಕ್ಷಸ, ನಾನ್ ಸ್ವಲ್ಪ ಮತ್ತೆ ಬಾರೆ ಆಗ್ತದಮ್ಮ. ಇಲ್ಲ ನಾನಿದ್ದೀನಿ, ಓದ್ಬೇಕು ಓದ್ಬೇಕು ಅಮ್ಮ, ನಾವು ಓದ್ಬೇಕು. ಏನು ಈ ಮಗುಗ್ ತಂದೆ ತಾಯಿ ಯಾರು ಇಲ್ವಾ? ಹೌದಮ್ಮ, ತಾಯಿನ ಕಳ್ಕೊಂಡ ತಬ್ಲಿ ಇವನು, ತಂದೆ ಪ್ರೀತಿಗೆ ದೂರ ಆದವನು. ಮಕ್ಕಳಿಲ್ಲದ ನನಗೆ ಇವನ್ನ ಸಾಕಬೇಕು ಓದಿಸಬೇಕು ಅಂತ ಆಸೆ, ಆದ್ರೆ ಆ ದೇವರು ನನಗ ಶಕ್ತಿ ಕೊಡ್ಲಿಲ್ಲ. ಅದಕ್ಕೆ ನಿಮ್ಮ ಆಶ್ರಯಕ್ಕೆ ಬೀಳ್ತಾ ಇದ್ದೀನಿ. ನೋಡಮ್ಮ, ಈ ಸ್ಥಳ ಇಲ್ಲ, ಬೇರೆ ಕಡೆಯಲ್ಲಿ ಇಟ್ಟುಕೊಡ್ತೀನಿ, ಅಲ್ಲಿ ಹೋಗ್ತೀರಾ? ಮೇಡಮ್ ಮೇಡಮ್, ನಿಂಗಿಲ್ಲೇ ಸಿಟ್ಕೊಡು, ನಿಂಗೆ ಸಿಡಿ ಎಲ್ಲ ಗೊತ್ತು. ಏನಿದ್ ಗಾಯ? ಅದು ಇವನ್ ಓದೋದಂದ್ರೆ ತುಂಬಾ ಇಷ್ಟ. ನಾನ್ ಕೆಲ್ಸ ಮಾಡೋ ಮನೆ ಯಜಮಾನ ಇವನ್ ಓದ್ಬೇಡ ಅಂತ ಬರೆ ಹಾಕ್ಬಿಟ್ಟ. ಎಂತ ಕಟ್ಕೊಂಡ್ ಪೊಲೀಸ್ ಕಿಟ್ಕೊಡ್ಬಾರ್ದ? ನೀನ್ ಮೊದ್ಲು ಪಾಠ ಕಲಿಸ್ಕೊಡಿ, ನನ್ ದಡ್ಡ ಆದ್ಮೇಲೆ ನಾನೇ ಅವನ ಪೊಲೀಸ್ ಕಿಟ್ಕೊಡ್ತೀನಿ, ನಾನೇ ಅವನ ಸರಿಯಾದ ಬುದ್ಧಿ ಕಲಿಸ್ತೀನಿ. ನಮಸ್ಕಾರ ಮೇಡಮ್. ಗುಡ್ ಗುಡ್, ಯಾರೀ ಹುಡುಗ?
ಬಹಳ ಚೂಟಿ ಆಗಿದ್ದಾನೆ. ನಿನ್ನ ಹೆಸರೇನು? ಮೋಹನ್. ಮೋಹನ್, ಇವತ್ತು ನಿನ್ ಸೀಟ್ ಕೇಳಕ್ ಬಂದಿದ್ರು, ಸದ್ಯಕ್ಕೆ ಯಾವ್ದು ಖಾಲಿ ಇಲ್ಲ ಅಂತ ಹೇಳಿದೆ. ಅಮ್ಮ ಅಮ್ಮ, ನಿಂಗೆ ಇಲ್ಲೇ ಸೀಟ್ ಕೊಡ್ತೇವ, ನಾನು ಇಲ್ಲೇ ಚೆನ್ನಾಗಿ ಓದ್ತೀನಿ. ಕೊಡಿಸ್ತೀನಿಪ್ಪ, ಕೊಡಿಸ್ತೀನಿ. ಹಾ ಶಾಂತಮ್ಮ, ಇವನಿಗೆ ಇಲ್ಲೇ ಸೀಟ್ ಕೊಡಿ, ಎಷ್ಟುವರೆಗೂ ಓದ್ತಾನೋ ಓದ್ಲಿ. ಅಮ್ಮ, ನಿಮ್ಮ ಋಣಾನ ಈ ಜನ್ಮದಲ್ಲಿ ನಾನು ನನ್ನ ಮಗ ತೀರ್ಸೋಕಾಗೋಲ್ಲ. ಇದರಲ್ಲಿ ಋಣ ಏನಿದೆ ನೋಡಿ, ಇಂಥ ಮಾತುಗಳು ನನಗೆ ಹಿಡಿಸೋಲ್ಲ. ಹೇಳಿ, ಇವ್ರಿಗೆಲ್ಲ ಭಾಗ್ಯನೂ ಕೊಟ್ಟ, ಆದ್ರೆ ಮಕ್ಕಳ ಭಾಗ್ಯ ಕೊಡ್ಲಿಲ್ಲ. ಅದಕ್ಕೆ ಅನಾಥ ಮಕ್ಕಳಿಗೆಲ್ಲ ಆಶ್ರಯವಾಗಿದ್ದಾರೆ. ಅನಾಥಾಶ್ರಮದಲ್ಲಿ ಬೆಳೆದೆ, ಈ ಸ್ಥಿತಿಗೆ ಬಂದೆ. ಆ ಘಟನೆಯನ್ನ ಮರಿಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರ ಕ್ರೂರವಾದ ಮುಖವೇ ಆಗಾಗ ಬಂದ ನನ್ನ ಕಾಡ್ತಾನೇ ಇದ್ದಿತ್ತು. ಇದೇ ನನ್ನ ಜೀವನದ ಆರದ ಗಾಯ ಸೈಮನ್. ಅಂದ್ರೆ ಮತ್ತೆ ನಿನ್ನ ತಂದೆ ನೀನು ನೋಡ್ಲಿಲ್ಲ? ಇಲ್ಲ. ಅಮ್ಮ ಹೇಳಿದ್ಲು ಯಾವುದೋ ಜೈಲಿನಲ್ಲಿ ಕೊಳಿತಾ ಬಿದ್ದಿರ್ತಾನೆ ಅಂತ. ಆದ್ರೆ ಇವತ್ತು ನೋಡ್ತೀನಿ, ಅವನ ಕೋಟ್ಯಾಧೀಶ್ವರ, ಈ ಊರಿಗೆ ದೊಡ್ಡ ಮನುಷ್ಯ, ಎಷ್ಟು ಅನಾಥ ಮಕ್ಕಳಿಗೆ ಆಶ್ರಯದಾತ. ಅದು ನನ್ಗೆ ನನ್ಗೆ ಯಾಕೆ ಹೀಗೆ ಮಾಡ್ದ? ಯಾಕೆ? ನೀನು ಹೇಳು ಸೈಮನ್, ಯಾವ ತಂದೆನಾದ್ರೂ ತನ್ನ ಸ್ವಂತ ಮಗನಿಗೆ ಇಂಥ ಅನ್ಯಾಯ ಮಾಡ್ತಾನ? ಹೇಳು ಸೈಮನ್, ಹೇಳು. ಬಿಡಲ್ಲ ಸೈಮನ್, ಅವನ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೇಬೇಕು. ಆದ್ರೆ ನನ್ನ ಈ ಜೀವನದ ಆಳದ ಗಾಯ ಮಾಯೋದು. ಮೋಹನ್, ಆವೇಶವಾದಾಗಲ್ಲ, ಜೀವನದಲ್ಲಿ ನಿಧಾನ ಬೇಕು. ಟೇಕ್ ಪೇಷನ್ಸ್. ಮರಹಬ್ಬ. ಯು ಐ ಎಮ್ ಶೇಖ್ ಕಮಾಲುಲ್ಲ, ಐ ಎಮ್ ಫ್ರಮ್ ಸೌತ್ ಆಫ್ರಿಕಾ, ಏಜೆಂಟ್ ಆಫ್ ಮಿಸ್ಟರ್ ಶೇಖ್ ಸಬಾಹುದ್ದೀನ್. ಕೋಡ್ ನಂಬರ್ ಪ್ಲೀಸ್. ಕೋಡ್ ನಂಬರ್ 39F2. ಯು ಆರ್ ವೆಲ್ಕಮ್ ಅಮತ್ಲಾ. ಯಾಲ್, ವೇರ್ ಇಸ್ ಮಿಸ್ಟರ್ ತಮಾಜಿ? ಇಸ್ ಬಿಸಿ ಸೋಷಿಯಲ್ ವರ್ಕ್. ಆಯ್ಸ್, ಐ ವಾಂಟ್ ಆಂಟಿಕ್ಸ್, ಏನ್ಷಿಯಂಟ್ ಐಡಲ್ಸ್ ಅಂಡ್ ಟೆಂಪಲ್ ಜ್ಯುವೆಲ್ರಿ ವಾಂಟ್ ಆನ್ ಫ್ರಾ ಇನ್ ಎಕ್ಸ್ಚೇಂಜ್ ಗೋಲ್ಡ್ ಬಿಸ್ಕೆಟ್ಸ್. ಗೋಲ್ಡ್ ಬಿಸ್ಕೆಟ್ಸ್? ಯಸ್. ವೆಲ್ ಚಾರ್ಲಿ. Yes. Any information from Sheila? ಇವತ್ತು ಈವನಿಂಗ್ ಫ್ಲೈಟ್ ಬರ್ತಾ ಇದ್ದಾಳೆ. ಐ ಸಿ. ಮಾಡ್ತಾ ಇದಾರೆ ಯಜಮಾನರು ಒಳಗೆ ಗೊತ್ತಿಲ್ಲ ಸರ್. ಅರ್ಧ ಗಂಟೆಲಿ ಬರ್ತೀನಿ ಅಂದ್ರು, ಮೂರ್ ಗಂಟೆ ಆದ್ರೂ ಪತ್ತೆ ಇಲ್ಲ. ಹೊಟ್ಟೆ ಬೇರೆ ಹಚ್ಚುತ್ತಾ ಇದೆ. ಟೀ ಕುಡಿದು ಬರೋಣ? ಅಷ್ಟೊಂದು ಯಜಮಾನ ಬಂದ್ಬಿಟ್ರೆ ಬಂದ್ರೆ ಕಾಯ್ತಾ ಇರ್ತಾರೆ ಬಿಡು. ಇಷ್ಟೊತ್ತು ನಾವು ಕಾಯ್ತಾ ಇರ್ಲಿಲ್ವೇ? ಚಿಲ್ಲರೆ ಏನಾರು ಇದೆಯೇನೋ? ಇಲ್ಲ ಸರ್. ಕಂಪನಿ ದುಡ್ಡು ಯಾವ್ದು ಇಲ್ಲ ಸರ್. ಇದು ಬೇರೆ ಖರ್ಚು, ಬ್ಯಾಚುಲರ್ ಆಗಲ್ಲ, ಖರ್ಚು ಮಾಡಬಾರ್ದು. ಹ್ಮ್, ನಡಿ. Thank you.
ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬರೋ ವಾರ ಬನ್ನಿ, ವಿಷಯ ಬೇಕಾದಷ್ಟು ಹೇಳೋದೈತೆ. ಆಯ್ತು ಸೈಮನ್. ಸಾರ್, ಡ್ರೈವರ್ ಹೊಟ್ಟೆ ಹಸಿತೆ ಅಂದ ಟೀ ಕುಡಿಸಕ್ಕೆ ಕರ್ಕೊಂಡೋಗಿದ್ದೆ. ಪರವಾಗಿಲ್ಲ ಸಾರಿ, ನಾನು ತುಂಬಾ ಲೇಟ್ ಮಾಡ್ಬಿಟ್ಟೆ. ಪರವಾಗಿಲ್ಲ ಸರ್. ಇವ್ರು ಯಾರು ಗೊತ್ತಾ? ಮಂತ್ರವಾದಿ ಮಾಯಣ್ಣ ಅಂತ. ಭೂತಗಳ ಜೊತೆ ಮಾತಾಡ್ತಾರಪ್ಪ. ನಮಸ್ಕಾರ. ಆ ಭೂತ ಸಾರ್, ಈ ಭೂತ ಆಗುತ್ತ ನಾನು ತುಂಬಾ ಭಯ ಸರ್. ಬನ್ನಿ ಸರ್, ಹೋಗೋಣ. ನಡಿ ನಡಿ ಬನ್ನಿ, ಬರೋ ವಾರ ಇವರು ಬರ್ತಾರೆ, ನೀವು ಇವ್ರ ಜೊತೆ ಬನ್ನಿ, ಏನು ಹೆದರ್ಕೋಬೇಡಿ. ಡ್ರೈವರ್ ಬೇಗ ಜಾಗ ಖಾಲಿ ಮಾಡು, ಇವನೇ ಭೂತ ಇದ್ದಂಗಿದಾನಪ್ಪ. ಅಪ್ಪ ಹೋಗು. ಸಾರ್, ಅವ್ನು ನಿಜವಾದ ಮಂತ್ರವಾದಿ ಏನ್ ಸಾರ್? ಯಾಕಪ್ಪ? ಅವನೇ ಭೂತ ಇದ್ದಂಗಿದಾನಲ್ಲ. ಅಯ್ಯಯ್ಯೋ, ಕಾಲ್ ನೋಡಿದ್ವಲ್ಲ, ನೋಡಿದ್ರೆ ಚೆನ್ನಾಗಿತ್ತು. ಯಾಕೆ ಸಾರ್ ಹೋದ್ರೆ ಇಷ್ಟೊತ್ತಲ್ಲ ಅವನ ಹತ್ರ? ಸೈಮನ್, ಗೋಸ್ಟ್ ಬಗ್ಗೆ ಕನ್ಸಲ್ಟ್ ಮಾಡಿ ಪತ್ರಿಕೆಯಲ್ಲಿ ಒಂದು ಸೀರೀಸ್ ಹಾಕೋಣ ಅಂತ. ಸಾರ್ ಬೇಡಿ ಸಾರ್, ದಯವಿಟ್ಟು ಈ ರಾತ್ರಿಯಲ್ಲಿ ಭೂತದ ಕತೆ ನನಗೆ ಹೇಳಬೇಡಿ ಸಾರ್. ನನ್ನೆಲ್ಲ ನೋಡಿ ನಾನೇ ಹೆದರ್ಕೊಂಡಿದ್ದೆ ಎಷ್ಟೋ ಸಾರಿ. ಮೊನ್ನೆ ಹಾಗೆ ಫೋಟೋ ತೆಗಿಯಕ್ ಹೋಗಿದ್ದೆ ಸ್ವಿಮ್ಮಿಂಗ್ ಪೂಲ್ಗೆ, ಅಲ್ಲಿ ನೋಡಿದ್ರೆ ಡೆಡ್ ಬಾಡಿ. ಅದ ನೋಡ್ ಗುಡ್ ಮಾರ್ನಿಂಗ್ ಸರ್. ಎಸ್ ಮೋಹನ್, ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಏನ್ ಸರ್ ಅಷ್ಟು ಅರ್ಜೆಂಟ್ ಆಗಿ ಕರೆದ್ರ? ಈ ಕೇಸ ಒಂಥರ ವಿಚಿತ್ರವಾಗಿದೆ. ಏನಾದ್ರೂ ವಿಷಯ ತಿಳ್ಕೊಳ ಅಂದ್ರೆ ಸೈಮನ್ ಮತ್ತೆ ನಾಗಪ್ಪ ಸ್ವಲ್ಪ ಬಾಯಿನೇ ಬಿಡ್ತಾ ಇಲ್ಲ. ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ನಾನು ಕಣ ಮೋಹನ್. ಗುಡ್ ಮಾರ್ನಿಂಗ್ ಸರ್, ನಾನು ಮೋಹನ್. ಮೋಹನ್ ಏನಾಯ್ತು ಸರ್? ಏನಾಯ್ತು? ಏನಿಲ್ಲ, ನಾನು ದೇವದ ಕತೆ ಬರೆಯೋದಕ್ಕೆ ಎವರೆಸ್ಟ್ ಇರೋಣ ಅಂತ ಮಂತ್ರವಾದಿ ಹತ್ರ ಹೋದೆ. ಕಾರ್ ನಲ್ಲಿ ಕೂತ್ಕೊಂಡು ಬರ್ತಾ ಇತ್ತು, ಮಧ್ಯದಲ್ಲಿ ನೋಡ್ತೀನಿ ಈ ಸೈಮನ್ ಪಕ್ಕದಲ್ಲಿ ಒಂದು ಹೆಣ. ನಿಮ್ ಪಕ್ಕದಲ್ಲಿ ಹೆಣ ರೀ? ಇಲ್ಲ, ನಿನ್ ಪಕ್ಕದಲ್ಲೇ ಇತ್ತು. ನೀವು ಕೂತ್ಕೊಂಡೆ? ನೀನು ಅಂತ ತಿಳ್ಕೊಂಡು ನಾ ಕೂತ್ಕೊಂಡೆ. ನನಗೇನ್ ಗೊತ್ತು? ಅದೆಲ್ಲ ಇರ್ಲಿ, ಆಮೇಲೆ ಏನಾಯ್ತು ಸ್ವಲ್ಪ ವಿವರಿಸಿ. ಆಮೇಲೆ ನಾನು ಎದರ್ಕೊಂಡು ಡ್ರೈವರ್ ಮೇಲೆ ಬಿದ್ದೆ, ಕಾರ್ ಆಕ್ಸಿಡೆಂಟ್ ಆಯ್ತು. ಐ ಲಾಸ್ಟ್ ಮೈ ನೋಸ್. ಮೋಹನ್, ಹೂ ಈಸ್ ಗೋಯಿಂಗ್ ಟು ಮ್ಯಾರಿ ಮೀ? ಸ್ಟಿಲ್ 27. ಹೋಗಿದೆ ಮೋಹನ್. ನನ್ಗನ್ಸುತ್ತೆ ನಮ್ಗೆ ಆಗ್ತಾವ್ರು ಯಾರೋ ಈ ಕೆಲಸ ಮಾಡಿರ್ಬೇಕು ಅಂತ. ಇನ್ಸ್ಪೆಕ್ಟರ್, ಡೆಡ್ ಬಾಡಿ ಅಲ್ಲಿ ಅದನ್ನ ಸರ್ ಅದು ಇಲ್ಲ ಇದೆಯಾ? ಬೇಗ ಬಂದ್ ಮಾಡಿ ಸರ್, ಇದ್ರ ನಾವು ತಂಡ ಹಾಕ್ತೀವಿ ಸರ್. ಅದನ್ನ ಪೋಸ್ಟ್ ಮಾರ್ಟಮ್ ಕಳ್ಸಿದೀನಿ. ಇನ್ಸ್ಪೆಕ್ಟರ್, ಕೊಲೆ ಆದವ್ರು ಯಾರು ಅಂತ ಗೊತ್ತಾ? ಸಿಬಿಐ ಆಫೀಸರ್ ರವಿ. ಮಿಸ್ಟರ್ ಮೋಹನ್, ನಾರ್ತ್ ಇಂಡಿಯಾದಲ್ಲಿ ಲೂಟ್ ಮಾಡಿದ ಟೆಂಪಲ್ ಕಾರ್ವಿಂಗ್ಸ್, ಜುವೆಲ್ಸ್ ಎಲ್ಲಾನು ಡೀಲ್ ಮಾಡೋ ಒಂದು ಗ್ರೂಪ್ ಇಲ್ಲಿದೆ. ಅದನ್ನ ಕಂಡುಹಿಡಿಯೋದಕ್ಕೆ ಅಂತ ಬಂದ ಸಿಬಿಐ ಆಫೀಸರ್ ರವಿನೇ ಮರ್ಡರ್ ಆಗಿರೋದು. ಮಿಸ್ಟರ್ ಮೋಹನ್, ಪ್ಲೀಸ್ ಡೋಂಟ್ ಪಬ್ಲಿಷ್ ಇಟ್. ಎಸ್, ಇವರೇ ರವಿ. ಸರ್, ಇದನ್ನ ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಎಲ್ಲೂ ನೋಡಿದ್ದೀನಿ, ಆದ್ರೆ ಎಲ್ಲಿ ಅಂತ ನೆಪಕ ಬರ್ತಾ ಇಲ್ಲ ಸರ್. ಆಯ್ತು. ಹಲೋ, ಶೀಲಾ ಸ್ಪೀಕಿಂಗ್. ಮಿಸ್ ಶೀಲಾ, ನೆನ್ನಾಬ್ ಗರ್ದಾಸ್ವಾಮಿ ಏರ್ಪೋರ್ಟ್ ಇಂದ ಕ್ಲಬ್ ವರೆಗೂ ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದು ಮರ್ಡರ್ ಆದ ಅವನ್ ಯಾರು ಗೊತ್ತಾ? ಸಿಬಿಐ ಆಫೀಸರ್ ರವಿ. ನನಗೇನು ಗೊತ್ತಿಲ್ಲ. ಆದ್ರೆ ನನ್ಗೆಲ್ಲ ಗೊತ್ತು, ಪೊಲೀಸಿಗೂ ಗೊತ್ತಾಗಿದೆ. ಅದಕ್ಕೆ ನಿನ್ನ ತಮ್ಮಜಿ ಆ ಕೇಸ್ನಲ್ಲಿ ನಿನ್ನನ್ನೇ ಸಿಕ್ಸಕ್ ನೋಡ್ತಾ ಇದ್ದಾನೆ. ಹುಷಾರಾಗಿ ತಪ್ಪಿಸ್ಕೋ. ಯಾರು? ನಿನ್ನ ಹಿತೈಷಿ. ಹಲೋ ಹಲೋ, ಹಲೋ ತಮ್ಮಾಜಿ ಹಿಯಾರ್. ಅವತ್ ರಾತ್ರಿ ನಿಮ್ ಕ್ಲಬ್ ನಲ್ಲಿ ಒಂದು ಮರ್ಡರ್ ಆಯ್ತಲ್ಲ, ಆ ಬಾಡಿನ ತಗೊಂಡೋಗಿ ಕಾರ್ ನಲ್ಲಿ ಇಟ್ರಲ್ಲ. ನಿನ್ನ ಹೆಸರೇನು? ಅದನ್ನ ಆಮೇಲೆ ಹೇಳ್ತೀನಿ. ಆ ನಿಮ್ ಶೀಲಾ ನಿಮ್ಗೆ ದ್ರೋಹ ಮಾಡಬೇಕು ಅಂತಿದ್ದಾಳೆ, ಆ ಕೇಸ್ ಬಗ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಅಂತಿದ್ದಾಳೆ. ಆದಷ್ಟು ಬೇಗ ಅವ್ರ ಬಾಯ್ ಮುಚ್ಚಿ. ಹಲೋ ಹಲೋ, ನಮಗ್ ದ್ರೋಹ ಮಾಡಿದಾಳ,
ಎಲ್ಲಮ್ಮ ಹೋಗ್ತಾ ಇದೆ ಶೀಲಾ? ನಮ್ಮ ಹತ್ರನೇ ತಿಂದು ನಮಗೆ ಕೈ ಕೊಟ್ಟು ಹೋಗ್ತಾ ಇದೆಯಾ? ಹೇಳು ಹೇಳು. ಏನ್ ಹೇಳ್ತಾ ಇದ್ಯಾ? ನಿನ್ನ ಹೊಡೆದು ಶೀಲಾ ಹೊತ್ಕೊಂಡೋದ್ನ, ನನಗ್ ನಂಬೋಕೆ ಸಾಧ್ಯವಿಲ್ಲ. ಅವನು ಬಹಳ ಫಾಸ್ಟ್ ಆಗಿದ್ದಾನೆ ಮಾಸ್ಟರ್. ಫಾಸ್ಟ್ ಆಗಿದ್ದಾನೆ? ಹೌದು. ಯಾರವನು? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ? ನೋಡು, ನನಗೆ ಈ ಲವ್ ಮ್ಯಾರೇಜಸ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಅಚ್ಛಾ, ಹುಡುಗ ಹೇಗಿದ್ದಾನೆ? ಬಹಳ ಚೆನ್ನಾಗಿದ್ದಾನೆ ಅಂಕಲ್. ಇಸ್ ವೆರಿ ಸ್ಪೋರ್ಟಿಂಗ್, ವೆರಿ ಹ್ಯಾಂಡ್ಸಮ್, ವೆರಿ ಬ್ರೇವ್. ನಾನು ಅವನ ಪ್ರೀತಿಸ್ತಾ ಇದ್ದೀನಿ, ಅವನು ನನ್ನ ಪ್ರೀತಿಸ್ತಾ ಇದ್ದಾನೆ. ಅದಕ್ಕೆ ಅಂಕಲ್ ಈ ವಿಷಯ ನಾನು ಆಂಟಿಗೆ ಹೇಳಿ. ಈ ವಿಚಾರ ನಿಮ್ಮ ಆಂಟಿ ಹೇಳ್ಬೇಕು. ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಇಟ್ ಈಸ್ ವೆರಿ ವೆರಿ ಸಿಂಪಲ್, ವೆರಿ ವೆರಿ ಅಂಕಲ್. ಯು ಆರ್ ಸಚ್ ಎ ಸ್ವೀಟ್ ಹಾರ್ಟ್, ಸೋ ಗುಡ್, ಸೋ ನೈಸ್. ಆದ್ರೆ ಆಂಟಿ, ಆಂಟಿಗೆ ಬಹಳ ಕೋಪ. ಏನ್ರಿ ಅದು? ವೆರಿ ವೆರಿ ಸಿಂಪಲ್ ಅದಲ್ಲ, ನಿಜ ಹೇಳಿ. ನಿಜ ಹೇಳಿ ಅಂದ್ರೆ ನೀನ ಒಬ್ಬ ಹುಡುಗನ ಲವ್ ಮಾಡಿದಳಂತೆ, ಅವನು ಇವಳನ್ನ ಲವ್ ಮಾಡಿದಂತೆ, ಇಬ್ರು ಪರಸ್ಪರ ಪ್ರೀತಿಸಿದಂತೆ, ಹುಡುಗ ತುಂಬಾ ಚೆನ್ನಾಗಿದ್ದಾನಂತೆ, ಇಬ್ರು ಮದುವೆ ಮಾಡ್ಕೊಂತಾರಂತೆ, ಹೇಳು ಅಂತ ಹೇಳಿದ್ರು. ದರ್ಸ ಆಲಿವರ ಮೀನಾ, ಇದು ನಿನ್ ತಪ್ಪಲ್ಲ. ನಿನಗೆ ಲೀನಿಯನ್ಸ್ ಕೊಟ್ಟು ಬೆಳೆಸಿದಾರಲ್ಲ ನಿಮ್ಮಪ್ಪ, ಅವ್ರದ್ದು ತಪ್ಪು. ಜಾನಕಿ, ಈ ಕೇಸ್ ನಲ್ಲಿ ನೀವು ವಕಾಲತ್ ವಹಿಸ್ಕೊಂಡು ಬರಬೇಡಿ, ನಾನೇ ಎಂಕ್ವೈರ್ ಮಾಡ್ತೀನಿ. ಸಣ್ಣ ರಿಕ್ವೆಸ್ಟ್, ತಾಯಿಲ್ಲದ ತಬ್ಲಿ, ಜಡ್ಜ್ಮೆಂಟ್, ಸ್ವಲ್ಪ ಫೇವರ್ ಆಗಿಲ್ಲ. Don't try to influence me. Yes, Your Honor. ಏನ ಮಮ್ಮಿನ, ನಿಜವಾಗ್ಲೂ ನೀನ್ ಅವನ ಲವ್ ಮಾಡ್ತಾ ಇದೀಯಾ? ಹೌದು. ನೀವೇನ್ರಿ ಲವ್ ಮಾಡ್ತಿರೋದು? ಅವಳು ಅವಳು ಅವಳು. ಏನ್ ಮೀನಾ, ಇದು ಬರೀ ಲವ್ ಕೇಸ ಇಲ್ಲ ಮದುವೆ ಕೇಸ? ಮದುವೆ ಕೇಸು. ಆಹಾ, ಹಾಗಾದ್ರೆ ಆ ಹುಡುಗನ ಸಾಯಂಕಾಲ ನಮ್ಮ ಮನೆಗೆ ಕರ್ಕೊಂಡ್ ಬಾ, ನಾನ್ ನೋಡಿದ ಮೇಲೆ ಡಿಸೈಡ್ ಮಾಡ್ತೀನಿ. ಕರ್ಕೊಂಡ್ ಹೋಗು, ಜಡ್ಜ್ಮೆಂಟ್ ಚೇಂಜ್ ಆಗ್ಬಿಟ್ಟದು. ಏನ್ರಿ, ಲವ್ ಮ್ಯಾರೇಜಸ್ ಅಂದ್ರೆ ನಿಮಗ್ ಬಹಳ ಇಷ್ಟ, ಎಂಕರೇಜ್ ಮಾಡ್ತೀರಿ ಅಲ್ಲ? ಎಸ್ ಯುವರ್ ಆನರ್. ಎಸ್ ಯುವರ್ ಆನರ್. ನಿಮ್ಗೆ ಯಾಕ್ರಿ ಈ ಕೆಲ್ಸ ಇಲ್ಲ? ಮೋಹನ್, ನಿಮ್ಗೆ ಎಷ್ಟು ದಿನ ನನ್ಗೆ ಈ ಜೈಲು? ಇನ್ ಸ್ವಲ್ಪ ದಿನ ಶಿಲ್ಲ, ನನ್ ಕೆಲ್ಸ ಆದ ತಕ್ಷಣ ನಿನ್ ಎಲ್ ಬೇಕಾದ್ರೂ ಕಳಿಸ್ತೇನೆ. ಮೋಹನ್, ನನ್ನ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ನಾನು ಯಾವಾಗ್ಲೂ ಅಲ್ಲಿ ಇಲ್ಲಿ ಫ್ರೀ ಆಗಿ ಮೂವ್ ಮಾಡ್ತಾ ಇದೆ. ಇವಾಗ ಈ ನಾಲ್ಕು ಗೋಡೆಗಳ ಮಧ್ಯೆ ಗೊತ್ತಾಗಿರ್ಬೇಕಂದ್ರೆ ನಾನಿದ್ದೀನಲ್ಲ ಶಿಲಾ, ನೀನ್ ಏನ್ ಬೇಕು ಕೇಳು, ನಾನೇ ತಂದ್ಕೊಡ್ತೀನಿ. ನಾನು ಯಾವಾಗ್ಲೂ ನಮ್ದವ್ರ ಕೈ ಬಿಡೋದು. ಧೈರ್ಯವಾಗ, ಓಕೆ? ಈಗ ಒಂದ್ ಸ್ಮೈಲ್ ಮಾಡು, ಚಿಕ್ಕ ಸ್ಮೈಲ್. ಮೀನಾ, ಮೀನಾ, ನೀನ್ ಇಂಥವನು ಅಂತ ನನಗೆ ಗೊತ್ತಿರ್ಲಿಲ್ಲ. ಮೀನಾ, ಸಾರಿ ಮೋಹನ್, ಅವ್ರು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದಾರೆ, ಹೋಗಿ ಅವ್ರನ್ನ ಸಮಾಧಾನ ಮಾಡಿ. ಮೀನಾ, ನನ್ನ ಮಾತು ಕೇಳು. ಮೀನಾ, ಈಗ ಗೊತ್ತಾಯ್ತಾ ಶೀಲಾ ಯಾರು ಅಂತ? ಸುಮ್ಮನೆ ನನ್ನ ಸಂದೇಹ ಪಟ್ಟು ನನ್ನಲ್ಲಿ ಕೋಪ ಮಾಡ್ಕೊಂಡೆ, ಈ ಮಳೆ ಕೂಡ ತರಿಸ್ತೆ. ಹೆಂಗ್ಸರಿಗೆ ಯಾವಾಗ್ಲೂ ಸಂದೇಹ ಅಂದ್ರೆ
ಯಾವಾಗ್ಲೂ ಸಂದೇಹ ಅಂದ್ರೆ ಸಂದೇಹ ಅಪ್ಪ. ಸಾರಿ, ಐ ಸೆಡ್ ಸಾರಿ. ನೋ ಸಾರಿ, ಇದೊಂದು ಚೆನ್ನಾಗಿ ಗೊತ್ತು ನಿನ್ಗೆ. ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ. ಮೋಹನ್, ನಾನು ಯಾಕೆ ಗೊತ್ತು ನಿಮ್ಮ ಮನೆಗೆ ಬಂದಿದ್ದು? ನಮ್ಮ ಆಂಟಿ ನಿಮ್ಮನ್ನ ನೋಡ್ಬೇಕು ಅಂದ್ರು. ಬನ್ನಿ ಬನ್ನಿ. ಈ ಅವತಾದಲ್ಲ, ಬೇಡ ಬೇಡ. ನಾಳೆ ಸೂಟು ಬೂಟು ಹಾಕೊಂಡು ಟ್ರಿಮ್ ಆಗಿ ಜೆಂಟಲ್ಮನ್ ತರ ಬರ್ತೀನಿ. ಓಕೆ, ಬಾಯ್. ಬನ್ನಿ, ಇದೆ ನಮ್ಮ ಆಂಟಿ ಮನೆ, ಬನ್ನಿ. ಪ್ಲೀಸ್ ಆಂಟಿ, ಇವರೇ ಮೋಹನ್. ಮೋಹನ್, ನೀನು ಇಂಥವನಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಮ್ಮ, ಏನೋ ಬುದ್ಧಿವಂತರಾಗಿದ್ಕೊಂಡು ನನಗೆ ಒಳ್ಳೆಯ ಹೆಸರು ತರ್ತೀಯ ಅಂತಿದೆ. ಅದನ್ ಬಿಟ್ಟು ಲವ್ ಹೋಗಿ ಅಂತ ಹೆಣ್ಮಕ್ಕಳಿಗಿಂತ ಸುತ್ತಕೊಂಡಿದೆಯಲ್ಲ. ನೋ, ದಿಸ್ ಇಸ್ ವೆರಿ ಬ್ಯಾಡ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಆಂಟಿ. ಯು ಶಟ್ ಅಪ್. ನಾನ್ ಮಾತಾಡ್ತಿರೋದು ಮೋಹನ್ ಜೊತೆಯಲ್ಲಿ. ಮೋಹನ್ ಏನು ತಪ್ಪಿಲ್ಲ, ತಪ್ಪಿಲ್ಲ ನಂದೆ. ಹೌದಾ? ಹೌದು. ಇನ್ನುಳಿದ ತಪ್ಪು ಸ್ವಲ್ಪ ತಪ್ಪು ನಂದು ಇದೆ. ಇವ್ರ ಮೇಲೆ ಶೌಟ್ ಮಾಡಿದ್ ನೋಡಿ ನಾ ಹೆದರ್ಬಿಟ್ಟಿದ್ದೆ. ನಮ್ಮ ಆಂಟಿ ನಿಮಗೆ ಗೊತ್ತಾ? ಮೀನಾ, ಎಲ್ರಿಗೂ ಒಬ್ಬಳೇ ತಾಯಿ ಆದ್ರೆ ನನ್ಗೆ ಮಾತ್ರ ಮೂರು ಜನ ತಾಯಿ ಅಂದ್ರು. ಜನ್ಮ ಕೊಟ್ಟ ತಾಯಿ ಮುಖ ಅಂತೂ ನೋಡಿಲ್ಲ, ಸಾಕು ಬೆಳೆಸಿದ ತಾಯಿ ಮಾತ್ರ ಮಂಗಳಮ್ಮ. ಅದ್ರ ವಿದ್ಯೆ ಕೊಟ್ಟು ನನ್ನ ಈ ಸ್ಥಿತಿಗೆ ಕಾರಣ ಆಗಿರೋರು ಈ ತಾಯಿ. ಮೀನಾ, ಎನಿವೇ ಯು ಹ್ಯಾವ್ ಸೆಲೆಕ್ಟೆಡ್ ಎ ವಂಡರ್ಫುಲ್ ಬಾಯ್. ಮೋಹನ್, ಬಾಪ ಟೀ ಕುಡಿಯೋಣ. ಕೇಳ್ದೇನೆ ಕೇಳ್ದೇನೆ ನಡಿ. ಮಲಪ್ಪ, ಶೀಲಾ ನಮ್ಗೆ ದ್ರೋಹ ಮಾಡ್ತಾ ಇದ್ದಾಳೆ ಅಂತ ಯಾವನೊಬ್ಬ ಫೋನ್ ಮಾಡ್ದ. ಈಗ ಇನ್ನೊಬ್ಬ ಅವಳನ್ನು ಕಾಪಾಡಿ ಕರ್ಕೊಂಡು ಹೋಗಿದ್ದಾನೆ. ಇದರಲ್ಲಿ ಏನೋ ನಾಟಕ ನಡೀತಾ ಇದೆ, ಇದನ್ನು ನಾವು ಕಂಡಿಡಿಯಲೇ ಬೇಕು. ನನಗನ್ಸುತ್ತೆ ಮಾಸ್ಟರ್, ಈ ಎರಡು ಕೆಲಸನ ಒಬ್ಬನೇ ಯಾಕೆ ಮಾಡಿರ್ಬೋದು? ಅಕಸ್ಮಾತ್ ಅವನು ಪೊಲೀಸ್ ನೋನೆ ಆಗಿದ್ದ. ನಾನು ಮಲ್ಲಪ್ಪ, ಅವನೇ ಬೇರೆ ಅಂತ ಕಾಣುತ್ತೆ. ನಮ್ಮ ಗುಟ್ಟೆಲ್ಲ ತಿಳಿದಿರೋ ಶೀಲನ್ನ ಹಿಡಿದು ನಮ್ಮನ್ನ ಬ್ಲಾಕ್ ಮೇಲ್ ಮಾಡೋಕೆ ಪ್ಲಾನ್ ಮಾಡಿದ್ದಾನೆ. ಅವನು ನನ್ನ ಕೈಗೆ ಸಿಕ್ಕಿದ್ರೆ ಅವನು ಮಾಸ್ಟರ್. ನೀನಾಗ ಬಂದೆ ಇಲ್ಲಿ? ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ. ಈಗ ಯಾವನು ನೋಡಕ್ಕಾಗಲ್ಲ ಅಂತ ಹೇಳೋದ? ಗೊತ್ತು ಗೊತ್ತು ಒಂದು ಇಲ್ಲ ಇವರಿಗೆ. ಯಾವನು ಡೊನೇಷನ್ ಹಾಕಿರ್ಬೇಕು. ಹಾ, ಇದ್ರು ಇರ್ಬೋದು. ಓ, ನೀನಾ? ಹೌದು, ನಾನೇ ಮೋಹನ್, ಮಾಸ್ಟರ್ ಆಫ್ ಆರ್ಟ್ಸ್, ಎಂ ಎ. ಒಬ್ಬ ನ್ಯೂಸ್ ರಿಪೋರ್ಟರ್ಗೆ ಇಷ್ಟೊಂದು ಕೊಬ್ಬ? ಲೇ ತಮ್ಮಾಜಿ, ನೀನು ಅನ್ಎಜುಕೇಟೆಡ್ ಮುದುಕ. ನಿನಗೆ ಅಷ್ಟು ಕೊಬ್ಬ ಇರುವಾಗ ನನ್ನಂತ ಎಜುಕೇಟೆಡ್ ಯುವಕ್ ನಿಮ್ ಕೊಬ್ಬಿರ್ಬಾರ್ದ? ಯಾರ ಹತ್ರ ಮಾತಾಡ್ತಿದೀಯ? ನಿನ್ನ ಬಗ್ಗೆ ನಿನ್ನ ಆಫೀಸ್ನಲ್ಲಿ ರಿಪೋರ್ಟ್ ಮಾಡಿ ನಿನ್ನ ಡಿಸ್ಮಿಸ್ ಮಾಡಿಸ್ಬಿಡ್ತೀನಿ. ನನ್ ಡಿಸ್ಮಿಸ್ ರಿಪೋರ್ಟ್ ಇರಲಿ, ಅದ್ರ ನಿಮ್ ಶೀಲಾ ಬಗ್ಗೆ ನಾನು ಪೊಲೀಸಿಗೆ ರಿಪೋರ್ಟ್ ಮಾಡಿದ್ರೆ? ಅವಳ ಬಗ್ಗೆ ನಿನ್ ಫೋನ್ ಮಾಡಿದ್ದೆ ನಾನು. ಅವಳನ್ನ ಕೊಂದಕ್ ಬಂದ ದಾಂಡಿಗಳನ್ನ ಒದ್ದು ಅವಳನ್ನ ಕಾಪಾಡಿ ಕರ್ಕೊಂಡು ಹೋಗಿದ್ದು ನಾನೇ. ನನ್ನ ಮೇಲೆ ಯಾಕೆ ಬೈಬಿಟ್ಟು ನಿನಗೆ ಹೇಳ್ತೀನಿ. ಅದ್ರ ಮೊದ್ಲು ಇವರನ್ನೆಲ್ಲ ಆಚೆ ಕಳಿಸು. ಈಗ ಹೇಳು ತಮ್ಮಾಜಿ, ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. 20 ವರ್ಷದ ಹಿಂದೆ ನಿನ್ಗೊಬ್ಬ ಮಗ ಇತ್ತು, ಅವನಿಗೆ ಮೃಗದಾಗಿ ಬೆಳೆಸಬೇಕು ಅಂತ ನೀನು ಆಸೆ ಪಟ್ಟೆ. ಅವನ್ ಬೋದ್ ವಿದ್ಯಾವಂತನಾಗಬಾರ್ದು ಅಂತ ಉರಿಯೋ ಕೊಳ್ಳಿಂದ ಕೈ ಮೇಲೆ ಬರೆ ಹಾಕಿದೆ. ಯಾಕೆ, ಯಾವ ಕಾರಣಕ್ಕೆ, ಯಾವ ದ್ವೇಷಕ್ಕೆ? ಇದೆಲ್ಲ ನಿನಗೆ ಗೊತ್ತಾಯ್ತು? ನೀನ್ ಯಾರು ಅದನ್ನ ನಾಮೇನೆ ಹೇಳ್ತೀನಿ. ಅದ್ರ ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಐ ವಾಂಟ್ ಅ ಪ್ರಾಪರ್ ಆನ್ಸರ್ ಟು ಮೈ ಕ್ವೆಶ್ಚನ್. ಒಬ್ಬ ಮಗ ಬಿ ಎ ಓದ್ದ ಅಂತ ಪಾರ್ಟಿ ಕೊಟ್ಟೆ, ಇನ್ನೊಬ್ಬ ಮಗ ಓದಬಾರ್ದು ಅಂತ ಕಟ್ಕನ ಕೈ ಮೇಲೆ ಬರ ಹಾಕ್ತೆ. ಯಾಕೆ, ಯಾಕೆ? ಡ್ಯಾಡ್ ಏನ್ ಹೇಳ್ತಾ ಇದ್ದಾನೆ ಅವನು?
ನಾನು ನಿಮ್ಮ ಎರಡನೇ ಮಗನ. ಹಾಗಾದ್ರೆ ನನಗೊಬ್ಬ ಅಣ್ಣ ಇದ್ದಾನ. ಯಾರು ಡಾಟ್, ಯಾರು ಅವನು? ಸಿದ್ಧಾರ್ಥ್, ನೀ ಸುಮ್ಮನೆ ಬೈ. ನನ್ನ ವಿಷಯ ನಿನಗೆ ಇನ್ನೂ ಗೊತ್ತಿಲ್ಲ. ನನ್ನ ದಾರಿಗೆ ಅಡ್ಡ ಬಂದ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ನನ್ ಹುಟ್ಟಲಿಲ್ಲ ಅನ್ಸ್ತೀಯಾ? ಮಿಸ್ಟರ್ ತಮ್ಮಾಜಿ, 10 ನಿಮಿಷದಲ್ಲಿ ನಾನು ಇಲ್ಲಿಂದ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಶೀಲಾ ಎಲ್ಲಿರ್ತಾಳೆ ಗೊತ್ತಾ? ಪೊಲೀಸ್ ಕಸ್ಟಡಿನಲ್ಲಿ. ತಮ್ಮಾಜಿ, ನಾನು ನಿನ್ಗೆ 2 ದಿವಸ ಟೈಮ್ ಕೊಡ್ತೀನಿ, 48 hours. ಯಾಕೆ ಗೊತ್ತಾ? ನೀನ್ ಅಣುವಣು ಆಗಿ ಸತ್ತು ಸತ್ತು ಬದುಕಕ್ಕೆ. ಮತ್ತೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಶೀಲಾ ಪೊಲೀಸ್ ಕಸ್ಟಡಿ. ಗುಡ್ ಬೈ. ಏನ್ ಹೇಳ್ತಾ ಇದ್ದಾನ ಅವನು? ಶ್ರೀಧರ್, ನೀ ಸುಮ್ನೆ. ನಾವು ಸುಮ್ನೆ ಇದ್ದು ಶೀಲಾ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ನ ಗತಿ? ಮೈ ಸನ್, ಅದನ್ನ ನಾನು ನೋಡ್ಕೋತೀನಿ. ಏನ್ ಬ್ರದರ್, ಸೈನ್ಯ ತಕೊಂಡು ಯುದ್ಧಕ್ಕೆ ಬಂದಾಗಿದೆ? ಶಟ್ ಅಪ್. ಶೀಲಾ ಎಲ್ಲಿ? ಶೀಲಾ ಶೀಲಾ ಎಲ್ಲಿರ್ಬೇಕು ಅಲ್ಲಿದ್ದಾಳೆ. ನೆನೆ ಕೊಡೋದನ್ ಕೊಟ್ರೆ ಅವಳು ತಾನಾಗೆ ಇಲ್ಲಿಗೆ ಬರ್ತಾಳೆ ಅಂತ ನನಗೆ ಗೊತ್ತು. ಇವ್ರಿಗೆ ಕೊಡೋದನ್ ನೋಡಿದ್ರೆ ನೀನು ತಾನಾಗೆ ಹೋಗ್ತೀಯ ಅಂತ ನನಗೂ ಗೊತ್ತು. ಬೇಡ ಬ್ರದರ್. ಸುಮ್ನೆ ಯಾಕೆ ಆಯಾಸ ಮಾಡ್ಕೋತೀಯ ಶ್ರೀಧರ್? ಹೋಗು. ಮತ್ತೆ ಅರ್ಜೆಂಟ್ ಆಗಿ ಹೇಳಿ ಕಳಿಸಿದ್ರಂತೆ ಬಲಪಾ. ನಿನ್ನ ಹೆಂಡತಿ ನಮಗ್ ಮೋಸ ಮಾಡ್ಬಿಟ್ಲ. ಏನು ಹೇಳ್ತಿದ್ರಿ ಮಾಸ್ಟರ್? ಆ ಹುಡುಗನ ನನ್ನ ಗೊತ್ತಿಲ್ಲದೆ ವಿದ್ಯಾವಂತನ ಮಾಡಿ ಈಗ ನನ್ನ ಮೇಲೆ ಪೈಪೋಟಿ ನಿಲ್ಸಿದ್ದಾಳೆ ನಿನ್ನ ಹೆಂಡತಿ. ನೋ, ನನ್ ಮಂಗ್ಳ ಅಂತ ಹೇಳಲ್ಲ. ಹಾಗಾದ್ರೆ ನಮ್ ಮೂವರಿಗೆ ಗೊತ್ತಿರ್ಬೇಕಾದ ವಿಷಯ ಆ ಮೋಹನ್ಗೆ ಯಾಕೆ ಗೊತ್ತಾಯ್ತು ಹೇಳು. ಹೌದು, ಹಾಗಾದ್ರೂ ಮಾಡಿ ನಿನ್ನ ಹೆಂಡತಿ ಹತ್ರ ವಿಷಯ ತಿಳ್ಕೊಂಡ್ ಬರ್ಲೇಬೇಕು. ಮೋಹನ್ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಓಕೆ ಮಾಸ್ಟರ್, ಅವಳೇನಾದ್ರೂ ಹಾಗೆ ಮಾಡಿದ್ರೆ ಇಲ್ಲ ಅನ್ನಿಸ್ಬಿಡ್ತೀನಿ. ಮೋಹನ್ MA. ಅರೆ, ಏನಂದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ರಿ? ತಗೊಳ್ಳಿ ಪ್ರಸಾದ. ಮಂಗಳ, ನಾನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯ? ಕೇಳಿದ್ರೆ 20 ವರ್ಷದ ಹಿಂದೆ ನನ್ನ ಮಾಸ್ಟರ್ ತಮ್ಮಾಜಿ ಸಾಕೊಳ್ಳೋದಕ್ಕೆ ಅಂತ ಒಬ್ಬ ಹುಡುಗನ್ ಕೊಟ್ಟಿದ್ದ, ಅವನು ಓಡೋದ ಅಂತ ಹೇಳಿದೆ. ಅದು ಸುಳ್ಳು ತಾನೆ? ನಿಜ ಅಂದ್ರೆ ನಿಜ. ನಿಜನಾ? ಹೌದು. ನಿನ್ನ ಮಾಂಗಲ್ಯ ಮುಟ್ಟು ಹೇಳು. ಇಷ್ಟಕ್ಕೆಲ್ಲ ಮಾಂಗಲ್ಯ ಮುಟ್ಟೋದ? ಬನ್ನಿ ಬನ್ನಿ, ಊಟ ಮಾಡಿ. ಮಂಗಳ, ನಮ್ಗೆ ಗೊತ್ತಿಲ್ಲದಾಗ ಆ ಹುಡುಗನ್ ಬೆಳೆಸಿ ನಮ್ಮ ಮೇಲೆ ಪೈಪೋಟಿ ಬಿಟ್ಟಿದ್ಯಾ ನೀನು? ನನ್ಗೇನು ಗೊತ್ತಿಲ್ಲ ಅಂದ್ರೆ. ಗೊತ್ತಿಲ್ಲ? ಖಂಡಿತ ಗೊತ್ತಿಲ್ಲ. ಸುಳ್ಳು ಹೇಳ್ತಿದ್ದೆ. ಹೆಂಗ್ ಸ್ಪೆಲ್ ಕೈ ಮಾಡಕ್ ನಾಚಿಕೆ ಆಗಲ್ಲ. ಇವಳು ನನ್ನ ಹೆಂಡತಿ, ಅವಳು ಹೊಡಿತೀನಿ ಬಡಿತೀನಿ. ನೀನ್ ಅವನ ಕೇಳೋದಿಕ್ಕೆ? ಈಕೆ ನನ್ನ ತಾಯಿ. ಇಷ್ಟೊತ್ತು ಕೇಳ್ತಾ ಇದೆಯಲ್ಲ, ಆ ಹುಡುಗ ನಾನೇ. ಮೋಹನ್! ಏ ಮಂಗಳ, ಕೇಳಿದ್ಯಾ ನಿನ್ನ ನಾಟಕ? ಯೋ ಬಾತ್, ಮಾತಾಡೋ ತಾಯಿ ಮೇಲೆ ಕೈ ಮಾಡಿದ್ರೆ ನಿನ್ ರಕ್ತ ಕುಡ್ಬಿಡ್ತೀನಿ ನಾನು. ಮೋಹನ್ ಬಿಡು. ಇಲ್ಲಮ್ಮ, ನಾನು ಬಿಡಲ್ಲ. ಅವ್ರ ಮೇಲೆ ಕೈ ಮಾಡ್ತೀಯೇನು? ಕ್ಷಮಸಮ್ಮ, ಯಾರಾದ್ರೂ ಏನಾದ್ರೂ ನೆನ್ಕಂದ್ರೆ ಅದ್ ತಡಿಯಕ್ಕಾಗಲ್ಲಮ್ಮ. ನೀನ್ ಕಣ್ಣೀರ್ ಹಾಕಿದ್ರೆ ನಾನು ನಿನ್ ನೋಡಕ್ಕಾಗಲ್ಲಮ್ಮ. ಅಮ್ಮ, ನೀನು ಸಂತೋಷವಾಗಿರ್ತೀನಿ ಅಂದ್ರೆ ನನ್ನ ತಲೆನ ತೆಗೆದು ನಿನ್ ಪಾದದ ಮೇಲೆ ಇಡ್ತೀನಮ್ಮ. ಮೋಹನ್,
ನಿನ್ ತಾಯಿ ಸಂತೋಷವಾಗಿರ್ಬೇಕು ತಾನೆ? ಹೌದು. ಅವಳು ನಗ್ನಗ್ತಾ ಇರಬೇಕು ತಾನೆ? ಹೌದು. ಈಗ ನೀನ್ ಹೇಳ್ದಲ್ಲ, ನಿನ್ ತಲೆ ತೆಗೆದು ಅವಳ ಪಾದದ ಮೇಲೆ ಇಡ್ತೀನಿ ಅಂತ. ಹೌದು. ಅದ ಬೇಡ, ನಿನ್ ಪಾದ ತೆಗೆದು ಹೊಸಲಿಂದ ಆಚೆ ಇಡು. ಕೇಳ್ದೇನಮ್ಮ ಕೇಳ್ದೆ? ಎದಕ್ಕೇನಪ್ಪ ಇಷ್ಟು ದಿವಸ ನಿನ್ನ ದೂರ ಇಟ್ಟು ಬೆಳೆಸಿದ್ದು? ಈಗ ಗೊತ್ತಾಯ್ತಾ? ಗೊತ್ತಾಯ್ತಮ್ಮ, ಬರ್ತೀನಿ. ಮಲ್ಲಪ್ಪಾಜಿ, ನಿಮ್ಮ ತಮ್ಮಾಜಿ ಹೇಳಿ ಈ ಬರಕ್ಕೆ ಸರಿಯಾಗುತ್ತಾ ಕೊಡೆವರೆಗೆ ನಾನು ಅವನಿಗೆ ಬಿಡಲ್ಲ ಅಂತ. ಹೇಗ್ ಸಮಾಧಾನವಾಗಿರ್ಲಿ? ದೇವ ನನ್ನ ಮಕ್ಕಳು ಕೊಳ್ಳಿಲ್ಲ ಅಂತ ಸಂಕಟ ಪಡ್ತಿದ್ದೆ. ಆಗ ಏವನ್ ಬಂದು ಆ ವೇದನೆ ಮರೆಸಿ ಸಂತೋಷ ತುಂಬಿದ್ದ. ಈಗ ಅದನ್ನ ಕಳ್ಕೊಂಡಲ್ರಿ, ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ? ಮಂಗಳ, ಪ್ರೀತಿ ವಾತ್ಸಲ್ಯ ಅಂದ್ರೆ ಏನು ಅನ್ನೋದು ನನಗಿವತ್ ಗೊತ್ತಾಯ್ತು. ನಾನು ತಿಳಿತೀನಿ, ನಮ್ ಸ್ವಂತ ಮಗ ಇದ್ದಿದ್ರು ನಿನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರಲಿಲ್ಲ. ನಿನ್ ಮೇಲೆ ಎಷ್ಟೊಂದು ಮಮತೆ ಇಟ್ಟಿದ್ದಾನೆ ತೋರ್ಚ. ಅವನ್ ಜೀವನ ಗುಟ್ಟೆ ಅವನಿಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ದೀರಿ? ಹೇಳ್ತೀನಿ ಹೇಳ್ತೀನಿ. ಮಲಪ, ವಿಚಾರಿಸ್ತೇನೆ ಹೇಳ್ತೀನ? ವಿಚಾರಿಸ್ತೇನೆ. ಅವಳಿಗೆ ಮೋಹನನ ಹೆಸರೇ ಗೊತ್ತಿಲ್ಲ. ಸುಳ್ಳು, ನಾನ್ ನಂಬಲ್ಲ. ಇಲ್ಲ ಮಾ, ಅವಳು ಯಾವತ್ತು ಸುಳ್ಳು ಹೇಳವಳಲ್ಲ. ಆಹಾ, ನಿನಗ ಅವಳು ಬಾಯಿ ಬಿಡ್ಲಿಲ್ಲ, ನಾನು ಬಾಯಿ ಬಿಡಿಸ್ತೀನಿ. ಏ ಮಾರಿ. ಎಸ್ ಮಾಸ್ಟರ್. ಹೋಗಿ ಈತನ ಹೆಂಡತಿ ಮಂಗಳನೆಲ್ಲ ಕರ್ಕೊಂಬಾ. ಸರಿ ಮಾಸ್ಟರ್. ಏ ನಿಲ್ಲೋ ಅಲ್ಲಿ. ಅಲ್ಲ, ಏ ತಮ್ಮಯ್ಯ. ಏನ, ನಾನು ಹೇಳ್ತೀನಿ ಇಲ್ಲಿವರೆಗೂ ಕರೆಸಿ ಬಾಯಿ ಬಿಡಿಸೋಷ್ಟು ಸೊಕ್ಕ ನಿನಗೆ? ಮಲ್ಲ, ನೀನ ಮಾತಾಡ್ತಿದ್ಯಾ? ಹೌದು ಕಣ. ಇಷ್ಟು ದಿವಸ ನಿನ್ ಜೊತೆಯಲ್ಲಿದ್ದು ಮೃಗು ಆಗಿದ್ದೆ, ಇವತ್ತು ಮನುಷ್ಯನಾಗಿದ್ದೇನೆ. ನೋಡು, ಇದುವರೆಗೂ ನನ್ನ ನಿನ್ನ ವ್ಯವಹಾರ ಬರೀ ವ್ಯಾಪಾರದಲ್ಲಿತ್ತು. ಇವತ್ತು ನನ್ನ ಪರ್ಸ್ನಲ್ಲಿ ಬಂದ್ಮೇಲೆ ನಿನ್ನ ವ್ಯವಹಾರಕ್ಕೂ ಗುಡ್ ಬೈ, ನಿನಗೂ ಗುಡ್ ಬೈ. ಮಲ್ಲ, ನನ್ನ ಎದುರು ಹಾಕೊಂಡು ಎಲ್ಲಿಗೆ ಹೋಗ್ತೀಯ ಹೋಗ ನೋಡ್ತೀನಿ. ಹಾಗಲ್ಲ, ಹೋಗ್ಬೇಕಾದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನಿನ್ ಬೇಟೆ ಆಡೋದಕ್ಕೆ ಒಬ್ಬ ಬೇಟೆಗಾರ ಕಾಯ್ತಾ ಇದ್ದಾನೆ, ಅವನಿಗೆ ಸರಿಯಾಗಿ ತಯಾರು ಮಾಡಿ ಕಳ್ಸೋದಕ್ಕೆ ಹೋಗ್ತೀನಿ. ಮುಂದಿಟ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಏಂಜಲ್ ನನ್ನ ಮಕ್ಕಳ. And this is for the front page. Yes, sir. Mr. Rao, David, spelling mistakes maadbedi. Nodi, idu krama, karma alla. I will check up, sir. Uday Ravi, reporter Mohan here. Mohan, naa Mallappaji maatadthiradu. Neen koodle, hotel Kaveri room number 101 ba. Yaka? Neen ishti sa yen tilukobeku antide, aa neen jeevanad guttanna heltini. ಜೀವನದ ಕೊಟ್ಟು ಮಲ್ಲಪ್ಪಾಜಿ ಏನ್ ಹೇಳ್ತಾ ಇದ್ದೀರಾ? ನಿನ್ ತಕ್ಷಣ ಬಾ, ನಾ ಹೇಳ್ತೀನಿ. ಬಂದೆ ಸರ್. ಒಂದ್ ಹತ್ತು ನಿಮಿಷ ಆಚೆ ಹೋಗ್ಬರಕ್ ಪರ್ಮಿಷನ್ ಕೊಡ್ತೀರಾ ಸರ್? ಹತ್ತು ನಿಮಿಷ ಏನು, ಒನ್ ಅವರ್ ತಗೋ. ಆಯ್ತು ಮೋಹನ್, ಬಂದ್ ಹೇಳ್ತೀನಿ. ಮಲ್ಲಪ್ಪಾಜಿ, 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 ಪಾಪಿ ಮಲ್ಲಪ್ಪನ ಕೊಂದ್ಬಿಟ್ಟಿಯಲ್ಲೋ. ಯಾರು ಕೊಂದ? ನಾನ? ಹೌದು, ನೀನೆ. ನೋ ಅಪ್ಪಾಜಿ, ಇಬ್ಬರೇ ನೋಡ್ತೀಯಾ? ನಾನು ಯಾರಂತ ಗೊತ್ತಾಯ್ತಾ ನಿನ್ಗೆ? ಯಾವತ್ತು ಮೋಹನ್ ಅಂತ ಹೇಳ್ಕೊಂಡು ನಮ್ಮ ಮನೆಗೆ ಬಂದಿಯೋ ಅವತ್ತೇ ನನಗೆ ಸಂದೇಹ ಬಂತು, ಆ ನನ್ನ ಮಗ ನೀನೇ ಅಂತ. ಆದ್ರೆ ನೀನ್ ನನ್ನ ತಂದೆ ಅಲ್ಲ ತಮ್ಮಾಜಿ, ಕೊಲೆ ಅಪರಾಧ ಮಗನ್ ನಾನು ಹೊರ್ತೀಯಲ್ಲ, ಎಂಥ ನೀಚ್ ತಂದೆ ನೀನು. ಇವತ್ತು ಬಿಡಲ್ಲ ತಮ್ಮಾಜಿ, ಬಿಡಲ್ಲ ನನ್ಗೆ ಇವತ್ತು.
ಹೇಳಿಗ ಹೇಳು ನನ್ನ ಜೀವನದ ಗುಟ್ಟಿಯನ್ನು ಹೇಳು. ಏನ್ ಮಾಡ್ತಾ ಇದ್ರೆ ನಾನೇ ಫೋನ್ ಮಾಡಿದ್ದೆ. ನನ್ನ ಪಾರ್ಟ್ನರ್ ಮಲ್ಲಪ್ಪನ ಅನ್ಯಾಯವಾಗಿ ಬಂದ್ಬಿಟ್ಟ ಇನ್ಸ್ಪೆಕ್ಟರ್, ನನಗೂ ಬಂದ್ಬಿಡ್ತಿದ್ದ ಇನ್ಸ್ಪೆಕ್ಟರ್. ಎಷ್ಟು ಮಾಡಿ ಇವನ್ನ ದೂರು ಮಾತು ನಂಬೇಡಿ ಇನ್ಸ್ಪೆಕ್ಟರ್, ಈ ಕೊಲೆ ನಾನು ಮಾಡಿಲ್ಲ, ಪ್ಲೀಸ್ ಬಿಲೀವ್ ಮಿ. ಮೋಹನ್ ನೀವೇನಾದ್ರೂ ಹೇಳದಿದ್ರೆ ಬಂದು ಕೋರ್ಟ್ನಲ್ಲಿ ಹೇಳಿ. ಅರೆ ಸಿಂ ಶೇಖಿ ಮವೆ ಹೆಡ್ ಕಾನ್ಸ್ಟೇಬಲ್, ಆಂಬ್ಯುಲೆನ್ಸ್ ತರಿಸಿ ಡೆಡ್ ಬಾಡಿನ ಹಾಸ್ಪಿಟಲ್ ತಗೊಂಡೋಗಿ. ಎಸ್ ಸರ್. ಯಾರೇ ನಮ್ಮ ಅಮ್ಮ ಅಂತ ಅಮ್ಮ, ನೀನ್ ನನ್ನ ಮಗನಾಗಿದ್ರೆ ನನ್ನ ಮಾಂಗಲ್ಯನ್ನ ಕೇಳ್ತಾ ಇದ್ದೀಯನೋ? ನಿನ್ನ ಬಾಳ್ನಲ್ಲಿ ದೀಪ ಹಚ್ಚುತ್ತಾಯ ನಾನು ನನ್ನ ಬದುಕಿನಲ್ಲಿ ಕಗ್ಗ ತಿಳಿದು ಅವನು ನಿನ್ನ ಮೃಗದ ಹಾಗೆ ಬೆಳೆಸು ಅಂದ, ನಾನು ನಿನ್ನ ಮನುಷ್ಯನಾಗಿ ಬೆಳೆಸದೆ. ಆದರೆ ನೀನು ರಾಕ್ಷಸನಾಗಿ ನನ್ನ ಸೌಭಾಗ್ಯ ನನ್ನ ನುಂಗು ಬಿಟ್ಟಿಯಲ್ಲೋ. ನಿನ್ ಕೈನನ್ನ ವಿಷ ಆಗುತ್ತೆ. ನೀನ್ ಸಾಕಿದ ಮಗ ಕೊಲೆಗಾರ ಆಗ್ತಾ ಇಲ್ಲಮ್ಮ, ಅದು ನಾನ್ ನಿನ್ ಗಂಡನ್ ಕೊಲ್ತೀನೇನಮ್ಮ. ಇಡೀ ಪ್ರಪಂಚ ನನ್ಗೆ ಕೊಲೆಗಾರ ಕೊಲೆಗಾರ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಮಾತ್ರ ಹಾಗಂದ್ರೆ ನಾನು ಉಳಿಯಲ್ಲಮ್ಮ, ನಾನು ಉಳಿಯಲ್ಲ. ಮಲ್ಲಪ್ಪಾಜಿ ಫೋನ್ ಮಾಡಿ ನಿನ್ ಜನ್ಮದ ಗುಟ್ಟು ಹೇಳ್ತೀನಿ ಬಾ ಅಂತ ಹೇಳಿದ್ರು. ನನ್ನ ಆಸೆಯಿಂದ ಓಡ್ಬೋದೆ, ಅದ್ರಷ್ಟೊಂದು ಕೊಲೆ ಆಗ್ಬಿಟ್ಟಿತ್ತು. ತಾನ ಕೊಲೆ ಮಾಡಿಲ್ಲಮ್ಮ. ಮೇಡಮ್ ಟೈಮ್ ಆಯ್ತು, ಬನ್ನಿ 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 ಅಮ್ಮ. ಅಮ್ಮ ನನ್ನ ಮಾತು ಕೇಳಮ್ಮ, ಆ ಕೊಲೆ ನಾನು ಮಾಡಿಲ್ಲ ಅಮ್ಮ, ನಾನು ನಂಬು. ಮೋಹನ್ ನಿನ್ನ ಜನ್ಮದ ಗುಟ್ಟು ನಿನ್ನೆ ಗೊತ್ತಾಯ್ತು. ಅಮ್ಮ ಏನ್ ಹೇಳ್ತಾ ಇದ್ಯಾ? ಜಡ್ಜ್ ಜಾನಕಿ ಅವ್ರ ಮನೆಗೆ ಹೋಗ್ಬೇಕು, ಜಯನಗರ್ಗ್ ಹೋಗಪ್ಪ. ನಾನ್ ಹೇಳಿದ ಕಡೆ ಹೋಗ್ಬೇಕು. ನೋಡ್ರೆ ಡೊನೇಷನ್ ಕೊಟ್ಟಾಯ್ತು, ನನಗೆ ಈಗ ಫಂಕ್ಷನ್ ಗಿಂಕ್ಷನ್ ಬರೋಕ್ ಟೈಮ್ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿಪ್ಪ. ಹಾಗಂದ್ರೆ ಹೇಗ್ ಸರ್, ಈ ಸನ್ಮಾನ ಇಟ್ಕೊಂಡ್ರೆ ನಿಮಗೋಸ್ಕರ, ಅದು ಅಲ್ಲದೆ ಈ ಸಮಾರಂಭಕ್ಕೆ ಜಡ್ಜ್ ಜಾನಕಿ ಅವರು ಪ್ರೊಸೀಡ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಏನಂದ್ರೆ ಜಡ್ಜ್ ಜಾನಕಿ ಅವರು ಪ್ರಿಸೈಡ್ ಮಾಡ್ತಾರ? ಹೌದು ಸರ್, ಅವರೇ ಪ್ರಿಸೈಡ್ ಮಾಡ್ತಾರೆ. ಅಂದ್ಮೇಲೆ ನಾನು ಬರ್ದೇ ಇರೋದು ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಕಾಣುತ್ತೆ. ಆಲ್ರೈಟ್ ಬರ್ತೀನಿ ಹೋಗಿ. ನಮಸ್ಕಾರ. ನಮಸ್ಕಾರ ಬನ್ನಿ. ನಮಸ್ಕಾರ. ಮಾನ್ಯ ಅಧ್ಯಕ್ಷರೇ, ಮಹನೀಯರೇ ಮತ್ತು ಮಹಿಳೆಯರೇ, ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ 1,00,000 ರೂಪಾಯಿಗಳ ಸಹಾಯ ನೀಡಿದ ಶ್ರೀಮಾನ್ ತಮ್ಮಾಜಿಯವರು ನಮ್ಮ ಶಾಲೆಯ ಪರವಾಗಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕೇಸ್ನ ನಾನು ತಗೊಳ್ಳೋದಿಲ್ಲ. ಯಾಕೆ? ನಿನ್ನಂತ ದ್ರೋಹಿನ ಉಳಿಸೋಕೆ ಇಷ್ಟ ಇಲ್ಲ. ಅದಕ್ಕೆ ಮತ್ತೆ ಲಾಯರ್ ಅಂತ ಯಾಕೆ ಬೋರ್ಡ್ ಹಾಕೊಂಡಿದ್ಯಾ? ನೀತಿನ ಉಳಿಸ್ತೀನಿ ಅಂತ. ಸಾಯೋ ರೋಗಿನ ಡಾಕ್ಟರ್ ಉಳಿಸ್ಬೇಕು, ತಪ್ಪು ಮಾಡಿ ಫಾಸಿಗೆ ಹೋಗೋಣ ಲಾಯರ್ ಆದ ನೀನ್ ಉಳಿಸ್ಬೇಕು, ಅದೇ ನ್ಯಾಯ. ಈ ಕೇಸ್ ನಡೆಸೋ ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಯಾರಿಗೆ ಬೇಕು ನಿನ್ನ ಹಣ? ಈ ಕ್ರಿಮಿನಲ್ ಲಾಯರ್ ಜಾನಕಿನ ಏನ್ ಅನ್ಕೊಂಡೆ? ಮರ್ಯಾದೆಯಾಗಿ ಹೊರಗಡೆ ಹೋಗು. ಈ ಟೈಗರ್ ತಿಮ್ಮನ ಕೇಸ್ನ ನೀನ್ ನಡೆಸಲಿಲ್ಲ ಅಂದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಗೊತ್ತಾ? ಶಟ್ ಅಪ್. ಸಮಾಜದಲ್ಲಿ ನಾಯಿ ಕುಡೇ ತರ ದಿನೇ ದಿನೇ ಬೆಳೀತಿರೋ ನಿನ್ನಂತಹ ಕೆಟ್ಟ ಹುಳುಗಳನ್ನ ನಿರ್ನಾಮ ಮಾಡ್ಬೇಕು, ಆಗಲೇ ದೇಶ ಉದ್ಧಾರವಾಗುವುದು. ಓಹೋ, ದೇಶ ಉದ್ಧಾರ ಮಾಡ್ತೀಯಾ? ಹೌದು,
ತಪ್ಪು ಮಾಡೋ ಒಬ್ಬೊಬ್ಬರನ್ನು ಶಿಕ್ಷಿಸಿದ್ರೆ ದೇಶ ತಾನಾಗೆ ಉದ್ಧಾರವಾಗುತ್ತೆ. ನಾಯರಮ್ಮ, ನಾನ್ ತಪ್ಪು ಮಾಡಿದ್ದೀನಿ ನಿಜ. ಅದೇ ತಪ್ಪನ್ನ ನಿಮ್ ಅಣ್ಣನೋ ನಿನ್ ತಮ್ಮನೋ ಮಾಡಿದ್ರೆ ಅವರನ್ನು ಶಿಕ್ಷಿಸುತ್ತಿದ್ದ? ಆ ಕೇಸ್ನ ಹಂಗೆ ಅದಂಬಿಡ್ತಿದ್ದೆ. ನೋಡು, ಅಣ್ಣ ತಮ್ಮನೇ ಅಲ್ಲ, ನನ್ನ ಸ್ವಂತ ಮಗನೇ. ನಿನ್ ಹಾಗೆ ಅನಾಗರಿಕನಾಗಿ ಸಮಾಜ ಘಾತಕನಾಗಿ ತಪ್ಪು ಮಾಡಿ ಬಂದ್ರೆ ಕಾನೂನಿನ ಮುಷ್ಟಿಗೆ ಹಿಡ್ಕೊಡ್ತೇನೆ, ಅವಶ್ಯಕತೆ ಬಂದ್ರೆ ಪಾಸಿಗೂ ಕಳಿಸ್ತೀನಿ. ಇನ್ನೊಂದು ನಿಮಿಷ ನೀನು ಇಲ್ಲೇ ನಿಂತ್ರೆ ಪೊಲೀಸನ್ನು ಕರೆಸಬೇಕಾಗುತ್ತೆ. ಯು ಪ್ಲೀಸ್ ಗೆಟ್ ಔಟ್. ಐ ಸೆಡ್ ಯು ಗೆಟ್ ಔಟ್. ಈ ಟೈಗರ್ ಸಿಂಹ ಮೈಗೆ ಬಿದ್ದ ಗಾಯನ ಮರಿತಾನೆ, ಆದ್ರೆ ಮನಸ್ಸಿಗೆ ಬಿದ್ದ ಗಾಯನ ಯಾವತ್ತು ಮರೆಯೋದಿಲ್ಲ, ಯಾವತ್ತು ಮರೆಯೋದಿಲ್ಲ. ನಾನು ಮಾಡಿರೋ ಅಲ್ಪ ಸಹಾಯಕ್ಕಾಗಿ ಈ ಸಮಾರಂಭನ ಏರ್ಪಡಿಸಿ ಅನಾಥ ಮಕ್ಕಳಿಗೆ ಆಶ್ರಯದಾತರಾಗಿರೋ ಜಡ್ಜ್ ಜಾನಕಿಯವರು ನನ್ನನ್ನು ಗೌರವಿಸೋದಕ್ಕೆ ಅಧ್ಯಕ್ಷರಾಗಿ ಇಲ್ಲಿಗೆ ಬಂದಿರೋದು ಇವತ್ತು ನಿಜವಾಗಲೂ ನನ್ನ ಜೀವಮಾನದಲ್ಲೇ ಮರೆಯಲಾಗದ ಸುದಿನ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಅಧ್ಯಕ್ಷರು ಒಂದು ನಾಲ್ಕು ಹಿತವಚನಗಳನ್ನು ಹೇಳ್ತಾರೆ, ನೀವೆಲ್ಲ ಕೇಳಬೇಕು. ಮಹಾಜನಗಳೇ, ಪ್ರತಿಯೊಬ್ಬ ಮಾನವನಿಗೂ ವಿದ್ಯಾನೇ ಮುಖ್ಯ. ಪ್ರಪಂಚದಲ್ಲಿ ವಿದ್ಯೆ ಅನ್ನೋದು ಅಳಿಸಲಾಗದ ಸೊತ್ತು. ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಬೇಕಾದರೂ ಕಳ್ಕೋಬಹುದು, ವಿದ್ಯಾ ಕಲಿಯೋದನ್ನ ಮಾತ್ರ ಕಳ್ಕೋಬಾರದು. ಎಂದು ನಮ್ಮ ದೇಶದಲ್ಲಿ ಎಲ್ಲರೂ ವಿದ್ಯಾವಂತರಾಗ್ತಾರೋ ಅಂದೇ ನಮ್ಮ ದೇಶ ರಾಮರಾಜ್ಯವಾಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಹಿಂದೆ ವಾಲ್ಮೀಕಿ ಅನಾಗರಿಕನಾಗಿದ್ದ, ಅವಿದ್ಯಾವಂತನಾಗಿದ್ದ, ದರೋಡೆಕೋರನಾಗಿದ್ದ, ಕೊಲೆ ಕೊಳ್ಳೆ ಸುಲಿಗೆ ಮಾಡೋದ್ರಲ್ಲೇ ಸಂತೋಷ ಕಾಣ್ತಿದ್ದ. ಅಂಥ ಮನುಷ್ಯ ರಾಮನಾಮದ ಮಹಿಮೆಯಿಂದ ಮಹಾಕವಿ ವಾಲ್ಮೀಕಿಯಾಗಿ ರಾಮಾಯಣನೇ ಬರೆದ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ್ದು ವಿದ್ಯಾದಾನ. ಇದಕ್ಕೆ ಸಹಾಯ ಮಾಡೋ ವ್ಯಕ್ತಿಗಳ ಉದ್ದೇಶ ಪ್ರಚಾರಕ್ಕೋ ರಾಜಕೀಯಕ್ಕೋ ಒಳಗಾಗಿರದೆ ಒಳ್ಳೆ ಭಾವನೆಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಸಮಾಜದಲ್ಲಿ ಗೋಮುಖ ವ್ಯಾಘ್ರದಂತಹ ವ್ಯಕ್ತಿಗಳು ಇನ್ನೂ ಇದ್ದಾರೆ. ಇಲ್ಲಿಗೆ ನನ್ನ ಭಾಷಣೆ ಮುಗಿಸ್ತಾ ಇದ್ದೀನಿ. ಏನು ಅಮ್ಮ ಮನೆಯಲ್ಲಿಲ್ವಾ? ಹೌದು. ಏನ್ ಹೇಳ್ತಾ ಇದೆ ಸಾಮನ್? ಹೌದು, ಅಕ್ಕಪಕ್ಕದ ವಿಚಾರ. ಮನೆ ಬಿಟ್ಟು ಹೋಗಿ ಮೂರು ದಿವಸ. ಇದೆಲ್ಲ ತಮಾಷೆ ಕೆಲಸ, ಅವನೇ ಏನಾದ್ರು ಮಾಡಿರ್ಬೇಕು. ಅಮ್ಮ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಸಮಾಧಾನ ತಗೋಬಹುದು. ಮಿಸ್ಟರ್ ಸೈಮನ್, ಟೈಮ್ ಆಯ್ತು, ನೀವು ಹೊರಡಿ. ಆಯ್ತು, ಬರ್ತೀನಿ ಮೋಹನ್. ಮೇಡಮ್ ಪ್ಲೀಸ್. ಡಾಕ್ಟರ್ ಪ್ಲೀಸ್. ನಡೀರಿ ಮಿಸ್ ಮೋಹನ್. ಎಲ್ಲಿಗೆ? ಕೋರ್ಟ್ಗೆ. ಚಾರ್ಲಿ, ಪೊಲೀಸ್ನವ್ರು ಹಿಡಿಯೋಕ್ ಮೊದಲು ನೀವು ಅವನ್ನ ಹಿಡಿಬೇಕು. Thank you.
ಇವನೇನ್ ಕಳ್ಳನ ಸರ್, ಇಷ್ಟು ಸ್ಪೀಡ್ ಆಗಿ ಓಡಿಸ್ತಾ ಇದ್ದಾನೆ, ಇನ್ ಸ್ವಲ್ಪ ಹೊತ್ತಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿರೋದಲ್ಲ ಸರ್. ಅಮ್ಮಮ್ಮ ಸ್ವಲ್ಪ ಗಾಡಿ ತೆಗಿತೀರಾ? ವಾಟ್ ಗಾಡಿ ಗಾಡಿ, ನಾನು ಹೋಗ್ಬೇಕು. ಕಮಾನ್ ಕಮಾನ್. ಇಷ್ಟೇ ಸರ್ ನಡೆದಿತ್ತು. ಐ ಸಿ ಇನ್ಸ್ಪೆಕ್ಟರ್, ಪ್ರೊಸೀಡ್ ವಿತ್ ದಿ ಕೇಸ್. ಪ್ಲೀಸ್ ಸೈನ್ ಹಿಯರ್. ಏನು ಮೋಹನ್ ಸಿಗ್ಲಿಲ್ವಾ? ಕತ್ತೆಗಳ, ನೀವೆಲ್ಲ ಏನ್ ಮಾಡ್ತಿದ್ರ? ಕ್ಯಾಚ್ ಹಿಮ್. ಡ್ಯಾಡಿ, ನಾನು ನಿಮ್ ಮಗ, ಆ ಮೋಹನ್ ಕೂಡ ನಿಮ್ಮ ಮಗ. ನನ್ ಕಂಡ್ರೆ ಅಷ್ಟು ಪ್ರೀತಿ ತೋರಿಸ್ತೀರಿ, ಅದೇ ಅವ್ನ ಕಂಡ್ರೆ ಅಷ್ಟು ದ್ವೇಷ ಸಾಧಿಸ್ತೀರಿ? ಕಾರಣ ಇದೆ ಕಣಯ್ಯ, ಆಮೇಲೆ ಹೇಳ್ತೀನಿ. ನೀವ್ ಸ್ವಲ್ಪ ಸುಮ್ನಿರ್ತೀಯ? ನೀವ್ ಸ್ವಲ್ಪ ಅವನತ್ರ ವಿಶ್ವಾಸದಿಂದ ಇದ್ದಿದ್ರೆ ಶೀಲ ವಿಷಯನ ಉಪಾಯವಾಗಿ ತಿಳ್ಕೋಬೋದಿತ್ತು. ನೀವ್ ಅನ್ಕಂಡ್ರೆ ಹುಚ್ಚುಚ್ಚಾಗಿ ರೈತೀರಾ, ಅದಕ್ಕೆ ಶೀಲ ವಿಷಯ ನಮ್ಗೆ ತಿಳಿಲಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗ್ ತಾನೇ ಆಪತ್ತು. ಬಾ ಮೋಹನ್, ಬಾಪ. ಅಮ್ಮಾಜಿ, ನೀನ್ ನನ್ ತಂದೆನ? ನಿಜ ಹೇಳು. ಹೌದು ಮೋಹನ್, ನಾನೇ ನಿನ್ ತಂದೆ. ಹಾಗಾದ್ರೆ ಬರ ಯಾಕೆ ಹಾಕ್ದೆ? ವಿಷಯನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಿದ್ಯಾ? ನಾನಾಗಿದ್ದ ಸ್ಥಿತಿಲಿ ನಿನ್ನನ್ನು ಓದಿಸೋ ಶಕ್ತಿ ಇರ್ಲಿಲ್ಲಪ್ಪ. ನೀನು ಓದಲೇಬೇಕು ಅಂತ ಹಠ ಮಾಡಿದೆ, ಕೋಪದಲ್ಲಿ ಹಾಕ್ಬಿಟ್ಟೆ. ಹಾಗಾದ್ರೆ ಜನ್ಮ ಕೊಟ್ಟಿದ್ದ ತಾಯಿ ಏನಾದ್ರು ಎಲ್ಲಿದ್ದಾಳೆ? ನೀನು ಮಗುವಾಗಿದ್ದಾಗ ನಿಮ್ಮ ತಾಯಿಗೆ ಟಿಬಿ ಅಟ್ಯಾಕ್ ಆಗಿ ಹೋಗ್ಬಿಟ್ಲಪ್ಪ. ಅದಕ್ಕೆ ನಿನ್ನ ಮಲ್ಲಪ್ಪನ ಹೆಂಡತಿ ಮಂಗಳಮ್ಮನ ಹತ್ರ ಸಾಕೋಗ್ಬಿಟ್ಟೆ. ಅಮ್ಮಾಜಿ, ನೀನ್ ಹೇಳೋದೆಲ್ಲ ನಿಜ ಆಗಿದ್ರೆ ಆ ಕೊಲೆ ಅಪರಾಧ ನನ್ನ ಮೇಲೆ ಯಾಕೆ ಹೊರಿಸ್ತೆ? ಅದಕ್ಕೆ ಬಲವಾದ ಕಾರಣ ಇದೆ ಮೋಹನ್. ನೋಡು, ಈಗ ಶೀಲಾನ ನಮಗೊಪ್ಪಿಸಿದ್ರೆ ನೀನು ನಿರಪರಾಧ ಅಂತ ನಾನು ಪ್ರೂವ್ ಮಾಡ್ತೀನಿ. ಅದಕ್ಕೆ ಮುಂಚೆ ಮಂಗಳಮ್ಮ ಎಲ್ಲಿ ಅಂತ ಹೇಳು. ನಾನು ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ದೆ ಅದಕ್ಕೆ. ನನಗ ಗೊತ್ತಿಲ್ಲ, ನಿಜವಾಗ್ಲೂ ನನಗ ಗೊತ್ತಿಲ್ಲ. ಹಾಗಾದ್ರೆ ಶೀಲಾ ಎಲ್ಲಿದ್ದಾಳ ನನಗೂ ಗೊತ್ತಿಲ್ಲ. ಮೋಹನ್ ಮೋಹನ್, ಹಾಗೆ ಹೇಳ್ಬೇಡ. ಶೀಲಾ ನೀ ನಮ್ಗೆ ಒಪ್ಪಿಸ್ತಾ ಇದ್ರೆ ನನ್ನ ಪ್ರಾಣನೇ ಹೋಗುತ್ತೆ. ಶ್ರೀಧರ್, ನೀನ್ ನಿನ್ ಪ್ರಾಣ ಉಳಿಸ್ಕೋಬೇಕು ಅಂತ ಒದ್ದಾಡ್ತಾ ಇದೀಯಾ? ನಾನು ನನ್ನ ತಾಯಿನ ಉಳಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಮೋಹನ್ ಮೋಟರ್ ಸೈಕಲ್ ನಲ್ಲಿ ಮನೆ ಒಳಗೆ ನುಗ್ಗಿ ನಮ್ಮನ್ನು ಸಾಯಿಸಕ್ ಬಂದಿದ್ದ. ಹಿಡಿದೆ ಅವನ್ನ. ಅವ್ನ ವಿಷಯ ಆಗಿರ್ಲಿ, ಈಗ ನಾವು ಬಂದಿರೋದು ನಿಮ್ಮ ಮಗ ಶ್ರೀಧರ್ನ ಅರೆಸ್ಟ್ ಮಾಡೋದಕ್ಕೆ. ನನ್ನ ಮಗನ್ನ ಯಾಕೆ? ಸಿಬಿಐ ಆಫೀಸರ್ ರವಿನ ಮರ್ಡರ್ ಮಾಡ್ದ ಅಂತ. ಇನ್ಸ್ಪೆಕ್ಟರ್, ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ತಮ್ಮಾಜಿ, ನನ್ನ ಮಗ ನಿರಪರಾಧಿ. ಅದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಕಾನ್ಸ್ಟೇಬಲ್ ಅರೆಸ್ಟ್. ಡ್ಯಾಡಿ, ಶ್ರೀಧರ್ ಕಮಾನ್ ಮೂವ್. ಇನ್ಸ್ಪೆಕ್ಟರ್ ಡ್ಯಾಡಿ. ಮೀನಾ, ನೀನು ಮೊದಲು ಕಾರ್ ತೆಗೆದಿರ, ಪೊಲೀಸ್ ಚೇಸ್ ಮಾಡ್ತಾ ಇದ್ದಾರೆ. ಅದ್ ನನಗೆ ಗೊತ್ತು, ನಿಮ್ಮನ್ನೇ ಹುಡುಕೊಂಡು ಬಂದೆ. ಬನ್ನಿ ನನ್ನ ಜೊತೆ. ಎಲ್ಲಿಗೆ? ನಮ್ಮ ಆಂಟಿ ಮನೆಗೆ ಬನ್ನಿ. ಬೇಡ ಮೀನಾ, ಮೊದಲು ಕಾರು. ಬರಲ್ಲ ಅನ್ಬೇಡಿ, ಪ್ಲೀಸ್ ಬನ್ನಿ ಬನ್ನಿ. ಆಂಟಿ ಆಂಟಿ, ಮೋಹನ್ ನಿಮ್ಮನ್ನು ನೋಡಕ್ ಬಂದಿದ್ದಾನೆ. ಮೋಹನ್, ಪೊಲೀಸ್ ಲಾಕಪ್ ನಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಯಾಕೆ ಬಂದೆ? ಅವ್ರು ಬರ್ಲಿಲ್ಲ ಆಂಟಿ, ನಾನೇ ಕರ್ಕೊಂಡ್ ಬಂದೆ. ಯಾಕೆ ಕರ್ಕೊಂಡ್ ಬಂದೆ? ಸಹಾಯ ಬೇಕು ಅಂತ. ಇದು ಕೋರ್ಟ್ ಅಲ್ಲ, ಮನೆ. ಇವರು ನಿರಪರಾಧಿ ಆಂಟಿ. ಅದನ್ನು ನಿರ್ಧಾರ ಮಾಡೋದು ಕೋರ್ಟ್. ಮೋಹನ್, ಹುಚ್ಚುಚ್ಚಾಗಾಡದೆ ಪೊಲೀಸ್ಗೆ ಸರೆಂಡರ್ ಆಗು. ಹೋಗು. ಅಮಾನ ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರು. ನಾನ್ ತಿರ್ಗಾ ಅಲ್ಲೋದ್ರೆ ಏನಾಗತ್ ಗೊತ್ತಾ? ಕತ್ಲು ಕೋಣೆಯಲ್ಲಿ ಕೊಳೆಬೇಕಾಗತ್ತೆ. ಅಮ್ಮ, ನನ್ನೊಂದು ಸಹಾಯ ಮಾಡ್ತೀರ? ನನ್ನ ನಿರಪರಾಧಿ ಅಂತ ರುಜುವಾತ್ ಮಾಡಕ್ಕೆ ಬೇಲ್ ಕೊಡಿಸ್ತೀರ? ಐ ಆಮ್ ಸಾರಿ, ದಟ್ಸ್ ನಾಟ್ ಪಾಸಿಬಲ್. ಅಮ್ಮ ನನ್ನ ಮಾತು. ಮೋಹನ್, ಇಷ್ಟು ದಿನ ನಿನ್ ಮೇಲೆ ಅಭಿಮಾನ ಇಟ್ಕೊಂಡಿದ್ದೆ, ಅದನ್ನ ಕಳ್ಕೊಬೇಡ. ಮರ್ಯಾದೆಯಾಗಿ ಪೊಲೀಸ್ ಸ್ಟೇಷನ್ಗೆ ಹೊರಟು. ಅಮ್ಮ ದಯವಿಟ್ಟು ನಾನು ಹೇಳೋ ಮಾತು. ಕಾಲ್ ಮೀ ಮದ.
ನಿನ್ನಂಥ ಅವನಿಗೆ ವಿದ್ಯಾ ಕಲಿಸಿದ್ದು ತಪ್ಪು ಅಂತ ಈಗ ನನಗನ್ನಿಸ್ತಾ ಇದೆ. ವಿಲ್ ಯು ಗೋ ಅಂಡ್ ಸರೆಂಡರ್ ಯೋರ್ ಸೆಲ್ಫ್ ಆರ್ ಶಾಲ್ ಐ ಕಾಲ್ ದ ಪೊಲೀಸ್? ನಾನೇ ಹೋಗ್ತೀನಿ. ಆದ್ರೆ ಹೋಗೋಕ್ ಮುಂಚೆ ಒಂದು ನಿಜಾಂಶ ಮಾತ್ರ ನೀವು ತಿಳ್ಕೊಳ್ಳೇಬೇಕು. ಚಿಕ್ಕ ವಯಸ್ಸಲ್ಲಿ ಓದ್ಬೇಡ ಓದ್ಬೇಡ ಅಂತ ಬರೆ ಹಾಕಿದ್ ಯಾರು ಗೊತ್ತಮ್ಮ? ನನ್ನ ತಂದೆ. ಇವತ್ತು ನನ್ನ ಮೇಲೆ ಕೊಲೆ ಅಪರಾಧ ಹೊಸದ್ ಯಾರು ಗೊತ್ತಾ? ನಮ್ಮ ತಂದೆನೆ. ಕೊಲೆ ಆಗಿರೋದು ಯಾರು ಅಂತ ಗೊತ್ತಾ? ನನ್ನ ಸಾಕಿ ತಾಯಿ ಮಂಗಳಮ್ಮನ ಗಂಡ ಮಲ್ಲಪ್ಪ. ಅಂತ ತಾಯಿ ಮಂಗಲನ ನಾನು ಕೇಳ್ತೀನ, ನೀವಿದ ನಂಬ್ತೀರ? ಇವತ್ತು ಮೂರು ದಿನ ಆಯ್ತು, ಮಂಗಳಮ್ಮ ಎಲ್ಲಿದ್ದಾಳೆ ಅಂತ ನನ್ಗೆ ಗೊತ್ತಿಲ್ಲ. ಅವಳು ನಾನು ಹುಡುಕ್ತೀನಿ, ನೀವು ಸಹಾಯ ಮಾಡದೇ ಇದ್ರು ಪರವಾಗಿಲ್ಲ. ಆದ್ರೆ ತಂದೆ ಮಗನ ಹೋರಾಟದಲ್ಲಿ ಸತ್ಯ ಏನು ಅಂತ ನಾನೇ ನಿರೂಪಿಸ್ತೇನೆ. Yes, please. Sheikh Sabah Kukak from South Africa. I'm Charlie. Glad to meet you. Mr. Tammaji, Aista? Nice. Nice. Business deal. Code 39F2. Do you. Master, Charlie speaking. South Africa in the... ಶೇಖ್ ಸಬಾಕುದ್ದೀನ್ ಬಂದವನೆ, ಕೋಡ್ 39F2. ನಾನು ಈಗಲೇ ಬಂದ್ಬಿಡ್ತೀನಿ. ಎಲ್ಲಿ ನನ್ನ ತಾಯಿ? ಮಂಗಳಮ್ಮ ಎಲ್ಲಿ? ಮೋಹನ್? ಹೌದು ಮೋಹನ್. ಎಲ್ಲಿಟ್ಟಿದ್ದೀರಾ? ನನಗೆ ಗೊತ್ತಿಲ್ಲ. ತೋರಿಸ್ತೀಯಾ ಇಲ್ಲ ಇಲ್ಲೇ ಮುಗಿಸ್ಬಿಡ್ಲ. ಎಲ್ಲಿ? ಓಕೆ, ಕಮಾನ್. ಎಲ್ಲಿ ನಮ್ಮಮ್ಮ? ಹ್ಯಾಂಡ್ ಆಫ್. ಅರೇಬಿಯನ್ ಶೇಖ ನೀನು? ಮಾರ ವೇಷದಲ್ಲಿ ಬಂದು ಮದರ್ನ ಬಿಡ್ಕೊಂಡು ಹೋಗಿ ಬಂದಿದೀಯಾ? ಶೇಲಾ ಎಲ್ಲೇ? ಅಮ್ಮ ಎಲ್ಲ? ಶೇಲಾ ಎಲ್ಲೇ? ಎಲ್ಲಿ ನಮ್ಮಮ್ಮ? ಎಲ್ಲಿ ಶೈಲಾ? ಗೊತ್ತಿಲ್ಲ. ಇಲ್ಲ, ಎಲ್ಲಿ ಶೈಲಾ? ಗೊತ್ತಿಲ್ಲ. ಇಲ್ಲ, ಎಲ್ಲಿ ಶೈಲಾ? ಗೊತ್ತಿಲ್ಲ. ಗೊತ್ತು ಮಾಡಿಸ್ತೇನೆ. ಹೈ, ಹ್ಮ್ ಅಮ್ಮ. ಈಗ ಹೇಳು, ಶೀಲಾ ಎಲ್ಲಿದ್ದಾಳೆ ಅಂತ ಹೇಳದೆ ಹೋದ್ರೆ ನಿನ್ನ ತಾಯಿ ಕಥೆ ಮುಗಿಸ್ಬಿಡ್ತೀನಿ. ಪೊಲೀಸ್ ಕಸ್ಟಡಿನಲ್ಲಿ. ಇವನ್ ನಿನ್ ತಂದೆ ಅಲ್ಲ ಕಣೋ, ನಿನಗೆ ಜನ್ಮ ಕೊಟ್ಟ ತಾಯಿ ಜಡ್ಜ್ ಜಾನಕಿ. ಕೆಳದ ಒಳಗೆ ಹಾಕ್ರೋ, ಕೋಳಿತಾ ಬಿದ್ದಿರ್ಲಿ. ಬಾಲಾಗಿಲ್ಲ ಬಿಚ್ಚಿದ್ರೆ ಕೈಕಾಳು ಮುರಿದು ಹಾಕಿ. ತರ್ಲಿ ಕಮಾನ್.
ಏ ಮಿಸ್ಟರ್, ಏನ್ ಕೆಲಸ ಇಲ್ಲಿ ಹೊರಡಿ. ಮಿಸ್ಟರ್ ಹೊರಡಿ ಹೊರಡಿ. ನಮಸ್ತೆ ಯುವರ್ ಓನರ್. ಯುವರ್ ಆನರ್, ಈ ಮೊಕದ್ದಮೆಗೆ ಸ್ಟಾರ್ ವಿಟ್ನೆಸ್ ಆಗಿರೋ ಮಿಸ್ ಶೀಲಾ ಅವರ ವಿಚಾರಣೆಗೆ ಕೋರ್ಟ್ ಅಪ್ಪಣೆ ಕೊಡಬೇಕು. ಎಸ್ ಪ್ರೊಸೀಡ್. ನಾನು ಹೇಳುವುದೆಲ್ಲ ಸತ್ಯ. ಮಿಸ್ ಶೀಲಾ, ಆರೋಪಿ ಶ್ರೀಧರ್ ಸಿಬಿಐ ಆಫೀಸರ್ ರವಿ ಅವರನ್ನ ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರ ಕಂಡಿದ್ದೀರಾ? ಹೌದು. ಆರೋಪಿ ಪರ ವಕೀಲರು ಸಾಕ್ಷಿಯನ್ನು ಪಾಟಿ ಸವಾಲ್ ಮಾಡಬಹುದು. ಎಸ್ ಯುವರ್ ಆನರ್. ನಿಮ್ ಹೆಸರು? ಶೀಲಾ. ಈ ಆರೋಪಿ ಶ್ರೀಧರ್ಗೂ ನಿಮಗೂ ಏನ್ ಸಂಬಂಧ? ಅವ್ರು ನಮ್ ಬಾಸ್. ಸುಳ್ಳು. ಶ್ರೀಧರ್ಗೂ ನಿಮಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಪೊಲೀಸ್ನವರು ನಿಮ್ಮನ್ನು ತಯಾರು ಮಾಡಿ ಕಳಿಸಿದ್ದಾರೆ. ಪೊಲೀಸ್ನವರು ಬಲವಂತಕ್ಕೆ ಹಣದ ಆಸೆಗೆ ನೀವು ಸುಳ್ಳು ಸಾಕ್ಷಿ ಹೇಳ್ತಿದ್ದೀರಾ ಅಲ್ಲ? ಇಲ್ಲ, ಆ ಶ್ರೀಧರ್ನ ಕೊಲೆ ಮಾಡಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. Judgment is reserved. Yes? Judge ಅವರೇ, ನಿಮ್ಗೊಂದು ಸಂತೋಷದ ಸುದ್ದಿ ಹೇಳ್ತಾ ಇದ್ದೀನಿ. What's that? 20 ವರ್ಷಗಳ ಹಿಂದೆ ನಿಮ್ಮ ಮಗು ಕಾರ್ ಆಕ್ಸಿಡೆಂಟ್ ಸತ್ತೋಯ್ತು ಅಂತ ತಿಳ್ಕೊಂಡಿದ್ದೀರಲ್ಲ? ಅವನು ಸತ್ತಿಲ್ಲ, ಬದುಕಿದ್ದಾನೆ. ಬದುಕಿದ್ದಾನೆ, ಬೆಳೆದು ದೊಡ್ಡವನಾಗಿದ್ದಾನೆ. ಜಡ್ಜ್ ಅವರೇ, ಏನು ನನ್ನ ಮಗ ಬದುಕಿದ್ದಾನ? ಏನ್ ಹೇಳ್ತಾ ಇದ್ದೀರಿ? ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಮನೆಗೆ ನೇರವಾಗಿ ಬರ್ತೀನಿ, ಡೀಟೈಲ್ ಆಗಿ ಹೇಳ್ತೀನಿ. ಹೂ ಆರ್ ಯು? ಯಾರು ನೀವು? ಹಲೋ ಹಲೋ ಹಲೋ, ನಮ್ಮ ಮಗ ಬಟ್ಟಿದ್ದಾನಂತೆ. ಏನ್ ಜಂಕಿ ನೀನ್ ಹೇಳ್ತಾ ಇರೋದು? ಈಗ ಯಾರೋ ಒಬ್ಬ ಫೋನ್ ಮಾಡಿದ, ನಮ್ಮ ಮಗ ಅವನ ಹತ್ರ ಇದ್ದಾನಂತೆ. ಯಾರು ಫೋನ್ ಮಾಡಿದ್ದು? ಅದು ಗೊತ್ತಿಲ್ಲ, ಅವನೇ ಇಲ್ಲಿಗೆ ಬಂದು ಎಲ್ಲ ಹೇಳ್ತಾನಂತೆ. ಏನಿದ್ ನಂಗೆ ಆಶ್ಚರ್ಯವಾಗಿದೆಯಲ್ಲ.
ನಮಸ್ಕಾರ ಜಡ್ಜ್ ಅವರೇ. ಏನು ಖಾಲಿ ತೊಟ್ಲು ತೂಗ್ತಾ ಇದ್ದೀರಲ್ಲ ನೀನಾ? ಯಾಕೆ ಬಂದಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಟು ಹೋಗು ಇಲ್ಲಿಂದ. ಅವಸರ ಪಡಬೇಡಿ ಜಡ್ಜ್ ಜಾನಕಿಯವರೇ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ ಮಗ ಬದುಕಿದಾನೆ ಅಂತ ಫೋನ್ ಮಾಡಿದ್ದು ನಾನೇ. ಆ ವಿಷಯನ ನೇರವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ನೀನ ಫೋನ್ ಮಾಡಿದ್ದು? ಶಿಯರ್ ನಾನ್ ಸೆನ್ಸ್. ಐ ಡೋಂಟ್ ಬಿಲೀವ್ ಯು. ಗೆಟ್ ಔಟ್, ಗೆಟ್ ಔಟ್ ಆಫ್ ಮೈ ಸೈಟ್. ಹೋಗ್ತೀನಿ, ಹೋಗೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಮೊದಲು ಇದೊಂದು ಸ್ವಲ್ಪ ನೋಡ್ತೀರಾ? ಇದು ನಿಮ್ ಮಗು ಕುತ್ಕೇಲಿದ್ದ ಡಾಲರ್ ತಾನೆ? ಇದು ನಿಮ್ ಮಗು ಹಾಕಿದ ಬಟ್ಟೆ ತಾನೆ? ನಿಮ್ ಮಗು ನೋಡ್ಬೇಕಾ? ನೋಡಿ. ನನ್ ಜೊತೆಲಿ ಹೇಗಿದ್ದಾರೆ ನೋಡಿ. ನನ್ ಮಗು ನಿಜವಾಗ್ಲೂ ಬದುಕಿದಾನ? ಹೌದು, ಬೆಳೆದು ದೊಡ್ಡವರಾಗಿದ್ದಾನೆ. ನನ್ ಮಗು ನಿನ್ ಕೈಗೆ ಹೇಗೆ ಸಿಕ್ತು ಹೇಳ್ತೀನಿ. ಸ್ವಲ್ಪ ಕೂತ್ಕೋಬಹುದಾ? ಬನ್ನಿ, ನಿಧಾನ ಕೂತ್ಕೊಂಡು ಮಾತಾಡೋಣ. ಇಪ್ಪತ್ತು ವರ್ಷದ ಹಿಂದೆ ನೀವು ಗಂಡ ಹೆಂಡತಿ ಮಗು ಕಾರ್ನಲ್ಲಿ ಹೋಗುವಾಗ ನೀವಿಬ್ರು ಜ್ಞಾನ ತಬ್ಬಿದ್ದಿದ್ರಿ, ಮಗು ಮಾತ್ರ ಅಳ್ತಾ ಇತ್ತು. ಆ ಸ್ಥಳಕ್ಕೆ ನಾನು ಮಲ್ಲ ಇಬ್ರು ಬಂದ್ವಿ. ಓ ಮಲ್ಲ, ಲಾಯರ್ ಜಾನಕಿ, ನಾನು ಅವತ್ತು ಹೇಳತ್ನಲ್ಲ ನನ್ನ ಕೇಸ್ ತಗೊಂತ ನಾನು ಹೋಗಿ ಅಂಗಲಾಚಿ ಬೇಡ್ಕೊಂಡ್ರೆ ನಿನ್ನಂತ ಅಯೋಗ್ಯರು ಸಮಾಜದಲ್ಲಿ ಇರಕೂಡುದು ಅಂತ ನನಗೆ ಅವಮಾನ ಮಾಡಿ ಕಳ್ಸದು. ಇವಳೆ ಲಾಯರ್ ಜಾನಕಿ. ಮಾಸ್ಟರ್, ಮಗು ಮಲ್ಲ, ಈ ಮಗು ನಿಟ್ಕೊಂಡು ಈ ಲಾಯರ್ ಜಾನಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನಡಿ. ಕಡೆಗೆ ಮಗು ಸತ್ತೋಯ್ತು ಅಂತ ತೀರ್ಮಾನ ಮಾಡ್ಕೊಂಡ್ರಲ್ಲ. ನಿಜ, ನೀವು ಹೇಳೋದೆಲ್ಲ ನಿಜ. ನನ್ ಮಗು ನನ್ನಿಂದ ಯಾಕೆ ದೂರ ಮಾಡಿದೆ? ನಾನು ನಿನಗೇನು ದ್ರೋಹ ಮಾಡಿದೆ? ಜಡ್ಜ್ ಜಾನಕಿಯವರೇ, ನಿಮಗೆ ಜ್ಞಾಪಕ ಇದೆಯಾ, ನೀವು ಲಾಯರ್ ಆಗಿದ್ದಾಗ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ನನಗೆ ಸಹಾಯ ಮಾಡಿ ಅಂತ ಬೇಡ್ಕೊಂಡೆ. ಆಗ ನೀವು ನನ್ನ ಅನಾಗರಿಕ, ಸಮಾಜ ಘಾತಕ ಅಂತ ತಿರಸ್ಕಾರ ಮಾಡಿ ಅವಮಾನ ಮಾಡಿ ಕಳಿಸ್ತೇನೆ. ಅದಕ್ಕೆ ಪ್ರತೀಕಾರವಾಗಿ ನಿಮ್ ಮಗನ ಎತ್ಕೊಂಡು ಹೋಗಿ ಬೆಳೆಸ್ತೆ. ಸರಿಯಾದ ಸಮಯದಲ್ಲಿ ನಿಮ್ ಮಗನ ನಿಮ್ ಮುಂದೆ ನಿಲ್ಲಿಸ್ಬೇಕು ಅಂತ ಕಾಯ್ತಾ ಇದ್ದೆ. ಈಗ ಸಮಯ ಸಿಕ್ತು, ಅದಕ್ಕೆ ಬಂದೆ. ಈಗ ಈಗ ನನ್ ಮಗ ಎಲ್ಲಿದ್ದಾನೆ? ನನ್ನ ಹತ್ರಲೇ ಇದ್ದಾನೆ, ಚೆನ್ನಾಗಿದ್ದಾನೆ. ನಿಮ್ ಮಗನ್ ನೋಡ್ಬೇಕು ಅಂತ ಆಸೆನಾ ನಿಮಗೆ? ನಿಮ್ ಮಗನ್ ನೋಡ್ಬೇಕು ಅನ್ನೋ ಆಸೆ ನನಗೆ, ನನ್ನ ಮಗನ್ ಉಳಿಸ್ಕೋಬೇಕು ಅನ್ನೋ ಆಸೆ. ಜಡ್ಜ್ ಜಾನಕಿಯವರೇ, ನಾಳೆ ತೀರ್ಪ ಕಾಯ್ತಾರೋ ನನ್ನ ಮಗನ್ನ ನೀವು ಉಳಿಸ್ಕೊಡಿ, ನಿಮ್ಮ ಮಗನ ನಾನ್ ತಂದು ನಿಮ್ಗೆ ಒಪ್ಪಿಸ್ತೀನಿ. ಅಂದ್ರೆ ನಿಮ್ಮ ಮಗ ನನ್ನ ಕೈಯಲ್ಲಿ, ನನ್ನ ಮಗ ನಿಮ್ಮ ಕೈಯಲ್ಲಿ. ನನ್ನ ಜ್ಞಾಪಕ ಇಟ್ಕೊಳ್ಳಿ, ನಾಳೆ ತೀರ್ಪು ಕೋರ್ಟ್ನಲ್ಲಿ ಮಾತ್ರ ಅಲ್ಲ, ನನ್ನ ನಿಮ್ಮ ವ್ಯವಹಾರದಲ್ಲೂ ಕೂಡ. ಐ ವಿಲ್ ಸೀ ಯು ಇನ್ ದಿ ಕೋರ್ಟ್. ಗುಡ್ ನೈಟ್. ನಾಥ್, ಕೇಳಿದ್ರೆ ಅವನು ಹೇಳ್ಬಿಟ್ಟು ಹೋದ ಮಾತನ್ನ, ನಮ್ಮ ಮಗ ಅವನ ಹತ್ರ ಇದ್ದಾನಂತೆ, ಬೆಳೆದು ದೊಡ್ಡವನಾಗಿದ್ದಾನಂತೆ. ನಾಥ್, ನಾನು ಅವನ್ ನೋಡ್ಬೇಕು, ಕಣ್ ತುಂಬಾ ನೋಡ್ಬೇಕು. ನಾಥ್, ಕಣ್ ತುಂಬಾ ನೋಡ್ಬೇಕು.
ಜಾನಕಿ, ಅವನ್ ಇನ್ನೊಂದು ಮಾತಾಡೋದ ಗೊತ್ತಾ? ನಿನ್ನ ಮಗನ್ ನೀನ್ ನೋಡ್ಬೇಕಾಗಿದ್ರೆ ನ್ಯಾಯಕ್ಕೆ ದ್ರೋಹ ಬಗೆಯಬೇಕು. ಜಾನಕಿ, ನಿನಗೆ ನಿನ್ನ ಮಗನ ಮೇಲಿರೋ ಪ್ರೀತಿಗೋಸ್ಕರ ನಿನ್ನ ಕೀರ್ತಿ ಪ್ರತಿಷ್ಠೆಗಳನ್ನ ಕಳ್ಕೋಬೇಡ ಜಾನಕಿ. ಹಾಗಾದ್ರೆ ಮಗನ್ನ ನೋಡ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಮತ್ತೆ ಹೇಗ್ ನೋಡ್ತೀರಿ ಹೇಳಿ? ಕಮ್ ಆನ್ ಚಂದ್ರಿ, ಇಷ್ಟು ದಿವಸ ಮಗು ಸತ್ ಹೋದ ಅಂದ್ಕೊಂಡು ವೇದನೆ ಪಟ್ಟೆ. ಇವತ್ತು ಮಗ ಬದುಕಿದ್ದು ನೋಡೋಗ್ತಾಗ್ದೆ ಒದ್ದಾಡ್ತಿದ್ದೀನಿ. ನೋಡಿ, ಏನೇ ಆಗ್ಲಿ ನಾನು ನನ್ನ ಮಗನ್ನ ನೋಡ್ಲೇಬೇಕು. ನ್ಯಾಯಕ್ಕೆ ದ್ರೋಹ ಬಗೆದ್ರು ಪರವಾಗಿಲ್ಲ. ಜಾನಕಿ, ಡೋಂಟ್ ಫರ್ಗೆಟ್ ದಟ್ ಯು ಆರ್ ಎ ಜಡ್ಜ್. ಯು ಡೋಂಟ್ ಫರ್ಗೆಟ್ ದಟ್ ಐ ಆಮ್ ಎ ಮದರ್. ಜಾನಕಿ, ನಿನ್ನ ಜೀವನದಲ್ಲಿ ಎಷ್ಟೋ ಜನಗಳ ಜಡ್ಜ್ಮೆಂಟ್ ಕೊಟ್ಟಿದ್ದೀಯ. ಇವತ್ತು ನಿನಗೆ ನೀನೇ ಜಡ್ಜ್ಮೆಂಟ್ ಕೊಟ್ಕೊಳ್ಳೋ ಕಾಲ ಬಂದಿದೆ. ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನಿದ್ ಬಾ. ನಿನಗೆ ಮಗ ಬೇಕು, ನ್ಯಾಯ ಬೇಕು. ಮಗ ಬೇಕು, ನ್ಯಾಯ ಬೇಕು. ಮಗ ಬೇಕು, ನ್ಯಾಯ ಬೇಕು. ಈ ಮೊಕದ್ದಮೆಯಲ್ಲಿ ಆರೋಪಿಯಾಗಿರುವ ಶ್ರೀಧರರು
ಕಳ್ಳ ಸಾಗಾಣಿಕೆ ಮೊದಲಾದ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿದ್ದ ಸಿಬಿಐ ಆಫೀಸರ್ ರವಿ ಅವರನ್ನು ನಿರ್ದಯವಾಗಿ ಚೂರಿಯಿಂದ ಕೊಲೆ ಮಾಡಿರುವುದು ಸಾಕ್ಷಿ ಪುರಾವೆ ಸಹಿತವಾಗಿ ರುಜುವಾತಾಗಿರುತ್ತದೆ. ಆದ್ದರಿಂದ ಈ ಆರೋಪಿ ಶ್ರೀಧರರನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ 302 ವಿಧಿ ಪ್ರಕಾರ ಮರಣ ದಂಡನೆಯನ್ನು ವಿಧಿಸಿರುತ್ತೇನೆ. ನಿಮ್ ಜಡ್ಜಮ್ಮ ನಮ್ ಮಾಸ್ಟರ್ ಮಗನ್ನ ಗಲ್ಲಿಗೆ ಹಾಕು ಅಂದ್ರಂತೆ. ಅದಕ್ಕೆ ನಮ್ ಮಾಸ್ಟರ್ ನಿಮ್ಮಿಬ್ಬರನ್ನ ಒಟ್ಟಿಗೆ ಗಲ್ಲಿಗೆ ಹಾಕು ಅಂತ ನಮ್ಮ ಹತ್ರ ಹೇಳವ್ರೆ. ಏಯ್ ಕಟ್ರ, ಮಾವಿನ ಅಟ್ಟಹಾಸ. ತೀರ್ಪು ಕೊಡ್ತೀಯಾ? ನನ್ನ ಮಗನ ನೇಣ ಹಾಕಿ ಅಂತ ತೀರ್ಪು ಕೊಡ್ತೀಯಾ? ತೀರ್ಪು ಕೊಟ್ಟಿದ್ದು ನಾನಲ್ಲ, ನ್ಯಾಯ ದೇವತೆ. ಅನ್ಯಾಯ ದೇವತೆ ನನಗೇನು ಹೇಳ್ತಾಳೆ ಗೊತ್ತಾ? ನಿನ್ನ ಕುಟುಂಬನೇ ಸ್ಮಶಾನ ಮಾಡು ಅಂತ ಹೇಳ್ತಾಳೆ. ನ್ಯಾಯ ದೇವತೆನ ಅನ್ಯಾಯ ದೇವತೆ ಯಾವತ್ತೂ ಗೆದ್ದಿದ್ದಿಲ್ಲ. ಮತ್ತೆ ಬಾಯ್, ಎಷ್ಟು ಕೆಚ್ಚು ನಿನಗೆ? ಈ ಕೆಚ್ಚು ಇವತ್ತು ಬಂದಿದ್ದಲ್ಲ, ನನ್ನ ರಕ್ತದಲ್ಲೇ ಇದೆ. ಇದು ನ್ಯಾಯದ ಕೆಚ್ಚು. ಈ ಹುಚ್ಚು ಕೆಚ್ಚೆ ನಿನ್ನ ಮಗನ ಬಲಿ ತಗೋತಾ ಇದೆ. ನೋಡ, ನಾನು ಆ ನ್ಯಾಯ ದೇವತೆ ಸೇವೆ ಮಾಡೋಡು. ನಿಜವಾಗ್ಲೂ ನನ್ನ ಮಗ ಬದುಕಿದ್ರೆ ಇವತ್ತಲ್ಲ ನಾಳೆ ಖಂಡಿತ ಸಿಕ್ಕೇ ಸಿಗ್ತಾನೆ. ಖಂಡಿತ ಸಾಧ್ಯವೇ ಇಲ್ಲ. ಯಾವಾಗ ನನ್ನ ಮಗ ಶ್ರೀಧರನಿಗೆ ನೀನ್ ತೀರ್ಪು ಕೊಟ್ಟಿಯೋ ಆಗಲೇ ನಿನ್ನ ಮಗ ಮೋಹನನಿಗೆ ನಾನು ತೀರ್ಪು ಕೊಟ್ಬಿಟ್ಟೆ. ಏನು ಏನಂದ್ರೆ ಮೋಹನ್? ಮೋಹನ್ ನನ್ ಮಗನ? ಹೌದು. ಈ ಪುಟ್ಟ ಮೋಹನ್ ನನ್ ಮಗನ? ಹೌದು, ನಾನೇ ಎತ್ಕೊಂಡು ಹೋಗಿ ಸಾಕಿದ್ದು. ನಾಥ್, ನಾಥ್, ಮೋಹನ್, ಮೋಹನ್ ನಮ್ಮ ಮಗ ಅಂತೆ, ಮೋಹನ್ ನಮ್ಮ ಮಗ ಅಂತೆ. ಅವನು 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 ಎಷ್ಟೋ ಸಾರಿ ಮನೆಗೆ ಬಂದಿದ್ದಾನೆ. ಅವನ್ ನನ್ ಮಗ ಅಂತ ನನ್ ಗೊತ್ತಿರ್ಲಿಲ್ವಲ್ಲ. ಮೋಹನ್, ಮೋಹನ್ ನನ್ ಮಗ ಅಂತೆ. ನನ್ ಮಗನ್ನ ನಾನೇ ಅನಾಥಾಶ್ರಮದಲ್ಲಿ ಓದಿಸ್ದಲ್ಲ. ಎಂಥ ತಾಯಿ ರೀ ನಾನು, ಎಂಥ ತಾಯಿ ರೀ. ತಮ್ಮಯ್ಯ ಬೇಕಾದ್ರೆ ನನ್ನ ಕೊಂದ್ಬಿಡು, ನನ್ ಮಗನ್ ಮಾತ್ರ ಏನು ಮಾಡ್ಬೇಡ. ಒಂದ್ಸಾರಿ ನನ್ಗೆ ಅವ್ನು ತೋರ್ಸು, ನನ್ ಮಗನ್ನ ಕಣ್ ತುಂಬ ನೋಡ್ಬಿಡ್ತೀನಿ ತಮ್ಮಯ್ಯ. ನೀರು ಸತ್ತ ಅಂತರ್ಪಿಶಾಚಿಯಾಗಿ ನಿನ್ನ ಆತ್ಮ ಪರಲೋಕದಲ್ಲಿ ಮಗನೇ 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 ಅಂತ ಸುತ್ತಾಡ್ತಾ ಇರ್ಬೇಕು. ತಮ್ಮಯ್ಯ ಪರಲೋಕದಲ್ಲಿ ಪಿಶಾಚಿಯಾಗಿ ಸುತ್ತಬೇಕಾಗಿರೋ ಆತ್ಮ ನನ್ನ ತಾಯಿ ಇದಲ್ಲೋ ಎಂದು ಬಕ್ಕಿದ್ದಾನೆ. ಮೋಹನ್,
ಮೋಹನ್. ಅಮ್ಮ ಮೋಹನ್. ಅಮ್ಮ, ಈ ಜನ್ಮದಲ್ಲಿ ನಿಮ್ಮಿಬ್ಬರನ್ನು ಒಂದಾಗ್ಬಿಡೋದಿಲ್ಲ. ಏಯ್, ಎಲ್ಲ ಹೊಟ್ಟೆ ಸೇರ್ಸ. ಅಮ್ಮ ನೀವು ಅಮ್ಮ ಈ ತಮ್ಮಾಜಿ ದ್ವೇಷ ಸಾಧಿಸ್ತಾ ಅಂದ್ರೆ ಮುಗೀತು ಕಥೆ. ನನ್ನ ಮಗ ಗಲ್ಗ ಹೋಗ್ ಮೊದ್ಲು ನಿಮ್ಮ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಇದರಲ್ಲಿ ಆರು ಗುಂಡಿವೆ, ನೀವು ಆರು ಜನ ಸರಿಯಾಗಿದ್ದೀರಿ. ಒಬ್ಬೊಬ್ಬರಿಗೊಂದೊಂದು ಗುಂಡು. ನಂಬರ್ ಒನ್, ಅಯ್ಯಯ್ಯೋ, ನಾನು ಇವ್ರ ಫ್ಯಾಮಿಲಿಗೆ ಸೇರಿದವನಲ್ಲ. ನಾನು ಫೋಟೋಗ್ರಾಫರ್, ಸ್ಟಿಲ್ ಸೈಬರ್, ಸ್ಟಿಲ್ 27 ಬ್ಯಾಚುಲರ್. ಎಷ್ಟೋ ಮದುವೆಗಳಾಗಬೇಕು. ನಿಮ್ದೊಂದು ಸಣ್ಣ ಫೋಟೋ ತೆಗೆದು ದೊಡ್ಡಾಗಿ ಎಲ್ಲರೂ ಮಾಡಿ ಮನೇಲಿ ಪೂಜೆ ಮಾಡ್ತೀನಿ. ನನ್ ಕೊಲ್ಬೇಡಿ, ನಿಮ್ ಕಾಲಿನ ಬೇಡ್ಕೊತೀನಿ. ಮೂವ್ ಮಾಡಿದ್ರೆ ಮುಗಿಸ್ಬಿಡ್ತೀನಿ. ಇವಾಗ ಒಂದು ಬುಲೆಟ್ ತೆಗೀರಿ, ತೆಗೀರಿ, ತೆಗೀರ. ನನ್ನ ಪಾಲನ್ನ ನರ್ಕ ಮಾಡ್ತಾ ಇವನು. ಇವನ್ ನಾನು ಉಳಿಸಲ್ಲ. ಅವನ್ನ ನೀನು ಏನ್ ಮಾಡಿದ್ರು ಕಾನೂನಿಗೆ ವಿರುದ್ಧವಾಗುತ್ತೆ. ಅಮ್ಮ, ಚಿಕ್ಕ ವಯಸ್ಸಲ್ಲಿ ಬರೆ ಹಾಕಿದಾಗ ಎಲ್ಲೋಗಿತ್ತ ಕಾನೂನು? ಅದಕ್ಕೆ ಈಗ ಆವೇಶ ಪಟ್ಟು ಏನ್ ಪ್ರಯೋಜನ? ಅವನ್ನ ಕೊಂದು ನೀನ್ ಯಾಕೆ ತನಕ ಮಾಡ್ಕೋತೀಯ? ಬೇಡ ಮೋಹನ್, ಬೇಡ. ಮತ್ತೆ ನಿನ್ನ ಕಳ್ಕೊಂಡ್ರೆ ನಾನು ಬದುಕಿರೋಲ್ಲ ಮೋಹನ್, ನಾನು ಬದುಕಿರೋಲ್ಲ. ಮಂಗಳ, ಎಂಥ ಕೆಲಸ ಮಾಡಿಬಿಟ್ಟೆ? ಸರಿಯಾದ ಕೆಲಸ ಮಾಡಿದ್ದೀನಿ. ಈ ಪಾಪಿ ನನ್ನ ಮಾಂಗಲ್ಯನ ಕಿತ್ ಹಾಕದ, ಇವನಿಗೆ ಸರಿಯಾದ ದಂಡನೆ ಕೊಟ್ಟಿದ್ದೀನಿ. ಈಗ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯಾಯಿತು. ಈಗ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯಾಯಿತು. ಇನ್ಸ್ಪೆಕ್ಟರ್, ಇವನ್ನ ನಾನೇ ಕೊಂದಿದ್ದು ಈ ರಿವಾಲ್ವರ್ನಿಂದ. ಈ ಪಾಪಿನೇ ನನ್ನ ಗಂಡನ್ನ ಕೊಂದಿದ್ದು. ಮೋಹನ್ ಅಲ್ಲ ಇನ್ಸ್ಪೆಕ್ಟರ್, ಮೋಹನ್ ಅಲ್ಲ. ನಮ್ಗೆಲ್ಲ ಗೊತ್ತಮ್ಮ. ಕಾನ್ಸ್ಟೇಬಲ್, ರಿಮೂವ್ ದಿ ಬಾಡಿ. ಮೋಹನ್ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಇನ್ಸ್ಪೆಕ್ಟರ್,
I will give you all the details. Okay, madam. Amma, you namma jothe bartira? Amma! Amma! Yaakappa alta idiya? Ishtu divasa ninna preeti vatsalyana. ತಾಯಾಗಿ ನಾನು ಅನುಭವಿಸ್ಬಿಟ್ಟೆ. ಆ ವಾತ್ಸಲ್ಯಕ್ಕೋಸ್ಕರ ನಿನ್ನ ಸ್ವಂತ ತಾಯಿ ಕಾಯ್ತಾ ಇದ್ದಾರೆ. ಅವ್ರನ್ನ ಸಂತೋಷ ಪಡಿಸಪ್ಪ. ದೇವರ ದಯದಿಂದ ನಿನ್ನ ಸ್ವಂತ ತಾಯಿ ಹತ್ರ ಸೇರಿಸ್ಬಿಟ್ಟೆ ಅನ್ನೋ ಸಂತೋಷದಿಂದ ಹೋಗ್ತಿದ್ದೀನಿ. ಅಳ್ಬೇಡ ಅಳ್ಬೇಡಪ್ಪ ಅಳ್ಬೇಡ. ಬಂದ